ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಅಂಡ್ ಪ್ರೆಸ್ ದಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಶ್ನಲ್ ವೀಡಿಯೋಸ್ ಹೈ ಫ್ರೆಂಡ್ಸ್ ನಾನು ರವಿ ಸಿ ನಾಯ್ಕರ್ ಸೊ ಇವತ್ತಿನ ಪ್ರಚಲಿತ ಘಟನೆ ಸ್ಟಾರ್ಟ್ ಮಾಡೋ ಸ್ವಲ್ಪ ಗ್ಯಾಪ್ ಆಯಿತು ಯಾಕಂದರೆ ಸ್ವಲ್ಪ ವರ್ಕ್ ಇರೋದ್ರಿಂದ ಅಂದರೆ ಶೆಡ್ಯೂಲ್ ಬಿಜಿ ಇರೋದ್ರಿಂದ ಏನಪ್ಪ ಅಂದ್ರೆ ತ್ರೀ ಡೇಸ್ ಮೇಡಮ್ ತ್ರೀ ಡೇಸ್ ನಾವು ಮಾಡ್ತದೆ ಐ ಹೋಪ್ ಸೊ ಪ್ರೀವಿಯಸ್ ಎಲ್ಲ ವೀಡಿಯೋ ನೋಡ್ಕೊಂಡು ಬಂದಿರಕೊತ ಬಿಕಾಸ್ ಪ್ರೀವಿಯಸ್ ವೀಡಿಯೋ ನೋಡಿದ ಮೇಲೆ ಏನು ಪಂದ್ರೆ ಒಂದು ಐಡಿಯಾ ಬರ್ತದೆ ಮೀನ್ಸ್ ಕ್ಲಾರಿಟಿ ಬರ್ತೈತೆ ಯಾವ ಥರ ಕರೆಂಟ್ ಅಫೇರ್ಸ್ ಮಾಡ್ಬೇಕಂತ ಬಿಕಾಸ್ ಈಚ್ ವೀಡಿಯೋದಲ್ಲಿ ಓಕೆ ಈಚ್ ವಿಡಿಯೋಸಲ್ಲಿ ವಿ ಆರ್ ಗಿವಿಂಗ್ ದ ಗೈಡೆನ್ಸ್ ಓಕೆ ಪ್ರತಿಯೊಂದು ವೀಡಿಯೋದಲ್ಲಿ ಏನಪ್ಪ ಅಂದರೆ ಯಾವ ಥರ ಕರೆಂಟ್ ಅಫೇರ್ಸ್ ಲಿಂಕ್ ಮಾಡ್ಕೋಬೇಕು ಪ್ಲಸ್ ನಿಮ್ಮ ಎಕ್ಸಾಮ್ಸ್ ನಿಯರ್ ಇರೋದ್ರಿಂದ ಏನಪ್ಪ ಒಂದೇ ಟೈಮಲ್ಲಿ ಮೀನ್ಸ್ ಕರೆಂಟ್ ಅಫೇರ್ಸಲ್ಲೇ ಸಬ್ಜೆಕ್ಟ್ನ ಯಾವ ಥರ ಲಿಂಕ್ ಮಾಡ್ಕೋಬೇಕಂತೇಳಿ ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತಾ ಇದ್ದೀವಿ ಸೊ ಪ್ಲೀಸ್ ಯಾರಾದರೂ ಇನ್ನೂ ಪ್ರೀವಿಯಸ್ ವೀಡಿಯೋ ನೋಡಿಲ್ಲ ಅಂದಾಗ ಒನ್ ಟೈಮ್ ನೋಡ್ಕೊಂಡು ಬರ್ರಿ ನಿಮಗೂ ಒಂದು ಕ್ಲಾರಿಟಿ ಇರ್ತೈತಿ ಓಕೆ ಐ ಹೋಪ್ ಇವತ್ತಿನ ನಾ ಏನಪ್ಪ ಅಂದಾಗ ಒಂದು ಕೊಟೇಶನ್ ಮುಖಾಂತರ ಯಾಕಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಕನೆಕ್ಟಿವಿಟಿ ಇದಾವೆ ಸೊ ಈ ಪ್ರಿಪ್ರೇಷನ್ ಬಂದಾಗ ಸ್ವಲ್ಪ ಏನಪ್ಪ ಅಂದ್ರೆ ಡಿಸ್ಟ್ರಾಕ್ಟ್ ಆಗಿರ್ತೀವಿ ಅಂದಾಗ ಸೊ ಒಂದು ಕೊಟೇಶನ್ ಮುಖಾಂತರ ಸ್ಟಾರ್ಟ್ ಮಾಡ್ತೀನಿ ಸೊ ಇಲ್ಲಿ ನೋಡಿಕೊಡಲಿ ಫಸ್ಟ್ ನೋಡ್ಕೊಡ್ರಿ ಡೋಂಟ್ ಸ್ಟ್ರೆಸ್ ಡೂ ಯುವರ್ ಬೆಸ್ಟ್ ಅಂತಾರೆ ಡೋಂಟ್ ಸ್ಟ್ರೆಸ್ ಡೂ ಯುವರ್ ಬೆಸ್ಟ್ ಅಂದಾಗ ಮೈಂಡಲ್ಲಿ ಏನಪ್ಪ ಅಂತ ಅಂದ್ರೆ ನಾವು ಪ್ರೆಷರ್ ಹಾಕೊಂಡು ಕುಂದಿರ್ತೀವಿ ಮೀನ್ಸ್ ಇವತ್ತು ತ್ರೀ ಅವರ್ಸ್ ಓದಿದೆ ನೆಕ್ಸ್ಟ್ ಫೋರ್ ಅವರ್ಸ್ ಓದಬೇಕು ನೆಕ್ಸ್ಟ್ ಡೇ ಫೈವ್ ಅವರ್ಸ್ ಓದಬೇಕು ನೆಕ್ಸ್ಟ್ ಡೇ ಸಿಕ್ಸ್ ಅವರ್ಸ್ ಓದಬೇಕಂದಾಗ ಇಲ್ಲಿ ನೋಡಿಕೊಡ್ರಿ ಈ ಥರ ಸ್ಟ್ರೆಸ್ ಹಾಕೊಂಡ ಕೊಡ್ರಿ ಬಿಕಾಸ್ ನೀವು ನಾಳೆ ಎಷ್ಟು ಅವರ್ ಓದ್ತಿದ್ರ ಮೇಲೆ ಡಿಪೆಂಡ್ ಇರೋಂಗಿಲ್ಲ ಆದರೆ ಐದೇ ನಿಮಿಷ ಓದ್ಕೊಡ್ರಿ ಐದೇ ನಿಮಿಷ ಓದ್ಕೊಡ್ರಿ ಅದೆಲ್ಲ ಏನಪ್ಪ ಅಂದಾಗ ಇಷ್ಟಪಟ್ಟು ಓದ್ಕೊಡ್ರಿ ಇವಾಗ ಯಾರೋ ಒಬ್ಬ ವ್ಯಕ್ತಿ ಬಂದು ಏನು ಹೇಳ್ತಂದಾಗ ಆಬ್ವಿಯಸ್ಲಿ ಪ್ರಿಪ್ರೇಷನ್ ಬಂದಾಗ ಕ್ಯೂರಿಯಾಸಿಟಿ ಇರುತ್ತಲ್ಲ ಎಷ್ಟು ಅವರ್ ಓದಬೇಕು ಎಷ್ಟು ತಾಸು ಓದಬೇಕಂತೇಳಿ ಅಂತೇಳಿ ಅಂತ ಕೇಳ್ತೀರಿ ಅವ್ರು ಏನಪ್ಪ ಟೆನ್ ಅವರ್ಸ್ ಓದೋ ಟ್ವೆಲ್ ಅವರ್ಸ್ ಓದೋ ಥರ ಅಟ್ಲೀಸ್ಟ್ ಏಟ್ ಅವರ್ಸ್ ಆದರೂ ಓದ್ಕೊಡ್ರಿ ಅಂತ ಹೇಳ್ತಾರೆ ಆದರೆ ನಮ್ಮ ಮೈಂಡಲ್ಲಿ ಏನು ಮಾಡ್ತೀವಿ ಅಂದಾಗ ನಮ್ಮ ಮೈಂಡಿಗೆ ನಾವು ಪ್ರೆಷರ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೇವೆ ಮೀನ್ಸ್ ನಾನು ಸೆಲೆಕ್ಷನ್ ಆಗಬೇಕಾದ್ರೆ ದಿನವೂ ಎಂಟು ಗಂಟೆ ಓದಲೇಬೇಕು ಅಂತ ನಾನು ಮೈಂಡಿಗೆ ಪ್ರೆಷರ್ ಹಾಕ್ತೇನೆ ಆದರೆ ಒಂದು ತಿಳ್ಕೊಡ್ರಿ ಇವಾಗ ಒಬ್ಬ ವ್ಯಕ್ತಿ ಬಂದು ಹೇಳಬೇಕಾದರೆ ಅವನ ಮೈಂಡ್ ಏನಪ್ಪ ಅವನ ಮೈಂಡಿಗೆ ಆ ವಿಷಯವನ್ನು ಹತ್ತು ತಾಸು ಅಷ್ಟು ಆಗಿರ್ಬೋದು ಆದರೆ ಅದೇ ವಿಷಯವನ್ನು ನಮ್ಮ ಮೆದುಳು ಏನಪ್ಪ ಅಂದ್ರೆ ಒಂದು ತಾಸು ಎರಡು ತಾಸಲ್ಲಿ ತಿಳಿದುಕೊಳ್ಬೇಕಲ್ಲ ತಿಳಿದುಕೊಳ್ಬೋದಲ್ಲ ನಾವೇನು ಮಾಡ್ತೀವಿ ಅಂದಾಗ ಅವರು ಟೆನ್ ಅವರ್ಸ್ ಓದ ಹೇಳಿದ್ದಾರೆ ನಾವು ಟೆನ್ ಅವರ್ಸ್ ಓದ್ತೀವಿ ಆದರೆ ಒಂದು ವಿಷಯ ನನಗೆ ಒಂದೇ ತಾಸಲ್ಲಿ ಅರ್ಥ ಆಗೋದನ್ನು ಮೈಂಡಲ್ಲಿ ಏನು ಫಿಕ್ಸ್ ಮಾಡ್ತೀನಿ ಇಲ್ಲಪ್ಪ ನಾ ಟೆನ್ ಅವರ್ಸ್ ಓದಬೇಕು ಟೆನ್ ಅವರ್ಸ್ ಯಾಕಂದಾಗ ಒಬ್ಬ ವ್ಯಕ್ತಿ ಹತ್ತು ತಾಸು ಓದಿದ್ರೆ ಅಷ್ಟೇ ಯಶಸ್ವಿ ಯಶಸ್ಸು ಸಿಗುತ್ತದೆ ಅಂತ ಹೇಳ್ತಾನೆ ಅದಕ್ಕೆ ನಾವೇನು ಮಾಡ್ತೀವಿ ನಮ್ಮ ಮೈಂಡ್ ಮೇಲೆ ಪ್ರೆಷರ್ ಆಗ್ತವೆ ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ರಿ ನಿಮ್ಮ ಎಬಿಲಿಟಿ ಮೀನ್ಸ್ ನಿಮಗೆ ಆ ವಿಷಯವನ್ನು ಎಷ್ಟು ಅರ್ಥಪೂರ್ಣವಾಗಿ ಗ್ರಹಿಸಲು ಆಗುತ್ತಲ್ಲ ಅಷ್ಟೇ ಸಮಯ ಓದ್ಕೊಳ್ಳಿ ಯಾರು ಹತ್ತು ತಾಸು ಅದಿದ್ರಂತೆ ಹತ್ತು ತಾಸು ಬಿಕಾಸ್ ಇವಾಗ ನೀವು ಸ್ಟ್ರೆಸ್ ಯಾವಾಗ ನಾವು ತಲೆ ಮೇಲೆ ಭಾರ ಹಾಕೊಂತೀವಲ್ಲ ಏನಾಗತ್ತೆ ಅಂದಾಗ ನಮ್ಮ ಬೆಸ್ಟ್ ಅನ್ನೋದು ಮರೆತು ಹೋಗತಿ ಸೊ ಪ್ಲೀಸ್ ಅರ್ಥ ಮಾಡ್ಕೊಡ್ರಿ ಯಾವಾಗ ನಮ್ಮ ಮೇಲೆ ನಾವು ಪ್ರೆಷರನ್ನು ಹಾಕ್ಕೊಂತೀವಲ್ಲ ಒತ್ತಡನ ಹೇರ್ಕೊಂತೀವಲ್ಲ ಅವಾಗ ನಮ್ಮ ಬೆಸ್ಟ್ ನಾವು ಕೊಡೋಕ್ಕಾಗಲ್ಲ ಅದಕ್ಕೆ ಏನು ಹೇಳ್ತಾರೆ ನೋಡ್ಕೊಡ್ರಿ ಡೋಂಟ್ ಸ್ಟ್ರೆಸ್ ಓಕೆ ಒತ್ತಡ ಹಾಕೊಳೋ ಅಷ್ಟಿತ್ತಲ್ಲ ಜಸ್ಟ್ ಏನು ನಮ್ಮ ಬೆಸ್ಟನ್ನು ನಾವು ಕೊಡೋಣ ಈಗ ನೋಡ್ಕೊಡ್ರಿ ಈ ಪ್ರಿಪ್ರೇಷನ್ ಬಂದಾಗ ಸೆಲೆಕ್ಷನ್ ಆಗುವುದು ಬಿಡುವುದು ಸೆಕೆಂಡರಿ ಆದರೆ ಒಂದು ತಲೆಯಲ್ಲಿ ಇಟ್ಕೊಡ್ರಿ ನಾಳೆ ಮುಂದೊಂದು ದಿನ ಮುಂದೊಂದು ದಿನ ನಾವು ಏನೇ ಹೋದಾಗ ಏನಪ್ಪ ಅಂದ್ರೆ ಅಟ್ಲೀಸ್ಟ್ ನಮಗೆ ಏನಪ್ಪ ಅಂದ್ರೆ ಒಂದು ಸಮಾಧಾನ ಏನಿರಬೇಕಂದಾಗ ನಾನು ಎಷ್ಟು ಸಮಯವನ್ನು ಪ್ರಿಪ್ರೇಷನ್ ಮಾಡಿದೆನಲ್ಲ ನಿಯತ್ತಾಗಿ ಅಷ್ಟು ಪ್ರಿಪೇರ್ ಮಾಡಿನಿ ಈ ವಿದ್ಯೆ ಅನ್ನೋದು ನೋಡಿಕೊಡ್ರಿ ಎಜುಕೇಷನ್ ಈಸ್ ನಾಟ್ ಓನ್ಲಿ ಫಾರ್ ದ ಪರ್ಪಸ್ ಆಫ್ ಜಾಬ್ ಓಕೆ ಶಿಕ್ಷಣದು ಬರೀ ಅಂದಾಗ ಒಂದು ಹುದ್ದೆಗೆ ಉದ್ಯೋಗ ತೊಗೊಳಕ್ಕೆ ಅಷ್ಟೇ ಅಲ್ಲ ಜೀವನ ಪೂರ್ತಿ ಅಂದ್ರೆ ಜೀವನದಲ್ಲಿ ಏನಾದರೂ ಒಂದು ಕಲಿಯೋದು ಇದ್ದೇ ಇರ್ತೈತಿ ಸೊ ಪ್ಲೀಸ್ ಅರ್ಥ ಮಾಡಿಕೊಡ್ರಿ ಡೋಂಟ್ ಸ್ಟ್ರೆಸ್ ಡೂ ಯುವರ್ ಬೆಸ್ಟ್ ಅಂದಾಗ ಏನಪ್ಪ ಅಂದ್ರೆ ಪ್ಲೀಸ್ ಮೈಂಡಲ್ಲಿ ಪ್ರೆಷರ್ ಹಾಕೊಂಡೋಗ್ರಿ ನಾಳೆ ಏನಪ್ಪ ಅಂದ್ರೆ ನಮ್ಗೆ ಇದ್ರೆ ಸಾಕು ಓಕೆ ಯಾವುದೇ ವಿಷಯವನ್ನು ನಾವು ಕಲ್ತ್ಕೊಂಡಾಗ ಅಂದಾಗ ವಿಷಯವನ್ನು ಸರಿಯಾಗಿ ಕಲ್ಕೊಂಡಾಗ ಜೀವನದಲ್ಲಿ ಒಂದಲ್ಲ ಒಂದು ರೀತಿ ಹೆಲ್ಪ್ ಮಾಡೇ ಮಾಡ್ತೇವೆ ಸೊ ಪ್ಲೀಸ್ ನೋಡ್ಕೊಡ್ರಿ ನಿಮ್ಮ ಮೈಂಡ್ ಮೇಲೆ ಒತ್ತಡ ಹಾಕ್ಕೊಂಡು ಹಾಕೋಬೇಡ್ರಿ ಜಸ್ಟ್ ನಿಮ್ಮ ಬೆಸ್ಟ್ ಕೊಡ್ರಿ ನಾಳೆ ಒಂದಿನ ಅದೇ ಖುಷಿ ಇರ್ತೈತಿ ಓಕೆ ಫಾರ್ ಗೆಟ್ ದ ರೆಸ್ಟ್ ಓಕೆ ಯಾವಾಗ ನಾವು ಏನಪ್ಪ ಅಂದಾಗ ನನ್ನ ಬೆಸ್ಟ್ ನಾವು ಪ್ರಿಪೇರ್ ಆಗ್ತೇನಪ್ಪ ಸೆಲೆಕ್ಷನ್ ಆಗೋದು ಬಿಡೋದು ಸೆಕೆಂಡರಿ ಆದರೆ ನನಗೆ ಖುಷಿ ಇದೆ ನನ್ನ ಪ್ರಿಪ್ರೇಷನ್ ತಿ ಒಂದು ಮೈಂಡಲ್ಲಿ ಇಟ್ಕೊಡ್ರಿ ಏನಾದರೂ ಕೂಡ ನಾವು ಅಚೀವ್ ಮಾಡ್ಬೋದು ಅದಕ್ಕೆ ತಂದು ಡೋಂಟ್ ಸ್ಟ್ರೆಸ್ ಡೂ ಯುವರ್ ಬೆಸ್ಟ್ ಫಾರ್ ಗೆಟ್ ದ ರೆಸ್ಟ್ ಅನ್ನತೀನೋ ಇದು ಎಕ್ಸಾಮ್ ಸೆಲೆಕ್ಷನ್ ಆಗೋದು ಬಿಡೋದು ಸೆಕೆಂಡ್ರಿ ತೆಗೆದು ಹಾಕ್ಕೊಡ್ರಿ ಮೀನ್ಸ್ ಸೈಡ್ಗಿಡಿ ಮೊದಲು ನಮ್ಮ ಉದ್ದೇಶನೇ ಆಗಿರ್ಬೇಕು ನಾವು ಸರಿಯಾಗಿ ವಿಷಯವನ್ನು ಅರ್ಥ ಮಾಡ್ಕೋಬೇಕು ಆ ವಿಷಯ ಪ್ರಸ್ತುತವಾಗಿ ಸಮಾಜದಲ್ಲಿ ಯಾವ ಥರ ಉಪಯೋಗ ಆಗ್ತದೆ ಪ್ಲಸ್ ಮುಂದಿನ ಪೀಳಿಗೆಗೆ ಯಾವ ಥರ ಸಮಾಜವನ್ನು ಕಟ್ಟೋದ್ರಲ್ಲಿ ಹೆಲ್ಪ್ ಆಗುತ್ತಾ ಅಷ್ಟೇ ವಿಚಾರ ಮಾಡಿಕೊಡೋ ಹೊರತು ಆ ಸೆಕೆಂಡರಿ ಸೆಲೆಕ್ಷನ್ ಆಗುವುದು ಬಿಡೋದು ಆದರೆ ನಮಗೆ ನಾವು ಅರ್ಥ ಮಾಡ್ಕೋಬೇಕಂದಾಗ ನಿಮ್ಮ ಪ್ರಿಪ್ರೇಷನ್ಲಿ ಯಾವತ್ತು ಒತ್ತಡವನ್ನು ತೊಗೊಂಬರ್ಬೇಡ್ರಿ ಇರ್ತವ್ರಿ ಹೊರಗಿನ ಏನಪ್ಪ ಅಂದಾಗ ಸಮಾಜವನ್ನು ನೋಡಿದಾಗ ಉದ್ಯೋಗದ ಭೀತಿಯಿಂದ ಏನಪ್ಪ ಅಂದ್ರೆ ಅವವಿಯಸ್ಲಿ ಟೆನ್ಷನ್ ಬರ್ತವೆ ಆದರೆ ನಾವು ಸ್ಥಿರವಾಗಿ ಇದ್ಕೊಂಡು ನಮ್ಮ ಗುರಿ ಏನನ್ನೋದು ಅರ್ಥ ಮಾಡ್ಕೊಳ್ರಿ ಸಮಯ ತೆಗೆದುಕೊಳ್ಳಿ ಒಬ್ರಿಗೆ ಬೇಗ ಸಿಗ್ಬೋದು ಒಬ್ಬರಿಗೆ ಲೇಟಾಗಿ ಸಿಗ್ಬೋದು ಆದರೆ ತಮ್ಮನ್ನು ತಾವು ಯಾರು ಅರ್ಥ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೆ ಯಾವತ್ತಾದರೂ ಒಂದಿನ ಲೇಟಾಗಿ ಸಿಕ್ಕರೂ ಕೂಡ ಏನಪ್ಪ ಅಂದ್ರೆ ಜೀವನದಲ್ಲಿ ಅವ್ರಿಗೆ ಅತ್ಯುನ್ನತ ಏನಪ್ಪ ಖುಷಿ ಸಿಕ್ಕಿರ್ತೈತೆ ಯಾಕಂದ್ರೆ ಕಷ್ಟ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮುಂದೋಗಿರ್ತೀವಿ ನಾವು ಓಕೆ ಸೊ ಈ ಕೊಟೇಷನ್ ಹೇಳ್ಕೊತ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತೀನಿ ಸೊ ಪ್ಲೀಸ್ ಲೈಫಲ್ಲಿ ಅಡಾಪ್ಟ್ ಮಾಡ್ಕೊಳ್ರಿ ಯಾವುದೇ ಅಡಾಪ್ಟ್ ಮಾಡ್ಕೊಳ್ಳಿ ಅಂದಾಗ ಎಟ್ಸ್ ಅ ಜಸ್ಟ್ ಅಪ್ ಅಂದ್ರೆ ನಾಲ್ಕು ಲೈನ್ ಅಷ್ಟೇ ಇದು ಆದರೆ ಇಫ್ ಯು ಅಡಾಪ್ಟ್ ಯಾವಾಗ ನಾವು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂತೀವಲ್ಲ ಎಷ್ಟೋ ಬದಲಾವಣೆ ಆಗ್ತವೆ ಓಕೆ ರೈಟ್ ಥ್ಯಾಂಕ್ ಯು ಗೈಸ್ ಎಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ನಾನು ಈಚ್ ಕರೆಂಟ್ ಅಫೇರ್ಸಲ್ಲಿ ನೋಡಿಕೊಡ್ರಿ ಒಂದು ಕರೆಂಟ್ ಅಫೇರ್ಸ್ ಏನಿರ್ತೈತಿ ಅಂದಾಗ ಸಮುದ್ರದ ಮೀನ್ಸ್ ಸಮುದ್ರದ ಸಾರಿಗೆ ಅಥವಾ ಜಲ ಸಾರಿಗೆ ಇರ್ತದೆ ಯಾಕಂದ್ರೆ ಸುದ್ದಿಯಲ್ಲಿ ಭಾಳ ಇರ್ತದೆ ರೀ ಅದಕ್ಕೆ ಹೇಳ್ತಾನೆ ಇಷ್ಟು ದಿನ ಏನಪ್ಪ ಅಂದ್ರೆ ಇಂಡಿಜುವಲ್ ಇಂಡಿಜುವಲಾಗಿ ಹೇಳ್ಕೊಂತ ಬಂದಿದೆ ಇವಾಗ ಏನೈತಲ್ಲ ಒಂದು ವರ್ಷದ ಒಂದೇ ಕಡೆ ಕನೆಕ್ಟ್ ಮಾಡ್ತಾನೆ ಬಿಕಾಸ್ ನ್ಯೂಸಲ್ಲಿ ಭಾಳಿದೀವಿ ನಿನ್ನೆ ತಾನೇ ಏನಪ್ಪಂದ್ರೆ ಇಪ್ಪತ್ತೊಂದಕ್ಕೆ ಮತ್ತೊಂದು ಸಮಾರಾಭ್ಯಾಸ ಮೀನ್ಸ್ ನೆವಿ ಎಕ್ಸಸೈಸ್ ಅಂತೀವಲ್ಲ ಅದು ಕೂಡ ಕಂಪ್ಲೀಟ್ ಆಗಿರೋದ್ರಿಂದ ನಮ್ಮ ಪರೀಕ್ಷೆಗೆ ಒಂದು ಪ್ರಶ್ನೆ ಮಾತ್ರ ಈ ಸಮರಾಭ್ಯಾಸದ ಮೇಲೆ ಇದ್ದೇ ಇರ್ತೈತಿ ಈ ವಿಷಯದಲ್ಲಿ ಈ ಟಾಪಿಕಲ್ಲಿ ಏನು ತಿಳ್ಕೊಳ ಇದರ ಮೇಲೆ ನಾವು ಯಾವ ಥರ ಕ್ವಶನ್ಸ್ ಪ್ರೆಡಿಕ್ಟ್ ಮಾಡಬೇಕು ಈ ಕರೆಂಟ್ ಅಫೇರ್ಸಲ್ಲಿ ಅಂದಾಗ ನೋಡ್ಕೊಡ್ಲಿ ಏನು ಹೇಳತ್ತನಾಗ ನಾಗ ಇತ್ತೀಚೆಗೆ ಇತ್ತೀಚೆಗೆ ಭಾರತ ಮತ್ತು ಯು ಕೆ ಭಾರತ ಮತ್ತು ಯು ಕೆ ನಡುವೆ ನಡೆಯುವ ಕೊಂಕಣ ಇಲ್ಲಿ ನೋಡ್ಕೊಡ್ರಿ ಕೊಂಕಣ್ ಅನ್ನೋದು ಏನಪ್ಪ ಅಂದಾಗ ಭಾರತ ಮತ್ತು ಬ್ರಿಟನ್ ಮೀನ್ಸ್ ಯು ಕೆ ನಡೆಸುವ ನೌಕಾ ಸಮರಾಭ್ಯಾಸ ನೆವಿ ಮಿಲಿಟರಿ ಎಕ್ಸಸೈಸ್ ಅಂತೀವಿ ಸೊ ಪ್ಲೀಸ್ ನೆನ್ಪಿಟ್ ಕೊಡ್ರಿ ಇತ್ತೀಚಿಗೆ ಏನಪ್ಪ ಅಂದ್ರೆ ಕೊಂಕಣ ಅನ್ನೋದು ಭಾರತ ಮತ್ತು ಯು ಕೆ ನಡುವಿನ ಒಂದು ವರ್ಷ ಏನು ಮಾಡ್ತಾರಂದ್ರೆ ಭಾರತದ ಪ್ರದೇಶದಲ್ಲಿ ಏನಪ್ಪ ಅಂದ್ರೆ ಅದನ್ನು ಆಯೋಜನೆ ಮಾಡಿರ್ತೀವಿ ಒಂದು ವರ್ಷ ಏನು ಮಾಡ್ತೀವಿ ಅಂದಾಗ ಅಲ್ಲಿ ಯು ಕೆದಲು ಮಾಡುತ್ತೆ ಆದರೆ ನಮ್ಮ ಪ್ರಿಪ್ರೇಷನಲ್ಲಿ ಅವಶ್ಯಕತೆ ಯಾಕಿದೆ ಇದು ಅವಶ್ಯಕತೆಯನ್ನು ತಿಳ್ಕೊಂಡ್ರೆ ಸಾಕು ನಿಮ್ಗೆ ಏನಪ್ಪ ಅಂದ್ರೆ ನೆನಪಿಟ್ಟುಗುಡ್ಡುಗಳು ನೆನಪಿಟ್ಟುಕೊಳ್ಳೋದು ಭಾಳ ಹಗುರಾಗುತ್ತೆ ಅವಶ್ಯಕತೆ ಅಂತ ಬಂದ ನೋಡ್ಕೊಡ್ರಿ ಯಾಕೆ ಇಂಪಾರ್ಟೆಂಟ್ ಬಂದಾಗ ಪ್ರಪಂಚದ 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 ನೋಡಿಕೊಡ್ರಿ ತೊಂಬತ್ತು ಪ್ರತಿಶತ ವ್ಯಾಪಾರ ಸೊ ಪ್ಲೀಸ್ ಈ ಪಾಯಿಂಟ್ ನೆನ್ಪಿಟ್ಕೊಡ್ರಿ ಪ್ರಪಂಚದ ತೊಂಬತ್ತು ಪ್ರತಿಶತ ವ್ಯಾಪಾರ ಏನಪ್ಪ ಅಂದ್ರೆ ಜಲ ಸಾರಿಗೆ ಮೀನ್ಸ್ ವಾಟರ್ ಬಾಡಿ ಒಳಗಾಗುತ್ತೆ ಜಲ ಸಾರಿಗೆ ಯೂಸ್ ಮಾಡ್ತಾರೆ ಯಾಕಂದಾಗ ಇಲ್ಲಿ ನೋಡ್ಕೊಳ್ರಿ ಸಾರಿಗೆ ವ್ಯವಸ್ಥೆಯಲ್ಲಿ ಯಾವಾಗಲೇ ಅಂದಾಗ ಚೀಪೆಸ್ಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇತ್ತು ಅತಿ ಕಡಿಮೆ ವೆಚ್ಚದ ಸಾರಿಗೆ ಯಾವತ್ತು ಬಂದಾಗ ಜಲ ಸಾರಿಗೆ ಅಂತಾರೆ ಜಲ ಸಾರಿಗೆ ಪ್ರಪಂಚದ ತೊಂಬತ್ತು ಪ್ರತಿಶತ ವ್ಯಾಪಾರ ಏನಪ್ಪ ಅಂದಾಗ ಈ ಜಲಮಾರ್ಗದಲ್ಲಿ ಆಗುತ್ತೆ ಜಲಮಾರ್ಗದಲ್ಲಿ ಆಗುತ್ತೆ ಅಂದಾಗ ಯಾವಾಗ ಇಷ್ಟು ವ್ಯಾಪಾರ ಆಗುತ್ತೆ ಅಂತ ಆಬ್ವಿಯಸ್ಲಿ ಅಲ್ಲಿ ಭದ್ರತೆ ಸೆಕ್ಯೂರಿಟಿ ಕೂಡ ಇಂಪಾರ್ಟೆಂಟ್ ಸೆಕ್ಯುರಿಟಿ ಈಸ್ ಆಲ್ಸೋ ಇಂಪಾರ್ಟೆಂಟ್ ರೈಟ್ ಇಲ್ಲಿ ನೋಡಿಕೊಡ್ರಿ ನೈಂಟಿ ಪರ್ಸೆಂಟ್ ಆಫ್ ದ ವರ್ಲ್ಡ್ ಟ್ರೇಡ್ ಆರ್ ಹ್ಯಾಪನಿಂಗ್ ಥ್ರೂ ದ ವಾಟರ್ ಬಾಡಿ ಅಂದಾಗ ಆಬ್ವಿಯಸ್ಲಿ ಅಲ್ಲಿಪ ಕಳ್ಳರ ಹಾವಳಿ ಇದ್ದೇ ಇರ್ತೈತಿ ಕಳ್ಳರ ಹಾವಳಿ ಇದ್ದಾಗ ಏನಪ್ಪ ಈಗ ನಾನು ಭಾರತದ ಒಂದು ಕಂಪ್ನಿಗೇನಿ ಎಕ್ಸ್ ಅನ್ನೋ ಒಬ್ಬ ಕಂಪ್ನಿ ನಾ ಯಾರಿಗೆ ಮಾಡ್ಬೇಕಾಯ್ತು ಈಗ ಸೌದಿ ಅರೇಬಿಯಾದವರಿಗೆ ಏನಪ್ಪ ಅಂದಾಗ ಸೌದಿ ಅರೇಬಿಯಾದಾಗ ನನ್ನ ವಸ್ತುವನ್ನು ಏನಪ್ಪ ಸೌದಿ ಅರೇಬಿಯಾದಿಗೆ ಕಳಿಸ್ಬೇಕು ಮೀನ್ಸ್ ವ್ಯಾಪಾರ ಮಾಡಬೇಕಾಯ್ತು ಇವಾಗ ಎಕ್ಸ್ ಅನ್ನೋ ಕಂಪ್ನಿ ಸೌದಿ ಅರೇಬಿಯಾಗೆ ಹೋಗಿ ಮಾರಬೇಕಂದಾಗ ಇಲ್ಲಿ ನಡುವೆ ತನ್ನ ವಸ್ತುವಿನ ತನ್ನ ಸಾಮಗ್ರಿಗಳ ಬಗ್ಗೆ ಭದ್ರತೆ ಐತಿ ಅಲ್ಲಿ ಚೆಕ್ ಮಾಡ್ತಾನೆ ಅಲ್ರಿ ಭದ್ರತೆ ಯಾಕಂದಾಗ ಇಲ್ಲಿಯರಿಗೆ ಲಾಸ್ ಆಗ್ಬಾರ್ದು ಇಲ್ಲಿಯರಿಗೆ ಲಾಸ್ ಆಗ್ಬಾರ್ದು ಯಾಕಂದ್ರೆ ಒಬ್ಬ ವ್ಯಕ್ತಿ ಎಷ್ಟೋ ಕಷ್ಟಪಟ್ಟು ಆ ಸಾಮಗ್ರಿ ತಯಾರು ಮಾಡಿ ಅಂದಾಗ ಇಲ್ಲಿಗೆ ಏನು ಮಾಡತ್ತಾನೆ ರಫ್ತು ಮಾಡಾತ್ತ ಮೀನ್ಸ್ ಎಕ್ಸ್ಪೋರ್ಟ್ ಮಾಡಾತ್ತಾನೆ ಈ ಪ್ರದೇಶದಲ್ಲಿ ಈ ಪ್ರದೇಶದಲ್ಲಿ ಅತಿ ಹೆಚ್ಚು ಏನಪ್ಪಂದ್ರೆ ಹಡಗುಗಳರಿದ್ದಾಗ ಅವನ್ನೆಲ್ಲ ಕಳು ಮಾಡಿದ್ರೆ ಏನು ಉಪಯೋಗ ರೀ ಮತ್ತು ಆ ಮಾಲಕನಿಗೆ ಮತ್ತು ಪಡೆದುಕೊಳ್ಳೋ ವ್ಯಕ್ತಿಗೆ ಮೋಸ ಆದಂಗೆ ಆಯಿತು ಹೀಗಾಗಿ ಆ ಎರಡೂ ದೇಶಗಳು ಏನು ಅಂದಾಗ ಯಾವ ದೇಶ ಮಾರ್ತಿರ್ತೈತಿ ಯಾವ ದೇಶ ಕೊಂಡುಕೊಳ್ತಿರ್ತೈತಿ ಎರಡೂ ದೇಶಗಳೇನು ಮಾಡ್ತಾವೆ ಅಂದಾಗ ನಾವು ನಮ್ಮ ವ್ಯಾಪಾರದ ಹಡುಗುಗಳನ್ನ ರಕ್ಷಣೆ ಮಾಡ್ಬೇಕಂದಾಗ ಈ ಪ್ರದೇಶದನ್ನು ನಾವು ಎಲ್ಲಿ ಹೋಗ್ತಿಲ್ಲ ಆ ಪ್ರದೇಶವನ್ನು ನಾವು ಬಲಿಷ್ಠವಾಗಿ ಭದ್ರತೆ ಕೊಡಬೇಕಂತೇನಪ್ಪಂದಾಗ ಅಂದಾಗ ನೌಕಾ ಅಭ್ಯಾಸ ಅನ್ನುವ ಕಾನ್ಸೆಪ್ಟ್ ತೊಗೊಂಡ್ಬಂದಿದ್ರೆ ಅದೇ ಥರ ಅಂದ್ರೆ ಆರ್ಮಿ ಮಿಲಿಟ್ರಿ ಎಕ್ಸಸೈಸ್ ಬರ್ತೈತಿ ಅದೇ ಥರ ಏನಪ್ಪ ಅಂದ್ರೆ ಏರ್ಫೋರ್ಸ್ ಬರ್ತೈತಿ ಸೊ ನಮ್ಮ ಪರೀಕ್ಷೆ ಇಂಪಾರ್ಟೆಂಟ್ ಅಂದ್ರೆ ಒಂದು ವರ್ಷ ಸುದ್ದಿಯಲ್ಲಿರೋ ಅಷ್ಟೇ ಇಂಪಾರ್ಟೆಂಟು ಸರಿಯಾಗಿ ನೆನ್ಪಿಟ್ಕೊಡ್ರಿ ಇಷ್ಟು ಬಾಯ್ಟ್ ಹೊಡ್ರಿ ಒಂದು ವರ್ಷ ಸುದ್ದಿಯಲ್ಲಿರೋ ಅಷ್ಟೇ ಅದರಲ್ಲಿ ನೋಡಿಕೊಡ್ರಿ ಅದರಲ್ಲಿ ಏನು ಹೇಳತ್ತಾರು ಅದರಲ್ಲಿ ನೋಡಿಕೊಡ್ರಿ ಯಾಕಿದು ಇಂಪಾರ್ಟೆಂಟ್ ಅಂದಾಗ ಭಾರತ ಸಾಗರಂತುಗೊಂಬಂತು ವೆರಿ ವೆರಿ ಇಂಪಾರ್ಟೆಂಟ್ ಎರಡು ಸಾವಿರದ ಹದಿನೈದಕ್ಕೆ ಎರಡು ಸಾವಿರದ ಹದಿನೈದಕ್ಕೆ ಭಾರತ ಏನಪ್ಪ ಅಂದ್ರೆ ಈ ಪ್ರದೇಶ ಈ ಪ್ರದೇಶದಾಗ ಯಾವುದಪ್ಪ ಅಂದಾಗ ಇಂಡಿಯನ್ ಓಷನ್ ಓಕೆ ಭಾರತದ ಮಹಾಸಮುದ್ರ ಐತೆ ಅಲ್ರಿ ಇಂಡಿಯನ್ ಓಷನ್ನಲ್ಲಿ ಈ ಭಾಗದಲ್ಲಿ ಎಲ್ಲ ಬರುವ ವ್ಯಾಪಾರ ಮತ್ತು ದೇಶಗಳೇನು ಅಂದಾಗ ಭದ್ರತೆ ಕೊಡೋದಕ್ಕೆ ಏನು ಮಾಡ್ತಾನೆ ಭಾರತ ಸರ್ಕಾರ ಸಾಗರಂತು ಅಂತ ಆಲ್ರೆಡಿ ಇದನ್ನ ಅಂದ್ರೆ ಒಂದು ಪರೀಕ್ಷೆಯಲ್ಲಿ ಇದ್ರ ವಿಸ್ತಾರ ರೂಪಕ್ಕೆ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಸೆಕ್ಯೂರಿಟಿ

ಹಿಂದೂ ಮಹಾಸಾಗರದಲ್ಲಿ ಏನೇನು ಬ ವ್ಯಾಪಾರಗಳು ಏನೇನು ಬರ್ತದಲ್ರಿ ಎಲ್ಲಕ್ಕೂ ಭದ್ರತೆ ಅನ್ಪ ಭಾರತ ಒದಗಿಸ್ಕೊಡ್ತೈತಿ ಅಂತ ತೊಗೊಂಬಂತು ಇದೇ ಮಾದರಲ್ಲಿ ಇದೇ ಮಾದರಲ್ಲಿ ಭಾರತ ಯಾವ್ಯಾವ ದೇಶಗಳ ಜೊತೆ ವ್ಯಾಪಾರ ಮಾಡದತಿಲ್ಲ ಆ ದೇಶಗಳ ಜೊತೆ ಏನು ಮಾಡದತಿ ಅಂದ್ರೆ ಒಂದು ನೌಕಾ ಬಸ್ ಮಾಡ್ದತಿ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟಿಗೆ ನಮ್ಮ ಎಕ್ಸಾಮಿನೇಷನ್ ಸೊ ಪ್ಲೀಸ್ ಈ ಪಾಯಿಂಟ್ ಏನ್ಪಿಟ್ಕೊಡ್ರಿ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟಿಗೆ ಇಲ್ಲಿದೆ ನೋಡಿಕೊಡ್ರಿ ಇಂಪಾರ್ಟೆಂಟ್ ಏನಪ್ಪ ಅಂದಾಗ ನೌಕಾ ಸಮರಾಭ್ಯಾಸ ಒಂದು ಅನ್ಪಾರ ಹೆಸರು ಕೊಂಕಣ ಅನ್ನೋ ಹೆಸರು ನೋಡ್ಕೊಡ್ರಿ ಎಷ್ಟು ಪ್ರಶ್ನೆ ಪತ್ರಿಕೆಲಿ ಕೊಂಕಣ್ ಅನ್ನುವ ನೌಕಾ ಸಮರಾಭ್ಯಾಸ ಯಾವ ಎರಡು ದೇಶಗಳ ನಡುವೆ ನಡೀತಿತ್ತು ಅಂತ ಕೇಳ್ಬೋದು ಅಥವಾ ಈ ಕೆಳಗಿನ ಯಾವ ನೌಕಾ ಸಮರಾಭ್ಯಾಸದಲ್ಲಿ ಎರಡೂ ದೇಶಗಳು ಭಾಗವಹಿಸಿದ್ವು ಅಂತಲೂ ಕೇಳ್ಬೋದು ಇಲ್ಲಿ ನೋಡಿಕೊಡ್ರಿ ನಮ್ಮ ಎಕ್ಸಾಮ್ಸ್ಗೆ ಒಂದು ಕೊಂಕಣ್ ನೆಕ್ಸ್ಟು ಇದು ಎಲ್ಲಿ ಮುಕ್ತಾಯಗೊಂಡಿತ್ತು ಮುಕ್ತಾಯಗೊಂಡಿತ್ತಂದ್ರೆ ನೋಡ್ರಿ ಇಂಗ್ಲೀಷ್ ಚಾನಲ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಎರಡು ಪಾಯಿಂಟ್ ಹೈಲೈಟ್ ಮಾಡಿಟ್ಕೊಡ್ರಿ ಯಾಕಂದಾಗ ಇದರ ಮೇಲೆ ಪ್ರಶ್ನೆಗಳು ಪ್ರತಿ ಸಲ ಆಗ್ತಾ ಇದನ್ನು ನಾವು ಪ್ರಶ್ನೆಗಳು ತೋರಿಸ್ತೀನಿ ಇಲ್ಲಿ ನೋಡಿಕೊಡ್ರಿ ಇತ್ತೀಚೆಗೆ ಭಾರತ ಮತ್ತು ಯು ಕೆ ನಡುವೆ ನಡೆದ ಕೊಂಕಣ ಸಮರಾಭ್ಯಾಸ ಮೀನ್ಸ್ ನೌಕಾ ಸಮರಾಭ್ಯಾಸ ಇಂಗ್ಲೀಷ್ ಚಾನಲಲ್ಲಿ ಇಂಗ್ಲೀಷ್ ಚಾನಲಲ್ಲಿ ಮುಕ್ತಾಯಗೊಂಡಿತ್ತು ಅಂದ ಇಂಗ್ಲೀಷ್ ಚಾನಲ್ ನಮ್ಮ ಎಕ್ಸಾಮಿನೇಷನ್ಗೆ ಯಾಕೆ ಇಂಪಾರ್ಟೆಂಟ್ ಅಂದಾಗ ಆಲ್ರೆಡಿ ನೋಡ್ಕೊಡ್ರಿ ಕೆ ಎಸ್ ಕೆ ಎಸ್ ಎರಡು ಸಾವಿರದ ಇಪ್ಪತ್ತು ನೆಕ್ಸ್ಟ್ ಪಿ ಸಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಇದೇ ಪ್ರಶ್ನೆ ಕೇಳಿದಾನೆ ಏನಪ್ಪ ಅಂತ ಅಂದಾಗ ಸಾವಿರದ ಇಪ್ಪತ್ತೊಂದು ಜನವರಿ ಒಂದರಿಂದ ಅಂದ್ರೆ ಯು ಕೆ ಬ್ರಿಟನ್ ಅಂದ್ರೆ ಯುರೋಪ್ ಖಂಡದಿಂದ ಹೊರಗೆ ಬಂತಂತೇಳಿ ನೀವು ಕರೆಂಟ್ ಅಫೇರ್ಸ್ ಅಲ್ಲಿ ನೋಡಿದ್ರಲ್ಲ ಬ್ರೆಕ್ಸಿಟ್ ಅಂತೇಳಿ ಬ್ರೆಕ್ಸಿಟ್ ಅಂತ ಇದು ಕೆ ಎಸ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಲಿಮಿಸಲೇ ಆಗಿದೆ ನೆಕ್ಸ್ಟ್ ನವೆಂಬರ್ ನಡೆದ ಪಿ ಸಿವಿಲ್ ಅಲ್ಲಿ ಅಂದಾಗ ಬ್ರೆಕ್ಸಿಟ್ ಅಂದ್ರೆ ಏನಪ್ಪ ಅಂದ್ರೆ ಬ್ರಿಟನ್ ಎಕ್ಸಿಟ್ ಫ್ರಾಮ್ ಯುರೋಪಿಯನ್ ಯೂನಿಯನ್ ಅಂತ ಮೀನ್ಸ್ ಬ್ರಿಟನ್ ದೇಶ ಏನಪ್ಪ ಯುರೋಪ್ ಸಂಘದಿಂದ ಯುರೋಪ್ ಕೂಟದಿಂದ ಹೊರಗೆ ಬಂತು ಅಂತ ಹೇಳೋದಕ್ಕೆ ಬ್ರಿಕ್ಸಿಟ್ ಅಂತಾರೆ ಈ ಇಂಗ್ಲೀಷ್ ಚಾನಲಲ್ಲಿ ನಡೆದಿದೆ ಅನ್ನೋದು ಎಕ್ಸಾಮಿನೇಷನ್ಗೆ ಯಾಕೆ ಇಂಪಾರ್ಟೆಂಟ್ ಅಂದಾಗ ಇಂಗ್ಲೀಷ್ ಚಾನಲ್ ಅನ್ನುವುದು ಇಂಗ್ಲೀಷ್ ಚಾನಲ್ ಅನ್ನೋದು ಏನಪ್ಪ ಅಂದಾಗ ಬ್ರಿಟನ್ ಅನ್ನು ಬ್ರಿಟನ್ ಏನಪ್ಪ ಅಂದಾಗ ಯುರೋಪ್ ಖಂಡದಿಂದ ಬೇರ್ಪಡೆ ಮಾಡ್ತೈತಿ ಸೊ ಪ್ಲೀಸ್ ಬ್ರಿಟನ್ ಬ್ರಿಟನ್ನ ಓಕೆ ಯುರೋಪ್ ಖಂಡದಿಂದ ಬೇರ್ಪಡೆ ಮಾಡ್ತತಿ ಮೀನ್ಸ್ ಇಲ್ಲಿ ನೋಡ್ಕೊಡ್ರಿ ಬ್ರಿಟನ್ ಇಲ್ಲ ರೀ ಬ್ರಿಟನ್ ಮೇಲೆ ಐತಿ ಯುರೋಪ್ ಕಂಡ ದೇಶಗಳೆಲ್ಲ ಇಲ್ಲೇವು ಇತ್ತೀಚೆಗೆ ಬ್ರೆಕ್ಸಿಟ್ ಆಗಿತ್ತು ಅಂದ್ರೆ ನಿಮ್ಗೆ ಇನ್ಡೈರೆಕ್ಟ್ಲಿ ಕೇಳ್ಬೋದು ಏನಪ್ಪ ಅಂದಾಗ ಕೆಳಗಿನ ಯಾವ ನೀರು ಬ್ರಿಟನ್ ಅನ್ನು ಯುರೋಪ್ ಸಂಘದಿಂದ ಅಥವಾ ಯುರೋಪ್ ಒಕ್ಕೂಟದಿಂದ ಬೇರ್ಪಡೆ ಮಾಡ್ತತಿ ಅಂತ ಕೇಳ್ಬೋದು ಇಂಗ್ಲೀಷ್ ಅಲ್ಲಿ ಇತ್ತೀಚೆಗೆ ಭಾರತ ಮತ್ತು ಯು ಕೆ ಅಂತ ಅಂದಾಗ ಇಲ್ಲೇನು ಏನು ಅಂದಾಗ ಎರಡು ಸಾವಿರದ ಇಪ್ಪತ್ತೊಂದರ ಶ್ರೇಣಿಯ ನೌಕಾ ನೌಕಾಸಮರಭ್ಯಾಸ ಕೊಂಕಣ ಅನ್ನೋದನ್ನ ಎಲ್ಲಿ ಮಾಡಿದರೆ ಇಂಗ್ಲೀಷ್ ಚಾನಲ್ ನೆಕ್ಸ್ಟ್ ನೋಡ್ಕೊಡ್ರಿ ಇದರ ಮೇಲೆ ಕರೆಂಟ್ ಅಫೇರ್ಸ್ ಅಲ್ಲಿ ಮೀನ್ಸ್ ಒಂದು ಏನಪ್ಪ ಅಂದ್ರೆ ಬ್ರೆಕ್ಸಿಟ್ ಬ್ರಿಟನ್ನನ್ನು ಬ್ರಿಟನ್ನನ್ನು ಏನಪ್ಪ ಯುರೋಪ್ ಕೊಟ್ಟದಿಂದ ಬೇರ್ಪಡೆ ಮಾಡುವ ನೀರು ಯಾವ್ದಪ್ಪ ಅಂದಾಗ ಇಂಗ್ಲೀಷ್ ಚಾನಲ್ ನೆಕ್ಸ್ಟು ಓಕೆ ಒನ್ ಸೆಕೆಂಡ್ ನೆಕ್ಸ್ಟ್ ನೋಡ್ಕೊಡ್ರಿ ಇಲ್ಲೊಂದು ಇಲ್ಲೊಂದು ಸ್ಟೇಟ್ ಬರ್ತೈತೆ ನೋಡ್ರಿ ಇಲ್ಲೊಂದು ಜಲಸಂಧಿ ಬರ್ದತ್ ಜಲಸಂಧಿ ಯಾವ್ದು ಅಂದಾಗ ದೋವರ್ ಜಲಸಂಧಿ ದೋವರ್ ಜಲಸಂಧಿ ಅಂತ ದೋವರ್ ಜಲಸಂಧಿ ಅನ್ನೋದು ಏನು ಉತ್ತರ ಸಮುದ್ರ ಮತ್ತು ಇಂಗ್ಲಿಷ್ ಇಂಗ್ಲೀಷ್ ಚಾನಲ್ ಸೊ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ರಿ ಯಾವುದೇ ಒಂದು ಪ್ರದೇಶ ಸುದ್ದಿಯಲ್ಲಿ ಬಂದಾಗ ಅದು ಭಾರತ ಭಾಗವಹಿಸಿದ್ದರೆ ಆ ಭಾಗದ ಸುತ್ತಮುತ್ತಲ ಪ್ರದೇಶಗಳನ್ನು ನಾವು ಎಕ್ಸಾಮಿಗೆ ನೋಡ್ಕೋಬೇಕು ಇಲ್ಲಿ ನೋಡಿಕೊಡ್ರಿ ಎರಡು ಸಾವಿರದ ಇಪ್ಪತ್ತೊಂದರ ಕೊಂಕಣದ ಅವಕಾಶ ಮಾಡ್ಬೋದ ಎಲ್ಲಿ ನಡೆದಿದ್ರೆ ಇಂಗ್ಲೀಷ್ ಚಾನಲ್ ಇಂಗ್ಲೀಷ್ ಚಾನಲ್ ನಮ್ಮ ಎಕ್ಸಾಮಿನೇಷನ್ಗೆ ಯಾಕೆ ಇಂಪಾರ್ಟೆಂಟ್ ಅಂದಾಗ ಎರಡು ಸಾವಿರದ ಇಪ್ಪತ್ತು ಕೆ ಎಸ್ ಕೇಳಿದ್ರೆ ಪಿ ಸಿ ಎಲ್ಲಿ ಏನಪ್ಪ ಅಂದಾಗ ಬ್ರೆಕ್ಸಿಟ್ ಅಂತಾರೆ ಏನು ಬಂದಾಗ ಬ್ರಿಟನ್ ಎಕ್ಸಿಟ್ ಫ್ರಾಮ್ ಯುರೋಪಿಯನ್ ಓಕೆ ಬ್ರಿಟನ್ನು ಯುರೋಪ್ ಒಕ್ಕೂಟದಿಂದ ಹೊರಗೆ ಬಂದಿತ್ತು ಅಂತೇಳಿ ಸೊ ಹೀಗಾಗಿ ಇಂಗ್ಲೀಷ್ ಚಾನಲ್ ಏನಪ್ಪ ಅಂದಾಗ ಇಂಗ್ಲೀಷ್ ಚಾನಲ್ ಅನ್ನೋ ನೀರು ಏನು ಮಾಡ್ತೈತೆ ಅಂದಾಗ ಬ್ರಿಟನ್ ಅನ್ನ ಯುರೋಪ್ ಒಕ್ಕೋಟದಿಂದ ಬೇರ್ಪಡೆ ಮಾಡ್ತೈತಿ ಪ್ಲಸ್ ಅದರ ಪಕ್ಕದಲ್ಲಿ ಅಂತಂದ್ರೆ ಜಲಸಂಧಿ ಐತಿ ಯಾವ ಜಲಸಂಧಿ ಅಂದಾಗ ದೋವರ್ ಜಲಸಂಧಿ ದೋವರ್ ಜಲಸಂಧಿ ಏನು ಮಾಡ್ತೈತೆ ಅಂದಾಗ ಉತ್ತರ ಸಮುದ್ರ ಮೀನ್ಸ್ ನಾರ್ತ್ ಸಿ ಆ್ಯಂಡ್ ಏನಪ್ಪ ಅಂದರೆ ಇಂಗ್ಲೀಷ್ ಚಾನಲನ್ನು ಎರಡೂ ಜೋಡಣೆ ಮಾಡ್ತೈತಿ ಐ ಹೋಪ್ ನಿಮ್ಮ ಜೋಗ್ರಫಿಯಲ್ಲಿ ಜಲಸಂಧಿ ಅಂದ್ರೆ ಏನಂತ ಅರ್ಥ ಮಾಡ್ಕೊಂಡಿರ್ಬೇಕು ನೋಡಿಕೊಡಿರಿ ಜಲಸಂಧಿಗಳ ಮೇಲೆ ಕೂಡ ಒಂದು ಪ್ರಶ್ನೆ ಬರೋದೈತೆ ಯಾಕಂದ್ರೆ ಬೆಸ್ಟ್ ಎಕ್ಸಾಂಪಲ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಇಪ್ಪ ಸಾವಿರದ ಇಪ್ಪತ್ತೊಂದರೆ ಎಫ್ ಡಿ ಎ ಪೇಪರ್ ನೋಡ್ಕೊಡಿ ಅಲ್ಲಿನ ಪನಾಮ ಕ್ಯಾನಲ್ ಅಂತ ಕೇಳಿದ್ರು ಪನಾಮ ಕ್ಯಾನಲ್ ಏನು ಪಿಂಗ್ ಮಟ್ಟ ಏನಪ್ಪ ಅಂದ್ರೆ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೇರಿಕನ ಜೋಡಿ ಮಾಡುವ ಒಂದು ಪಟ್ಟಿ ಅಂತ ಇಲ್ಲತ್ತಂದ್ರೆ ಅಟ್ಲಾಂಟಿಕ್ ಮಹಾಸಮುದ್ರ ಮತ್ತು ಪೆಸಿಫಿಕ್ ಮಹಾಸಮುದ್ರನ ಜೋಡಿ ಮಾಡುವ ಒಂದು ಸಣ್ಣ ನೀರಿನ ಪಟ್ಟಿ ಅಂತ ಹೇಳ್ತೇವೆ ಸೊ ಪ್ಲೀಸ್ ಹೀಗಾಗಿ ಸುದ್ದಿಯಲ್ಲಿ ಬಂದಿರೋಲ್ಲ ನೀನ್ಪಿಟ್ಕೊಡಿ ನೆಕ್ಸ್ಟ್ ಏನಪ್ಪ ಅಂದಾಗ ಐ ತಿಂಕ್ ನೋಡಿರ್ಬೇಕು ನೀವು ಅಂದಾಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಪ್ರಚಲಿತ ಘಟನೆ ಆಯ್ತು ನೋಡಿರಿ ಆರತಿ ಸಹ ಆರತಿ ಸಹ ಆರತಿ ಸಹ ಅನ್ನೋರು ಅಂದ್ರೆ ಆರತಿ ಸಹ ಅನ್ನೋರು ಅಂದಾಗ ಏಷ್ಯಾದ ಏಷ್ಯಾದ ಮೊದಲ ಮಹಿಳೆ ಏಷ್ಯಾದ ಮೊದಲ ಮಹಿಳೆ ಅಂದಾಗ ಇಲ್ಲೇನು ಮಾಡ್ತಾರೆ ಅವ್ರು ಕೊಡಿ ಈ ಭಾಗದಿಂದ ಈ ಭಾಗಕ್ಕೆ ಏನು ಅಂದಾಗ ಇವರು ಈಜು ಪ್ರಶ್ನೆ ಈಜು ಈಜು ಅನ್ನೋದು ಸ್ಪರ್ಧೆ ನಡೆಸ್ತಾರೆ ಮೀನ್ಸ್ ಇಂಗ್ಲೀಷ್ ಚಾನಲ್ ಏನು ಬಂದಾಗ ಇಲ್ಲಿಂದ ಇಲ್ಲಿ ಏನು ಮಾಡ್ತಾರೆ ಈಜು ಪ್ರಸ್ ಈಜು ಪ್ರಸ್ ಸಾರಿ ಸ್ಪರ್ಧೆ ಕಂಡಕ್ಟ್ ಮಾಡ್ತಾರೆ ಇಲ್ಲಿ ನೋಡಿಕೊಡ್ರಿ ಆರತಿ ಅನ್ನೋರು ಏನು ಬಂದಾಗ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಪರ ಈ ಇಂಗ್ಲೀಷ್ ಚಾನಲನ್ನು ಈಜಿದ ಮೊಟ್ಟ ಮೊದ ಏಷ್ಯಾದ ಮಹಿಳೆ ಮೀನ್ಸ್ ಭಾರತದ ಹೌದು ಏಷ್ಯಾದ ಮಹಿಳೆ ಆದರು ಹೀಗಾಗಿ ಇವರಿಗೆ ನೋಡಿಕೊಂಡ್ರಿ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಭಾರತದ ನಾಲ್ಕನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂತ ಪದ್ಮಶ್ರೀ ಕೊಟ್ಟಿದ್ರು ಪದ್ಮಶ್ರೀ ಇದು ಕೂಡ ಪ್ರಶ್ನೆ ಏತೆ ಯಾಕಂದ್ರೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕೇನ್ ಅಂದಾಗ ಈ ಗೂಗಲ್ ಡೂಡಲ್ ಅಂತ ಬರ್ತೈತೆ ನೋಡ್ರಿ ಮೀನ್ಸ್ ಗೂಗಲ್ ಅಲ್ಲಿ ಚಿತ್ರ ಆಗ್ತಾರಲ್ಲ ಇವರ ಬರ್ಡೇ ಇವರ ಜನ್ಮದಿನದಿಂದ ಏನಪ್ಪ ಗೂಗಲ್ ಏನು ಮಾಡಿತ್ತು ಅಂದಾಗ ಇವರ ಫೋಟೋವನ್ನು ಏನಪ್ಪ ಗೂಗಲ್ ಡೂಡಲ್ ಮಾಡಿ ಹಾಕಿ ಅಂದಾಗ ಇವರಿಗೆ ಒಂದು ಗೌರವ ಸಲ್ಲಿಸಿತ್ತು ಇಂಗ್ಲೀಷ್ ಚಾನಲ್ ಅಂತ ಬಂದಿತ್ತು ನೆಕ್ಸ್ಟು ಇದೇ ಕರೆಂಟ್ ಅಫೇರ್ಸಲ್ಲಿ ಲಾಸ್ಟ್ ಇಯರ್ ಇದು ಕೂಡ ಪ್ರಶ್ನೆ ಏತೆ ಅಂತ ಅಂದಾಗ ಗೌರ್ವಿ ಸಿಂಘ್ವಿ ಅಂತೇಳಿ ಗೌರ್ವಿ ಸಿಂಗ್ವಿ ಅನ್ನೋರು ಏನು ಅಂದಾಗ ಭಾರತದವರು ಮೀನ್ಸ್ ರಾಜಸ್ಥಾನದ ಒಬ್ಬ ಬಾಲಕಿ ರಾಜಸ್ಥಾನ ಒಬ್ಬ ಬಾಲಕಿ ಏನಪ್ಪ ಅಂದ್ರೆ ಇಲ್ಲೊಂದು ಇತಿಹಾಸ ಸೃಷ್ಟಿ ಏನಪ್ಪ ಅಂದಾಗ ಭಾರತದ ಅಷ್ಟೇ ಅಲ್ಲ ಪ್ರಪಂಚದ ಕಿರಿಯ ವಯಸ್ಸಿನಲ್ಲಿ ಇಂಗ್ಲೀಷ್ ಚಾನಲನ್ನು ಈಜಿದ ಮಹಿಳೆಯರು ಅಂದಾಗ ಗೌರ್ವಿ ಸಿಂಘ್ವಿ ಅಂತೆ ಕಿರಿಯ ವಯಸ್ಸಿನಲ್ಲೇ ಇದು ಕೂಡ ಪ್ರಶ್ನೆ ಆಗಿದೆ ಯಾಕೆ ಹೇಳ್ತಾ ಇದ್ದಾನೆ ಅಂದ ಪಾಯಿಂಟು ಯಾವಾಗ ಕರೆಂಟ್ ಅಫೇರ್ಸ್ ಅಲ್ಲಿ ಯಾವಾಗ ಯಾವಾಗ ಕರೆಂಟ್ ಅಫೇರ್ಸ್ ಅಲ್ಲಿ ಒಂದು ಪಾಯಿಂಟ್ ಬಂದರಾಗ ಅದರ ಸುತ್ತಮುತ್ತಲೂ ಕರೆಂಟ್ ಅಫೇರ್ಸಲ್ಲಿ ಪಾಯಿಂಟಾಗಿರ್ತು ಅದೇ ಪ್ರಶ್ನೆ ಕೇಳ್ತಾ ನೋಡ್ಕೊಳ್ಳಿ ಕೆ ಎಸ್ ಇಂದ ನಡ್ಕೊಂಡು ಪಿ ಸಿ ಮನೆ ಮನೆ ಆಗಿರಿ ಎಬೇ ಆ್ಯಂಡ್ ಅಗೇನ್ ಪಿ ಸಿ ಅಲ್ಲಿ ಏನಪ್ಪ ಅಂದ್ರೆ ಈ ಪ್ರಶ್ನೆಗಳು ಕೇಳಿದೆ ನಂದಾಗ ಸೊ ಪ್ಲೀಸ್ ಸುದ್ದಿಯಲ್ಲಿ ಬರೋ ಯಾವೇ ಇರಲಿ ಎಕ್ಸಾಮ್ ನೋಡ್ಕೊಡಿ ಪ್ಲಸ್ ಇವಾಗ ಇಂಗ್ಲೀಷನ್ ಮೀನ್ಸ್ ಇವಾಗ ಯು ಕೆ ಯು ಕೆ ತೊಗೊಂಡ್ತಿ ಅಂದ್ರೆ ನೆಕ್ಸ್ಟ್ ಏನು ಮಾಡ್ತಾರೆ ಹೇಳಿರಿ ಭಾರತ್ ಮೀನ್ಸ್ ನಮ್ಮ ಭಾರತದ ಇಲ್ಲಿ ಅಥವಾ ಇಲ್ಲಿ ಅಂತ ಅಂದ್ರೆ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೆರಡರ ಕೊಂಕಣಲ್ಲಿ ನಡಿತೈತಿ ಭಾರತದ ಏನು ಅರಬ್ಬಿ ಸಮುದ್ರತೋ ಬಂಗಾಳ ಕೊಲ್ಲಿ ನಡೆಸ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಇಷ್ಟಕ್ಕಲ್ಲ ನೆಕ್ಸ್ಟ್ ನೋಡ್ಕೊಡಿರಿ ಇನ್ನೊಂದೆರಡು ಪಾಯಿಂಟ್ ಏನಪ್ಪ ಅಂದಾಗ ಇಲ್ಲಿ ಭಾರತ ಮತ್ತು ಭಾರತ ಮತ್ತು ಯು ಕೆ ಅಂದಾಗ ನೇವಿ ಆದಾಗ ಅಂದಾಗ ಇದು ನಡೆದಿರೋದೇನು ರೀ ಕೊಂಕಣ್ ಅದೇ ಥರ ಭಾರತ ಮತ್ತು ಭಾರತ ಮತ್ತು ಯು ಕೆ ಮೂರು ಥರದ ಬೇರೆ ಬೇರೆ ಮಾಡ್ತೇವೆ ವೆರಿ ವೆರಿ ಇಂಪಾರ್ಟೆಂಟ್ ಹೆಸರೇ ಬಿಟ್ಟುಕೊಡ್ರಿ ನೀವಿಗೇನಂತೀವಿ ನಾವು ಕೊಂಕಣ ಅಂತೀವಿ ನೆವಿ ಸಮರಾಭ್ಯಾಸ ಮೀನ್ಸ್ ನೌಕಾ ಸಮರಾಭ್ಯಾಸ ಕೆಂಪ ಕೊಂಕಣ್ ಅಂತಾರೆ ಅದೇ ಆರ್ಮಿ ಇತ್ತಾರೆ ಆರ್ಮಿ ಇತ್ತಾರೆ ಏನಂತಾರೆ ಅಂದಾಗ ಅಜಯ ವಾರಿಯರ್ ಇಲ್ಲಿ ನೋಡ್ಕೊಡ್ರಿ ಭಾರತ ಭಾರತ ಬ್ರಿಟನ್ನೊಂದಿಗೆ ಮೂರು ಥರದ ಸೇನಾ ಬಲದಲ್ಲಿನಪ್ಪ ಯುದ್ಧಾಭ್ಯಾಸ ಮಾಡ್ದೆ ಈಗ ಸುದ್ದಿ ಬಂದಿರೋದೇನಪ್ಪ ಇದು ಯಾವುದು ಕೊಂಕಣ ಅಂತೇಳಿ ಎಲ್ಲಿ ನಡೆದಿದೆ ಇಂಗ್ಲೀಷ್ ಚಾನಲ್ ಎಲ್ಲಿ ನಡೆದಿದೆ ಇವಾಗ ಏನಪ್ಪ ಆರ್ಮಿದು ಸಪ್ರೇಟ್ ಇದ್ರೆ ಅದರ ಹೆಸರು ಏನಪ್ಪ ವಾರಿಯರ್ಸ್ ಅದೇ ಥರ ಏನಪ್ಪ ಅಂದಾಗ ನಮ್ಮ ಏರ್ಫೋರ್ಸ್ ಕೂಡ ಯು ಕೆ ಜೊತೆ ಬೇರೆ ಮಾಡ್ತೈತಿ ಅದರ ಹೆಸರು ಅಂದಾಗ ಗರುಡ ಸೊ ಪ್ಲೀಸ್ ರಿಮೆಂಬರ್ ದಿಸ್ ಪಾಯಿಂಟ್ ಇಲ್ಲಿ ನೋಡಿಕೊಡ್ರಿ ಭಾರತ ಮತ್ತು ಯು ಕೆ ನೌಕಾ ಕೊಂಕಣ ಅಂತಾರೆ ಅದೇ ಆರ್ಮಿಗೆ ಏನಪ್ಪ ಅಂದಾಗ ಅಜಯ್ ವಾರಿಯರ್ ಅಂತೀವಿ ಅದೇ ಏರ್ಫೋರ್ಸ್ಗೆ ಏನಪ್ಪ ಅಂದ್ರೆ ಗರುಡ ಅಂತೀವಿ ಸೊ ಪ್ಲೀಸ್ ನೇನ್ಪಿಟ್ಕೊಡ್ರಿ ಗರುಡ ನೆಕ್ಸ್ಟ್ ನೋಡ್ಕೊಡ್ರಿ ಎರಡು ಪಾಯಿಂಟ್ ಎಕ್ಸ್ಟ್ರಾ ಏನಪ್ಪ ಬಂದಾಗ ಬ್ರಿಟನ್ ಅಂತ ಬಂದಾಗ ಯು ಕೆ ಅಂತ ಬಂದಾಗ ನೋಡಿಕೊಡ್ರಿ ಎರಡು ಸಾವಿರದ ಇಪ್ಪತ್ತೊಂದರ ಜಿ ಸೆವೆನ್ ಜಿ ಸೆವೆನ್ ಸಮ್ಮೇಳನ ಸಮ್ಮೇಳನ ಅಧ್ಯಕ್ಷತೆ ಯಾರು ಮಾಡಿದರೆ ಬ್ರಿಟನ್ ಮಾಡಿತ್ತು ಒಂದು ಪಾಯಿಂಟ್ ಅಂತ ನೋಡಿಕೊಡ್ರಿ ಒಂದು ವರ್ಷದ ಕರೆಂಟ್ ಅಫೇರ್ಸ್ ಬ್ರಿಟನ್ ಎರಡು ಸಾವಿರದ ಇಪ್ಪತ್ತೊಂದರ ಜಿ ಸೆವೆನ್ ಸಂಘದ ಅಧ್ಯಕ್ಷತೆ ಯಾರು ಸಮ್ಮೇಳನದ ಅಧ್ಯಕ್ಷತೆ ಯಾರಿತ್ತು ಏನ್ಪಾರ ಯು ಕೆ ಇತ್ತು ಆಲ್ರೆಡಿ ಜಿ ಸೆವೆನ್ ಮುಗಿದಿರೋದಂದಾಗ ಮೀನ್ಸ್ ಇವಾಗ ನೋಡಿಕೊಡ್ರಿ ಯಾವುದೇ ಒಂದು ಘಟನೆ ಅಥವಾ ಯಾವುದೇ ಒಂದು ಸಮಾರಂಭ ಅಥವಾ ಯಾವುದೇ ಒಂದು ಸಮಾವೇಶ ಆಲ್ರೆಡಿ ಮುಗಿದಿತ್ತಂದ್ರೆ ಮುಂಬರುವ ದಿನ ಯಾರು ಇದನ್ನು ಅಧ್ಯಕ್ಷತೆ ವಹಿಸ್ತೀವಿ ಅಂತ ಹೇಳಿರ್ತಾರೆ ಈ ಲಾಜಿಕ್ ನೆನ್ಪಿಟ್ಕೊಡ್ರಿ ಇವಾಗ ಆಲ್ರೆಡಿ ಏನಪ್ಪ ಅಂದ್ರೆ ಆಲ್ರೆಡಿ ಮುಗಿದಿತ್ತಂದ್ರೆ ಒಂದು ಪಾಸಿಬಲ್ ಏನಾಗಬಹುದು ಈ ವರ್ಷದ ಅಧಿವೇಶನ ಯಾರು ಮಾಡಿದ್ರು ಯಾರು ಅಧ್ಯಕ್ಷತೆ ಇಲ್ಲ ಇಲ್ಲಾಂತಂದ್ರೆ ಏನು ಮಾಡ್ತಾನೆ ಈಗ ಮುಗಿದಿದೆ ಅಂದಾಗ ಮುಂದಿನ ವರ್ಷದ ಆಲ್ರೆಡಿ ಅನೌನ್ಸ್ ಮಾಡಿರ್ತಾನೆ ಯಾವ ದೇಶ ಮುಂದಿನ ಸಮ್ಮೇಳನದ ಅಧ್ಯಕ್ಷತೆ ವಹಿಸ್ತೈತಿನಿ ಎರಡು ಸಾವಿರದ ಇಪ್ಪತ್ತೊಂದರ ಎರಡು ಸಾವಿರದ ಒಂಬತ್ತೊಂದರ ಜಿ ಸೆವೆನ್ ಅಧಿವೇಶನ ಯಾರು ವಹಿಸಿದ್ರಿ ಯು ಕೆ ಮೀನ್ಸ್ ಬ್ರಿಟನ್ ವಹಿಸ್ತಿ ಅದೇ ಎರಡು ಸಾವಿರದ ಇಪ್ಪತ್ತೆರಡು ಅಂತ ನಿಮ್ಮ ಕರೆಂಟ್ ಅಫೇರ್ಸಲ್ಲಿ ಅಥವಾ ಸ್ಟಾಟಿಕ್ ಪಾರ್ಟಲ್ಲಿ ಕೇಳಿದ್ರೆ ಅಂದಾಗ ಜಿ ಸೆವೆನ್ದು ಏನಪ್ಪ ಅಂದ್ರೆ ಜರ್ಮನಿ ವಹಿಸ್ತೈತಿ ನೋಡ್ಕೊಡಿ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೊಂದರ ಜಿ ಸೆವೆನ್ ಸಮ್ಮೇಳನ ಯಾರು ಮಾಡಿದಾರೆ ಯು ಕೆ ಮಾಡಿದ್ದಾರೆ ಯಾಕಂದ್ರೆ ಭಾರತ ಮತ್ತು ಯು ಕೆ ಅಂತ ಬಂದಾಗ ಎರಡೂ ಸೇರಿಸ್ಕೊಡ್ರಿ ಎಲ್ಲ ಕರೆಂಟ್ ಅಫೇರ್ಸ್ ನೆಕ್ಸ್ಟ್ ಏನು ಬಂದಾಗ ಎರಡು ಸಾವಿರದ ಇಪ್ಪತ್ತೊಂದ್ರಲ್ಲಿ ಏನಪ್ಪ ಜಿ ಸೆವೆನ್ ಸಮ್ಮೇಳನ ಆಗಿತ್ತು ಜಿ ಸೆವೆನ್ ಸಮ್ಮೇಳನ ಆಗಿತ್ತು ಇವಾಗ ಏನು ಹೇಳ್ತಾರೆ ಇಲ್ಲಿ ನೋಡಿಕೊಡ್ರಿ ಇಲ್ಲೇನೈತೆ ಅಂದಾಗ ಇಪ್ಪತ್ತೊಂದರದು ಯಾರು ಮಾಡಿದ್ರು ಬ್ರಿಟನ್ ಮಾಡಿದರು ಅದೇ ಇಪ್ಪತ್ತೆರಡರ ಯಾರು ಹೋಸ್ಟ್ ಮಾಡಿದಾರ ಯಾರು ಮಾಡಿ ಸಾರಿ ಯಾರು ಮಾಡ್ತಾರೆ ಅಂದಾಗ ಜರ್ಮನಿ ಮಾಡ್ತಾರೆ ಸೊ ಪ್ಲಸ್ ನಿಮಗೆ ಯು ಕೆ ಸಾರಿ ಬ್ರಿಟನ್ ಏನೈತಲ್ಲ ಸುದ್ದಿಯಲ್ಲಿ ಏನೇ ಬಂದರು ಸೊ ಪ್ಲೀಸ್ ಒನ್ ಸೈಡ್ ಹಾಕ್ಕೊಡ್ರಿ ಒಂದು ಸೈಡ್ ಹಾಕ್ಕೊಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಐ ಹೋಪ್ ಇವನ್ನೆಲ್ಲ ನೋಟ್ ಮಾಡ್ಕೊಂಡ್ರಿ ಅಂದ್ಕೊಳ್ತೀನಿ ನೆಕ್ಸ್ಟ್ ನೋಡ್ಕೊಡ್ಲಿ ಹೇಗೂ ಬಂದಿದೆ ಅಂದಾಗ ಸಮರಾಭ್ಯಾಸ ಎಲ್ಲವನ್ನು ಸೇರಿಸ್ರಿಗೆ ಏಕೆಂದ್ರೆ ಒನ್ ಇಯರ್ ಒನ್ ಇಯರ್ ಕರೆಂಟ್ ಅಫೇರ್ಸ್ ಒನ್ ಇಯರ್ ಕರೆಂಟ್ ಅಫೇರ್ಸ್ ಅಂದಾಗ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ನೋಡ್ಕೊಡ್ಲಿ ರೀಸೆಂಟ್ಲಾಗಿದ್ದಂದಾಗ ಇತ್ತೀಚೆಗೆ ಒಂದು ಪ್ರಶ್ನೆ ಬರ್ತಾಯಿದ್ದು ನೋಡ್ಕೊಡ್ರಿ ನಾವೇನು ಮಾಡ್ತೀವಿ ನಮ್ಮದು ನಡೀಲಿ ಅವ್ರ ನಡೀಲಿ ಏನು ಮಾಡ್ತೀವಿ ನಮ್ಮ ಏನಪ್ಪ ಅಂದ್ರೆ ಒಂದು ಹಡುಗು ಕಳಿಸ್ತಾ ಇದ್ದೀವಿ ಅನ್ಪ ಯುದ್ಧ ಅಂದ್ರೆ ಅಲ್ಲಿ ಭಾಗವಹಿಸಿ ಇವು ಏನಪ್ಪ ಅಂದಾಗ ಎರಡೂ ದೇಶಗಳನು ಒಂದು ಭಾಗದಲ್ಲಿ ಸೇರಿಕೊಂಡು ಈ ನೀರಿನ ಭಾಗದಲ್ಲಿ ನಾವು ಬಲಿಷ್ಠರಾಗಿದ್ದರೆ ನಾವು ಭದ್ರತೆ ಕೊಡ್ತೀವಿ ಅಂತೇನಪ್ಪ ಕಂಪ್ನಿಗಳು ಅಥವಾ ಸಾರಿಗೆ ವ್ಯವಸ್ಥೆಗೆ ಏನಪ್ಪ ಅಂದ್ರೆ ಒಂದು ಬಲಿಷ್ಠವಾದ ಸಂಧಿ ಏನಪ್ಪ ಅಂದ್ರೆ ವಿಷಯವನ್ನು ಕೊಡ್ತಾರೆ ಇಲ್ಲೇನು ಅಂದಾಗ ಯಾವ ಹಡಗು ಪಾರ್ಟಿಸಿಪೇಟ್ ಮಾಡ್ತೈತಿ ಇತ್ತೀಚೆಗೆ ಸುದ್ದಿಯಲ್ಲಿ ಮೀನ್ಸ್ ಇತ್ತೀಚಿನ ಪರಿಸ್ಥಿತಿಯಲ್ಲಿ ಏನು ಕೇಳುತ್ತಾನೆ ಇತ್ತೀಚೆಗೆ ನಡೆದ ಯು ಕೆ ಮತ್ತು ಭಾರತ ಕೊಂಕಣಲ್ಲಿ ಭಾರತದಿಂದ ಯಾವ ಯುದ್ಧ ಹಡುಗು ಪಾ ಭಾಗವಹಿಸಿತ್ತು ಅಂತ ಕೇಳತ್ತೆ ನೆನ್ಪಿಟ್ಕೊಡ್ರಿ ಪಾಯಿಂಟ್ನ ಕೊಂಕಣಲ್ಲಿ ಭಾರತದಿಂದ ಐ ಎನ್ ಎಸ್ ತಬಾರ್ ಅಂತೇಳಿ ತಬಾರ್ ಅಂತೇಳಿ ನೆಕ್ಸ್ಟ್ ನೋಡ್ಕೊಡ್ರಿ ಕಟ್ಲಾಸ್ 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 ಎಕ್ಸಸೈಸ್ ಅನ್ನೋದು ಕೂಡ ಏನು ಬಂದಾಗ ಭಾರತ ಮತ್ತು ಭಾರತ ಮತ್ತು ಕೆಲವು ದೇಶಗಳು ಭಾರತ ಮತ್ತು ಕೆಲವು ದೇಶಗಳು ಅಂದಾಗ ಸೇರ್ಕೊಂಡು ಏನು ಮಾಡ್ತವೆ ಅಂದಾಗ ಕಟ್ಲಾಸ್ ಅನ್ನೋದೇನಪ್ಪ ಐ ತಿಂಕ್ ನೋಡಿರ್ಬೇಕು ಈ ಭಾಗದಲ್ಲಿ ಈ ಭಾಗದಲ್ಲಿ ಹಡಗುಗಳರ ಸಾವಳಿ ಜಾಸ್ತಿ ಇರೋದಕ್ಕೆ ಏನು ಬಂದಾಗ ಕಟ್ಲಾಸ್ ಅನ್ನೋದೇನಪ್ಪ ಹನ್ನೆರಡು ಹನ್ನೆರಡು ಆಫ್ರಿಕಾ ಮೀನ್ಸ್ ಹನ್ನೆರಡು ಪೂರ್ವ ಆಫ್ರಿಕಾ ದೇಶಗಳು ಪ್ಲಸ್ ಪ್ಲಸ್ ಯು ಎಸ್ ಎ ಪ್ಲಸ್ ಯು ಕೆ ಪ್ಲಸ್ ಭಾರತ ಸೊ ಪ್ಲೀಸ್ ನೆನ್ಪಿಟ್ಕೊಂಡ್ರಿ ಇದು ಆಲ್ರೆಡಿ ಮುಗಿದಿದೆ ಅಂದಾಗ ಭಾರತ ಅಮೇರಿಕಾ ಮತ್ತು ಯು ಕೆ ಮತ್ತು ಹನ್ನೆರಡು ಪೂರ್ವ ಆಫ್ರಿಕಾ ದೇಶಗಳು ನಡೆಸುವುದು ಯಾವ ಬಂದಾಗ ಕಟ್ಲಾಸ್ ಎಕ್ಸಸೈಸ್ ಕಟ್ಲಾಸ್ ಎಕ್ಸಸೈಸ್ ಅನ್ನೋದು ಕೂಡ ನೌಕಾ ಮರ ಇದರಲ್ಲಿ ಭಾರತದಿಂದ ಐ ಎನ್ ಎಸ್ ತಲವಾರ್ ಅನ್ನುವ ಯುದ್ಧ ವಿಮಾನ ಭಾಗವಹಿಸಿತ್ತು ಎಲ್ಲಿ ನಡೆದಿತ್ರಿ ಇಲ್ಲಿ ಏನಪ್ಪ ಅಂದ್ರೆ ಅರೇಬಿಯನ್ ಅಂದಾಗ ದಕ್ಷಿಣ ಅರೇಬಿಯನ್ ಅಥವಾ ಗಲ್ಪ್ ಆಫ್ ಏಡನ್ ಅಂತ ಬರ್ತೈತಿ ಇಲ್ಲಿ ನಡೆದಿತ್ತು ನೆಕ್ಸ್ಟ್ ನೋಡ್ಕೊಡ್ರಿ ಎರಡು ಸಾವಿರದ ಇಪ್ಪತ್ತೊಂದು ಅಥವಾ ಇದು ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದಾಗ ಮೊಟ್ಟ ಮೊದಲ ಸೊ ಯಾವಾಗ ಯಾವಾಗ ಈ ವರ್ಲ್ಡ್ ಬರ್ತೈತಿ ನೋಡ್ಕೊಡ್ರಿ ಮೊಟ್ಟ ರೀ ಮೊಟ್ಟ ಮೊದಲಂದಾಗ ಭಾರತ ಮತ್ತು ಯುರೋಪ್ ದೇಶಗಳು ಸೇರ್ಕೊಂಡು ಅಂದಾಗ ಮೊಟ್ಟ ಮೊದಲಿಗೆ ಏನು ಮಾಡಿದ್ರು ಅಂದಾಗ ಈ ಭಾಗದಲ್ಲಿ ಈ ಭಾಗದಲ್ಲಿ ಹಡುಗುಗಳರ ಹಾವಳಿನ ತಪ್ಪಿಸುವುದಕ್ಕೆ ಏನು ಮಾಡಿದ್ರು ಅಂದಾಗ ಒಂದು ಸಮರಾಭ್ಯಾಸ ಮಾಡಿದರು ಅದರ ಹೆಸರು ಏನುಪಂದ್ರೆ ಇಂಡಿಯನ್ ಯುರೋಪಿಯನ್ ನವೆಲ್ ಫೋರ್ಸ್ ಅಂತೇಳಿ ಏನು ಮಾಡಿದಾಗ ನಮ್ಮದು ಯಾವುದು ಭಾಗವಹಿಸಿತ್ತು ಐ ಎನ್ ಎಸ್ ಟ್ರೈಕಾಂಡ್ ಅನ್ನೋದು ಟ್ರೈಕಾಂಡ್ ಅಂದು ಸೊ ಪ್ಲೀಸ್ ಇವನ್ನೆಲ್ಲ ಬಾಯಿಟ್ ಹುಡ್ಕೊ ಟ್ರೈ ಅಕಾಂಡ್ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಅಂತ ಮೊಟ್ಟ ಮೊದಲವಾಗಿ ಅಂದಾಗ ಏನಪ್ಪ ಅಂದ್ರೆ ಮೊಟ್ಟ ಮೊದಲವಾಗಿ ಇಲ್ಲಿ ನೋಡ್ಕೊಡ್ರಿ ಭಾರತ ಫ್ರಾನ್ಸ್ ಸ್ಪೇನ್ ಪ್ಲಸ್ ಇಟಲಿ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡ್ಕೊಡ್ರಿ ಮೊಟ್ಟ ಮೊದಲ ಮೊಟ್ಟ ಮೊದಲ ಭಾರತ ಮತ್ತು ಯುರೋಪ್ನ ಕೆಲವೊಂದಿಷ್ಟು ದೇಶಗಳು ಸೇರಿಕೊಂಡು ಈ ಭಾಗದಲ್ಲಿ ಭದ್ರತೆಯನ್ನು ಹೆಚ್ಚಿಗೆ ಮಾಡೋಕ್ಕೆ ಏನು ಮಾಡತ್ತಂದಾಗ ಮೊಟ್ಟ ಮೊದಲ ಇಂಡಿಯನ್ ನೇವಿ ಮತ್ತು ಯುರೋಪಿಯನ್ ನೇವಿ ಫೋರ್ಸ್ ಏನು ಅಂದಾಗ ಮೊಟ್ಟ ಮೊದಲ ಒಂದು ಸಮರಾಭ್ಯಾಸ ನೌಕಾದನ್ನ ಸಮರಾಭ್ಯಾಸನ ಈ ಭಾಗದಲ್ಲಿ ಭಾಗವಹಿಸಿದ್ರು ಮೀನ್ಸ್ ಗಲ್ಪ ಪೇಡನಲ್ಲಿ ಅದರಲ್ಲಿ ಭಾರತದ ಯಾವ ಹಡಗು ಹೋಗಿತ್ತು ಅಂದಾಗ ಐ ಎನ್ ಎಸ್ ಸ್ಟ್ರೈಕ್ ಅಣ್ಣ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಐ ಎನ್ ಎಸ್ ಸ್ಟ್ರೈಕ್ ಅಂಡ್ ಸೊ ಪ್ಲೀಸ್ ನೇನ್ಪಿಟ್ಕೊಡ್ರಿ ಯಾವ ಯಾವ ದೇಶಗಳಂದಾಗ ಭಾರತ ಫ್ರಾನ್ಸ್ ಸ್ಪೇನ್ ಮತ್ತು ಇಟಲಿ ಇಟಲಿ ಅಂತ ಬಂದ ನಿಮ್ಮ ತಲೆಯಲ್ಲಿ ನೆನ್ಪಿಟ್ಕೊಳ್ರಿ ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೊಂದು ಜಿ ಟ್ವೆಂಟಿ ಸಮ್ಮೇಳನದ ಅಧ್ಯಕ್ಷತೆ ಯಾರು ವಹಿಸ್ತಾ ರೀ ಇಟಲಿ ವಹಿಸ್ತೀವಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗ್ತಾ ಯಾಕಂದ್ರೆ ಹೋದ ವರ್ಷ ಐ ಎ ಎಸ್ ಹಿಡ್ಕೊಂಡು ಎಲ್ಲದರಲ್ಲಿ ಜಿ ಜಿ ಟ್ವೆಂಟಿ ಕೇಳ್ತಾನೆ ಗ್ರೂಪ್ ಆಫ್ ಟ್ವೆಂಟಿ ಅಂತೀನಿ ಸೊ ಪ್ಲೀಸ್ ಏನು ಏನ್ಪಡ್ಕೊಡ್ರಿ ಫ್ರಾನ್ಸ್ ಒಂದಿಗೆ ಅಂದ್ರೆ ಫ್ರಾನ್ಸ್ ಒಂದಿಗೆ ನಾವು ಆಲ್ರೆಡಿ ಏನಪ್ಪ ಅಂದ್ರೆ ಬೇರೆ ಬೇರೆ ಏನಪ್ಪ ಅಂದ್ರೆ ಆರ್ಮಿ ನೇವಿ ಮಿಲಿಟ್ರಿ ಎಕ್ಸಸವು ಸೊ ಓಲ್ಡ್ ವಿಡಿಯೋದಲ್ಲಿ ನಾವು ಫ್ರಾನ್ಸ್ದು ಕವರ್ ಮಾಡಿ ಕೊಟ್ಟಿದ್ದೀನಿ ಸೊ ಪ್ಲೀಸ್ ಅದನ್ನು ನಮ್ಮ ನೋಡ್ಕೊಡ್ರಿ ನೆಕ್ಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಜಾಯದ್ ಎಕ್ಸಸೈಸ್ ಅಂತೀವಿ ಜಯದ್ ಸಾರಿ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಿಕೊಡ್ರಿ ಸಾರಿ ಮಿಸ್ಟೇಕ್ ಆಗಿದೆ ಜಾಯದ್ ಎಕ್ಸಸೈಸ್ ಇದು ಯಾಕೆ ಇಂಪಾರ್ಟೆಂಟ್ ಅಂದಾಗ ಇದು ಯಾಕೆ ಇಂಪಾರ್ಟೆಂಟ್ ನೋಡ್ಕೊಡಲಿ ಇವಾಗ ಈ ಭಾಗದಲ್ಲಿ ಇಲ್ಲಿದೆ ನೋಡ್ಕೊಡ್ರಿ ಈ ಭಾಗದಲ್ಲಿ ಏನಪ್ಪ ಅಂದಾಗ ಇಲ್ಲೊಂದು ಜಲಸಂಧಿ ಬರ್ತತಿ ಹಾರ್ಮೋಜ್ ಹಾರ್ಮೋಜ್ ಜಲಸಂಧಿ ಅಂತೇಳಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡಿಕೊಡಲಿ ಈ ಭಾಗದಲ್ಲಿ ಒಂದು ಜಲಸಂಧಿ ಬರ್ತೈತಿ ಅದರ ಹೆಸರೇ ಹಾರ್ಮೋಜ್ ಜಲಸಂಧಿ ಅಂತ ಅಂದಾಗ ಇರಾನು ಯು ಎ ಇ ಸೌದಿ ಅರೇಬಿಯಾ ನೆಕ್ಸ್ಟ್ ಏನಪ್ಪ ಅಂದಾಗ ಕತಾರ್ ಯು ಎ ಇರಾನು ಸೌದಿ ಅರೇಬಿಯಾ ಕತಾರ್ ಏನಪ್ಪ ಅಂದ್ರೆ ಇಲ್ಲೊಂದು ನೀರು ಬರ್ತೈತಿ ಏನಪ್ಪ ಪರ್ಷಿಯನ್ ಗಲ್ಪ್ ಅಂತೆ ಪರ್ಷಿಯನ್ ಗಲ್ಪಲ್ಲಿ ಇದು ಮತ್ತು ಅರೇಬಿಯನ್ ಸೀಮಿಯಲ್ಲಿ ಏನಪ್ಪ ಅಂದ್ರೆ ಇಲ್ಲೊಂದು ಓಮನ್ ಬರ್ತೈತಿ ಗಲ್ಪ್ ಆಫ್ ಓಮನ್ ಅಂತೆ ಸೊ ಇಲ್ಲಿ ನೋಡ್ಕೊಡು ವೆರಿ ವೆರಿ ಇಂಪಾರ್ಟೆಂಟ್ ಗಲ್ಪ್ ಆಫ್ ಓಮನ್ ಯಾಕೆ ಈ ಪಾಯಿಂಟ್ ಅಂದಾಗ ಪ್ರಪಂಚದ ಮೂವತ್ತು ಪ್ರತಿಶತ ಕಚ್ಚಾ ತೈಲ ಪ್ರಪಂಚದ ಮೂವತ್ತು ಪ್ರತಿಶತ ಕಚ್ಚಾ ತೈಲ ರಫ್ತು ಎಲ್ಲಿಂದ ಹಾಕತ್ತೆ ಏನಾಗ್ತಾರೆ ಅಂದರೆ ಹಾರ್ಮೂಜ್ ಜಲಸಂಧಿ ಮುಖಾಂತರ ಹಾರ್ಮೂಜ್ ಜಲಸಂಧಿ ಯಾವ ನೀರಿನ ಭಾಗವನ್ನು ಸೇರಿಸ್ತೈತೆ ನೋಡಿಕೊಡ್ರಿ ಪರ್ಷಿಯನ್ ಗಲ್ಪ್ ಮತ್ತು ಗಲ್ಪ್ ಆಫ್ ಓಮನ್ ಅಥವಾ ಗಲ್ಪ್ ಆಫ್ ಓಮನ್ ಅಂತೀವಿ ಈ ಭಾಗದಿಂದ ಮೂವತ್ತು ಪ್ರತಿಶತ ಪ್ರಪಂಚದ ರಫ್ತು ಆಗಾಗತ್ತೈತೆ ಅಂದಾಗ ಅಲ್ಲಿ ಅಂದ್ರೆ ಭದ್ರತೆ ಇರಲೇಬೇಕು ಹೀಗಾಗಿ ಹೀಗಾಗಿ ಏನು ಮಾಡುತ್ತೆ ಭಾರತ ಹೀಗಾಗಿ ಭಾರತ ಭಾರತ ಏನಪ್ಪ ಅಂದಾಗ ಇಲ್ಲಿರುವ ಈ ಭಾಗದಲ್ಲಿರುವ ದೇಶಗಳ ಜೊತೆ ಏನಪ್ಪ ಅಂದಾಗ ದೇಶಗಳ ಜೊತೆ ನೌಕಾ ಸಮರಾಭ್ಯಾಸ ಮಾಡ್ತಾ ಅದರ ಹೆಸರನ್ನ ನೋಡ್ಕೊಡ್ರಿ ಭಾರತ ಮತ್ತು ಯು ಎ ಇ ಮಾಡಿದ ಜಯದ್ ಎಕ್ಸಸೈಸ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಾವ್ದಪ್ಪ ಅಂದಾಗ ಐ ಎನ್ ಎಸ್ ಕೊಚ್ಚಿ ಅನ್ನೋದು ಭಾಗವಹಿಸ್ತಿಲ್ಲ ನೆಕ್ಸ್ಟ್ ಏನಪ್ಪ ಪಕ್ಕದಲ್ಲಿ ಏನಿತ್ತು ಸೌದಿ ಅರೇಬಿಯಾ ಇತ್ತು ಸೌದಿ ಅರೇಬಿಯ ಜೊತೆಯೂ ನಾವು ಏನಪ್ಪ ಅಂದಾಗ ಆ ನೀರಿನ ಭಾಗದಲ್ಲಿ ಭದ್ರತೆ ವಹಿಸ್ಬೇಕಂತ ಏನು ಮಾಡಿದ್ವಿ ಭಾರತ ಮತ್ತು ಸೌದಿ ಅರೇಬಿಯಾ ಇದು ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದಾಗೆ ಭಾರತ ಪ್ಲಸ್ ಸೌದಿ ಅರೇಬಿಯಾ ಸೌದಿ ಅರೇಬಿಯಾ ಏನಪ್ಪ ಅಂದ್ರೆ ಮೊಟ್ಟ ಮೊದಲ ವೆರಿ ವೆರಿ ಇಂಪಾರ್ಟೆಂಟ್ ಮೊಟ್ಟ ಮೊದಲ ಅನ್ನೋದು ಯಾವಾಗ ಬರ್ತೈತಲ್ಲ ನಿಮ್ಮ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಇಲ್ಲೇನು ಹೇಳತ್ತಾರ ಥರ ನೋಡ್ಕೊಡ್ರಿ ಇಲ್ಲಿಯ ಹಡುಗುಗಳ ಭದ್ರತೆಗೋಸ್ಕರ ಭಾರತ ಮತ್ತು ಭಾರತ ಮತ್ತು ಸೌದಿ ಸೌದಿ ಅರೇಬಿಯಾ ತಮ್ಮ ಮೊಟ್ಟ ಮೊದಲ ನೌಕಾ ಸಮರಾಭ್ಯಾಸ ಆರಂಭಿಸಿದ್ರು ಯಾವುದಪ್ಪ ಅಂದಾಗ ಅಲ್ ಮೊಹೇದ್ ಅಲ್ ಹಿಂದಿ ಅನ್ನೋದೇನಪ್ಪ ಅಂದಾಗ ಭಾರತ ಮತ್ತು ಸೌದಿ ಅರೇಬಿಯಾ ನಡುವೆ ನಡೆದ ಮೊಟ್ಟ ಮೊದಲ ನೌಕಾ ಸಮರಾಭ್ಯಾಸ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಎಲ್ಲೆಲ್ಲಿ ಮೊಟ್ಟ ಮೊದಲು ಬರ್ದತ್ತಲ್ಲರಿ ನಿಮ್ಮ ಎಕ್ಸಾಮಿನೇಷನ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ರೈಟ್ ಇಲ್ಲಿ ನೋಡ್ಕೊಡ್ರಿ ಯಾವುದಂದಾಗ ಸೌದಿ ಅರೇಬಿಯಾ ಮತ್ತು ಭಾರತ ತಮ್ಮ ಮೊಟ್ಟ ಮೊದಲ ನೆನ್ಪು ಏನು ಅಂದ್ರೆ ಸಮರಾಭ್ಯಾಸ ಮಾಡಿದ್ರೆ ಅದರಲ್ಲೇ ಕೂಡ ಅಂದಾಗ ಭಾರತದಿಂದ ಐ ಎನ್ ಎಸ್ ಕೊಚ್ಚಿ ಎನ್ನುವ ಹಡಗು ಭಾಗವಹಿಸಿತ್ತು ಹಡುಗು ಭಾಗವಹಿಸಿತ್ತು ನೆಕ್ಸ್ಟ್ ಇದ್ರ ಪಕ್ಕದಲ್ಲಿ ಏನಂತ ಹೇಳಿದೆ ನಾನು ಕತಾರ್ ಕತಾರ್ ಅಂತ ಬರ್ತೈತೆ ಅಂತ ಹೇಳಿದ್ರೆ ಕತಾರ್ ಅಂತ ಬರ್ತಿದ್ದೆ ಇಲ್ಲಿ ನೋಡ್ಕೊಳ್ರಿ ಇದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇದು ಕರೆಂಟ್ ಅಫೇರ್ಸ್ ಪ್ಲೀಸ್ ನೆನ್ಪಿಟ್ಕೊಡ್ರಿ ಲಿಂಕ್ ಮಾಡಿಕೊಡ್ತಾಯಿದ್ದೀನಿ ಲಿಂಕ್ ಮಾಡ್ತಾಯಿದ್ದೀನಿ ಅಂದಾಗ ಒಂದು ಕತಾರ ಏನಪ್ಪ ಅಂದಾಗ ಎರಡು ಸಾವಿರದ ಇಪ್ಪತ್ತೆರಡರ ಪೀಪಾ ಫುಟ್ಬಾಲ್ ವರ್ಲ್ಡ್ ಕಪ್ ನಡೆಯಲಿ ಇಲ್ಲಿ ನೋಡ್ಕೊಡ್ರಿ ಎರಡು ಸಾವಿರದ ಯಾಕಂದ್ರೆ ಇಲ್ಲಿ ನೋಡ್ಕೊಡ್ರಿ ಈ ಭಾಗದಲ್ಲಿ ಬಂದಿ ಅಂದಾಗ ಈ ಥರನ ಪ್ರಿಪ್ರೇಷನ್ ಮಾಡ್ಕೊಡ್ರಿ ಸ್ಟ್ರಾಟಜಿಕ್ ಲೊಕೇಶನ್ ಅಂತೀವಿ ಯಾವ ಭಾಗದಲ್ಲಿ ನೋಡ್ತಿಲ್ಲ ಆ ಭಾಗದಿಂದ ಏನಪ್ಪ ಪರೀಕ್ಷೆಯಲ್ಲಿ ಭಾಳ ಬರ್ತು ಇಲ್ಲಿ ಏನಾಯ್ತು ನೋಡ್ಕೊಡಿರಿ ಸೌದಿ ಅರೇಬಿಯಾ ಆದಮೇಲೆ ಏನಪ್ಪ ನೆಕ್ಸ್ಟ್ ಏನು ಬರ್ತೈತಿ ಇಲ್ಲಿ ಒಂದು ಕತಾರ್ ಅಂತ ಬರ್ತೈತಿ ಕತಾರದಲ್ಲಿ ನೋಡಿಕೊಡ್ರಿ ಎರಡು ಸಾವಿರದ ಇಪ್ಪತ್ತೆರಡರ ಪೀಪ ವರ್ಲ್ಡ್ ಕಪ್ ಫುಟ್ಬಾಲ್ ವರ್ಲ್ಡ್ ಕಪ್ ನಡೆಯುವುದಿಲ್ಲ ಎಲ್ಲಿದೆ ಅಂದಾಗ ಕತಾರ್ ನಡೆದಿದೆ ನೆಕ್ಸ್ಟ್ ಏನಪ್ಪ ಅಂದಾಗ ನೆಕ್ಸ್ಟ್ ಒಂದು ನೋಡ್ಕೊಡ್ರಿ ಸ್ಕೈ ಟ್ರ್ಯಾಕ್ಸ್ ಅಂತ ಬರುತ್ತೆ ಮೀನ್ಸ್ ಬ್ರಿಟನ್ ಮೀನ್ಸ್ ಯು ಕೆದ ಒಂದು ಸಂಸ್ಥೆ ಅಥವಾ ಎನ್ ಜಿ ಓ ಏನಪ್ಪ ಅಂದಾಗ ಪ್ರಪಂಚದಲ್ಲಿರುವ ಪ್ರಪಂಚದಲ್ಲಿರುವ ಏನಪ್ಪ ಅಂದ್ರೆ ಪ್ರಮುಖ ಪ್ರಮುಖ ಅಥವಾ ಸಾರಿ ಪ್ರಮುಖ ಅಲ್ಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಒಂದು ವರದಿ ಕೊಡದೈತೆ ಅಥವಾ ಸೂಚಂಕ ಕೊಡ್ತೈತಿ ಏನಪ್ಪ ಅಂದಾಗ ಯಾವ ಯಾವ ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಷ್ಟು ಸರಿಯಾಗಿ ಪ್ರಯಾಣಿಕರ ಪ್ರಯಾಣಿಕರ ಸುರಕ್ಷೆ ಮತ್ತು ಪ್ರಯಾಣಿಕರ ಅನುಕೂಲ ಮಾಡಿಕೊಡೋದತ್ತೆ ಅಂತೇಳಿ ಒಂದು ಸೂಚಂಕ ಬಿಡ್ತಾರೆ ಬ್ರಿಟನ್ದ ಸ್ಕೈ ಟ್ಯಾಕ್ಸ್ ಅ ಟ್ಯಾಕ್ಸ್ ಅನ್ನೋದು ಇದರಲ್ಲಿ ನೋಡಿಕೊಡ್ರಿ ಟಾಪ್ ಪೊಸಿಷನ್ದಾಗೆ ಮೊಟ್ಟ ಮೊದಲ ಸ್ಥಾನದಲ್ಲಿ ಯಾವ್ದು ಬಂತು ಫಸ್ಟ್ ಪ್ಲೇಸ್ ಯಾವ್ದು ಬಂದೈತೆ ಅಂದಾಗ ಹಮಾದ್ ಹಮಾದ್ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ವಿಮಾನ ನಿಲ್ದಾಣ ಎಲ್ಲಿ ಬರ್ತೈತಿ ಅಂದಾಗ ನಿಲ್ದಾಣ ಎಲ್ಲಿ ಬರ್ತೈತಿ ಅಂದಾಗ ಯು ಎ ಸಾರಿ ಕತಾರ್ನ ಕತಾರ್ನ ರಾಜಧಾನಿ ಅದ ದೋಹಾ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಇಲ್ಲಿ ನೋಡಿಕೊಡ್ರಿ ಕತಾರ್ ಅಂತ ಬಂದ ಏನಪ್ಪ ಕತಾರ್ದ ಒಂದು ಇಂಪಾರ್ಟೆಂಟ್ ಏನು ಎರಡು ಸಾವಿರದ ಇಪ್ಪತ್ತೆರಡರ ಪಿಪಾ ವರ್ಲ್ಡ್ ಕಪ್ ಫುಟ್ಬಾಲ್ ವರ್ಲ್ಡ್ ಕಪ್ ಇಲ್ಲಿ ನಡೀತೈತ್ರಿ ನೆಕ್ಸ್ಟ್ ಏನಪ್ಪ ಇತ್ತೀಚೆಗೆ ಏನಪ್ಪ ಅಂದಾಗ ಈ ಸ್ಕೈ ಟ್ರ್ಯಾಕ್ಸ್ ಅನ್ನೋ ಒಂದು ವರದಿ ಪ್ರಕಾರ ಪ್ರಪಂಚದಲ್ಲಿ ಅತಿ ಅತಿ ಹೆಚ್ಚು ಅಥವಾ ಅತಿ ಚಲೋ ಇರುವ ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟಾಪ್ ಪ್ಲೇಸ್ ಅಂದಾಗೆ ಫಸ್ಟ್ ಸ್ಥಾನ ಯಾವುದು ಬಂದೈತ್ರಿ ಇಲ್ಲಿ ಖತಾರ್ನ ರಾಜಧಾನಿ ಅದ ಹಮಾದ್ ಅನ್ನೋದು ಸಾರಿ ಖತಾರ್ನ ರಾಜಧಾನಿ ಅದ ದೋಹಾ ಅನ್ನುವ ಕ್ಯಾಪಿಟಲ್ ರಾಜಧಾನಿಯಲ್ಲಿ ಯಾವುದೈತ್ರಿ ಹಮಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಐತಿ ಅದು ಟಾಪ್ ಬಂದೈತಿ ಹಾಗಾದ್ರೆ ಇದು ಅಂತಾರಾಷ್ಟ್ರೀಯ ಮಟ್ಟ ಭಾರತ ಭಾರತ್ ನೋಡಿಕೊಡ್ರಿ ನಲವತ್ತೈದನೇ ಸ್ಥಾನದಲ್ಲಿ ನಲವತ್ತೈದನೇ ಸ್ಥಾನದಲ್ಲಿ ಏನಪ್ಪ ಅಂದಾಗ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೆಹಲಿ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಇಲ್ಲಿ ನೋಡ್ಕೊಟ್ರಿ ಪಾಯಿಂಟ್ಸು ಒಂದೇನಪ್ಪ ಅಂದ್ರೆ ಪಿಪಾ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತೆರಡು ನೆಕ್ಸ್ಟ್ ಏನಪ್ಪ ಅಂದಾಗ ಇತ್ತೀಚೆಗೆ ಒಂದು ವರದಿ ಪ್ರಕಾರ ಏನಪ್ಪ ಕತಾರ್ ದೇಶದ ರಾಜಧಾನಿ ದೋಹಾದಲ್ಲಿ ಏನಪ್ಪ ಅಂದ್ರೆ ಹಮಾದ್ ಅಂತಾರಾಷ್ಟ್ರೀಯ ವಿಮಾನದಪ್ಪ ಫಸ್ಟ್ ಪ್ಲೇಸಲ್ಲಿ ಕೊಟ್ಟಿದ್ರು ಭಾರತ ಪರ್ಸ್ಪೆಕ್ಟ್ ಮಾಡಬೇಕಾದ್ರೆ ಇಂಡಿಯಾ ಮತ್ತು ಇಂಡಿಯಾ ನೋಡ್ಕೊಡಿ ನಲವತ್ತೈದನೇ ರ್ಯಾಂಕಿಂಗ್ ಒಂದು ಏನಪ್ಪ ಅಂದ್ರೆ ವಿಮಾನ ನಿಲ್ದಾಣ ಬಂದೈತಿ ಯಾವುದಪ್ಪ ಅಂದ್ರೆ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಇತ್ತಾ ದೆಹಲಿಯಲ್ಲಿ ಐತಿ ಸೊ ಈ ಪಾಯಿಂಟ್ ನೆನ್ಪಿಟ್ಕೊಡ್ರಿ ರೈಟ್ ಒಂದು ಸ್ಟೆಪ್ ಮುಂದೆ ಹೋಗ್ಬೇಕಂದಾಗ ಇದರ ಹಿಂದಿನ ಶ್ರೇಣಿ ಎರಡು ಸಾವಿರದ ಹದಿನೆಂಟರ ಪಿಪಾ ಫುಟ್ಬಾಲ್ ಪಿಪಾ ಫುಟ್ಬಾಲ್ ಪಿಪಾ ಫುಟ್ಬಾಲ್ ಎಲ್ಲಿ ರೀ ರಷ್ಯಾ ಇದರ ವಿಜೇತ ಯಾರಾಗಿದ್ರು ವಿಜೇತ ಯಾರಾಗಿದ್ರು ವಿಜೇತರು ವಿಜೇತರು ಯಾರಾಗಿದ್ರು ಫ್ರಾನ್ಸ್ ಯಾಕಂದ್ರೆ ಇನ್ನೂ ಮುಂದುವರ್ಷ ಐತೆ ಅಂದಾಗ ಹಿಂದಿಲ್ ರೀ ಹಿಂದಿಲ್ ಕೇಳ್ಬೋದು ಯಾಕಂದಾಗ ಯಾರು ವಿಜೇತರಂತ ಕೇಳ್ಬೋದು ಯಾರು ವಿಜೇತರಂತ ಕೇಳ್ಬೋದು ಸೊ ಹೀಗಾಗಿ ಒಂದು ಪಾಯಿಂಟ್ ಬಂದಾಗ ಆದಷ್ಟು ಲಿಂಕ್ ಮಾಡಿಕೊಡ್ರಿ ರೈಟ್ ಈ ಫುಟ್ಬಾಲ್ ಅಂತ ಬಂದ ನೋಡ್ಕೊಡ್ರಿ ಒಂದು ಫಿಫಾ ನೋಡ್ಕೊಂಡ್ರಿ ನೆಕ್ಸ್ಟ್ ಇತ್ತೀಚೆಗೆ ಸುದ್ದಿಲಿರೋ ಏನಪ್ಪ ಅಂದ್ರೆ ಯುರೋ ಸಾರಿ ಯುರೋ ಕಪ್ ಯುರೋ ಕಪ್ ಯಾವ ರಿಲೇಟ್ ಅಂತಲೂ ಕೇಳ್ಬೋದು ಯುರೋ ಕಪ್ ಎರಡು ಸಾವಿರದ ಇಪ್ಪತ್ತೊಂದರದು ಯಾರಿಗೆದ್ರಿ ಇಟಲಿ ಅದೇ ಥರ ಇದೇ ಥರ ಏನಪ್ಪ ಅಂದಾಗ ಕೋಪ ಅಮೇರಿಕ ಅಂತ ಬರ್ತೈತಿ ಕೋಪ ಅಮೇರಿಕಾ ಇದನ್ನ ಇದನ್ನ ಯಾರಿಗೆದ್ರಿ ಅಂದಾಗ ಅರ್ಜೆಂಟೀನಾ ಅರ್ಜೆಂಟಿನಾ ಮೆಸ್ಸು ಇದಾರಲ್ಲಿ ಈ ಮೂರು ನೋಡ್ಕೊಡ್ರಿ ಒಂದು ಪೀಪಾ ಫುಟ್ಬಾಲ್ ವರ್ಲ್ಡ್ ಕಪ್ ನೆಕ್ಸ್ಟ್ ಏನು ಬಂದಾಗ ಏನು ಅಂದಾಗ ಯುರೋ ಕಪ್ ಅಥವಾ ಕೋಪಾ ಅಮೇರಿಕಾ ಕಪ್ಪಲ್ಲಿ ಏನು ಅಂದ್ರೆ ಮೂರು ಫುಟ್ಬಾಲ್ ರಿಲೇಟೆಡ್ ಒಂದಾದರೂ ಪ್ರಶ್ನೆ ಬಂದೇ ಬರ್ತೈತಿ ಸೊ ಪ್ಲೀಸ್ ನೆನ್ಪಿಟ್ಟು ಕೊಡ್ರಿ ಇವೆಲ್ಲ ಪ್ರಶ್ನೆಗಳು ರೈಟ್ ನೆಕ್ಸ್ಟು ಇನ್ನೊಂದು ಎಕ್ಸ್ಟ್ರಾ ಪಾಯಿಂಟ್ ಏನು ಅಂದಾಗ ಈ ಭಾಗದಲ್ಲಿ ನೋಡ್ಕೊಡ್ರಿ ಈ ಭಾಗದಲ್ಲಿ ಮೀನ್ಸ್ ಈ ಭಾಗದಲ್ಲಿ ಈ ಭಾಗದಲ್ಲಿ ಅಂದ್ರೆ ಆಲ್ರೆಡಿ ಕೆ ಎಸ್ ಎಲ್ ವರದಿ ಆಗೈತೆ ನೋಡು ಕೆ ಎಸ್ ಎಲ್ ಪ್ರಿಲಿಮ್ಸಲ್ಲಿ ಆಗೈತೆ ಅಂದಾಗ ಭಾರತಕ್ಕೆ ಭಾರತಕ್ಕೆ ಅತಿ ಹೆಚ್ಚು ಕಚ್ಚಾ ತೈಲವನ್ನು ಟಾಪಲ್ಲಿ ಫಸ್ಟ್ ಯಾವುದು ಒದಗಿಸ್ಕೊಡದೈತೆ ಅಂದ್ರೆ ಇರಾಕ್ ನೆಕ್ಸ್ಟ್ ಎರಡನೇ ಸ್ಥಾನದಲ್ಲಿ ಅಮೇರಿಕ ಇದು ಕೂಡ ಕರೆಂಟ್ ಅಫೇರ್ಸ್ ಅಮೇರಿಕ ಇತ್ತೀಚೆಗೆ ಎರಡನೇ ಸ್ಥಾನಕ್ಕೆ ಬಂದೈತೆ ರೀ ಮೂರನೇ ಸ್ಥಾನ ಯು ಎ ಇದೆ ನಾಲ್ಕನೇ ಸ್ಥಾನ ಏನಪ್ಪಂದ್ರೆ ಸೌದಿ ಅರೇಬಿಯಾ ಸೌದಿ ಅರೇಬಿಯಾ ಹಾಗಾದ್ರೆ ನೋಡಿಕೊಡ್ರಿ ಈ ಭಾಗದಿಂದ ಅಂದ್ರೆ ಮೂರು ದೇಶಗಳ ಕಡೆ ಕಚ್ಚಾ ಕಚ್ಚಾತೆಲ ತರಿಸ್ತಂದಾಗ ಇಲ್ಲಿ ನಮಗೆ ಅಂದ್ರೆ ನಮಗೆ ಭದ್ರತೆ ಬೇಕು ನಮ್ಮ ಅಡಿಗೆ ಹೀಗಾಗಿ ಏನು ಮಾಡ್ತಾರೆ ಇಲ್ಲಿ ಸಮರ ಅಭ್ಯಾಸವನ್ನು ಮಾಡ್ಯಾರ ಸೊ ನೆನ್ಪಿಟ್ಕೊಡ್ರಿ ನೆಕ್ಸ್ಟು ಇದೇ ಪಾಯಿಂಟಲ್ಲಿ ಅಂದಾಗ ಇರಾನ್ ಜೊತೆ ಏನು ಹಾಕಿದನು ಚಾಬಹರ್ ಬಂದರು ಇರಾನ್ ಮತ್ತು ಭಾರತ ಸರ್ಕಾರ ಪೂರ್ಣ ಏನಪ್ಪ ಅಂದಾಗ ಇರಾನ್ ಪ್ರದೇಶದಲ್ಲಿ ಏನು ಹಾಕಿದ್ರು ಚಾಬಾರ್ ಬಂದರನ್ನ ಹಾಕಿದೆ ಚಾಬಾರ್ ಬಂದರ ಉದ್ದೇಶ ಅಂದಾಗ ಮಧ್ಯ ಏಷ್ಯಾ ಮಧ್ಯ ಏಷ್ಯಾದ ದೇಶಗಳ ಜೊತೆ ವ್ಯಾಪಾರ ಮಾಡಲು ಅಂದಾಗ ಒಂದು ರೈಲು ಮತ್ತು ರಸ್ತೆಯೂ ಮಧ್ಯ ಏಷ್ಯಾ ಭಾಗಕ್ಕೆ ಕನೆಕ್ಟ್ ಮಾಡತ್ತಿ ಐ ಹೋಪ್ ಅರ್ಥ ಆಗ್ತದೆ ಅನ್ಕೊಂತ ಲಿಂಕು ರೈಟ್ ನೆಕ್ಸ್ಟ್ ಇಲ್ಲಿ ಓಮನ್ ಅಂತ ಬಂದಾಗ ಆಲ್ರೆಡಿ ನೋಡ್ಕೊಡ್ರಿ ಪಿ ಎಸ್ ಐ ಕೆ ಎಸ್ ಆರ್ ಪಿಯಲ್ಲಿ ಕೆ ಎಸ್ ಆರ್ ಪಿಯಲ್ಲಿ ಆಲ್ರೆಡಿ ಒಂದು ಕ್ವೆಶನ್ ಕೇಳಿದಾನೆ ಏನಪ್ಪ ಅಂದಾಗ ನಿವಾರ್ ಅನ್ನುವ ಚಂಡಮಾರುತದ ಹೆಸರನ್ನು ಕೊಟ್ಟವ್ರು ಯಾರು ಅಂತೇಳಿ ಆಬಿಯಸ್ಲಿ ಏನಪ್ಪ ಅಂದಾಗ ಆ ಥರ ಪ್ರಶ್ನೆ ಈಗ ಆಲ್ರೆಡಿ ಕೇಳಿಬಿಟ್ಟನ್ರಿ ಆದರೆ ಇತ್ತೀಚೆಗೆ ಸುದ್ದಿಯಲ್ಲಿರೋ ಏನಪ್ಪ ಅಂದ್ರೆ ಎರಡು ಎರಡು ಚಂಡಮಾರುತಗಳಿದ್ದವು ನೆನಪಿದೆ ಅಲ್ಲ ನಿಮಗೆ ಯಾಕಂದ್ರೆ ಈಗ ಎಕ್ಸಾಮ್ ನಿಯರ್ ಇದ್ದಾಗ ಯಾವಾಗಿರ್ತವಲ್ಲ ರೀ ಅವನಷ್ಟೇ ನೆನ್ಪಿಟ್ಕೊಳ್ರಿ ಚಂಡಮಾರುತ ಚಂಡಮಾರುತಗಳು ಒಂದೇನಪ್ಪ ಅಂದಾಗ ಇತ್ತೀಚೆಗೆ ಸುದ್ದಿಯಲ್ಲಿರೋದು ಏನಪ್ಪ ಅಂದಾಗ ಸುದ್ದಿಯಲ್ಲಿ ಸುದ್ದಿಯಲ್ಲಿರೋ ಯಾವುದು ಅವರಿಗೆ ಒಂದು ಅಂದಾಗ ತೌಕ್ಟೆ ತೌಕ್ಟೆ ಯಾವ್ದು ಕೊಟ್ಟಿದ್ರಿ ತೌಕಟಿ ಮಾಡ್ಕೊಂಡು ನೆಕ್ಸ್ಟ್ ಏನಪ್ಪ ಅಂದ್ರೆ ನೆಕ್ಸ್ಟ್ ಇರೋದು ಏನು ಪಂದಾಗ ಯಾಸ್ ನೋಡ್ಕೊಡಿರಿ ಚಂಡಮಾರುತದ ಹೆಸರು ಮೇಲೆ ಒಂದು ಪ್ರಶ್ನೆ ಬರತ್ತೈತೆ ಅಂದಾಗ ಇತ್ತೀಚೆಗೆ ಸುದ್ದಿಯಲ್ಲಿ ನಿಮ್ಮ ಎಕ್ಸಾಮ್ ತನ್ನ ಯಾವಾಗಿರುತ್ತೋ ಅಷ್ಟೇ ನೆನ್ಪಿಟ್ಟು ಭಾರತ ನೋಡ್ಕೊಡ್ರಿ ಭಾರತದಲ್ಲಿ ಏನಪ್ಪ ಅಂದ್ರೆ ಹಿಂದೂ ಮಹಾಸಾಗರದಲ್ಲಿರುವ ಅಥವಾ ಉತ್ಪತ್ತಿ ಆಗೋ ಚಂಡಮಾರುತಗಳ ಬಗ್ಗೆ ಯಾರು ಹೆಸರು ಕೊಡ್ತಾರೆ ಅಂದಾಗ ಇಲ್ಲಿರುವ ಹದಿಮೂರು ದೇಶಗಳು ಏನಪ್ಪ ಹದಿಮೂರು ದೇಶಗಳು ಏನು ಅಂದಾಗ ಒಂದು ಗುಂಪನ್ನು ಮಾಡ್ಕೊಂಡು ಗುಂಪನ್ನು ಮಾಡ್ಕೊಂಡು ಏನಪ್ಪ ಹೆಸರು ಕೊಡ್ತಾರೆ ಇವಾಗ ನೋಡ್ಕೊಡ್ರಿ ತೌಟಿಕೆ ಅನ್ನೋದು ಆಲ್ರೆಡಿ ಬಂದೋಗಿತಿ ಇತ್ತೀಚೆಗೆ ಸದ್ಯದಲ್ಲಿ ಮೀನ್ಸ್ ಆಲ್ರೆಡಿ ನಿಯರ್ ಆಗಿದ್ದೆ ಅಂತ ಬಂದಾಗ ಯಾಸ ಅನ್ನೋದು ಯಾಸ ಅನ್ನೋದು ಯಾರು ಹೆಸರನ್ನು ಕೊಟ್ಟಿದ್ದಾರೆ ಅಂತ ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಬಂದಾಗ ಓಮನ್ ಇಲ್ಲಿ ನೋಡ್ಕೊಡ್ರಿ ಇಲ್ಲಿ ದೇಶದಲ್ಲಿ ಅಲ್ರಿ ಯಾಸ ಅನ್ನೋ ಚಂಡಮಾರುತದ ಹೆಸರನ್ನು ಯಾರು ಕೊಟ್ರೆ ಓಮನ್ ಹಾಗಾದ್ರೆ ತೌಟ್ಕೆ ತೌಕ್ಟೆ ಅನ್ನೋದು ಯಾರು ಕೊಟ್ರಂತ ಅಂತ ಕಮೆಂಟ್ ಬಾಕ್ಸಲ್ಲಿ ಮಾಡಿಬಿಡಿ ಬಿಕಾಸ್ ಕೇಳುವ ಸಾಧ್ಯತೆ ನಿಮ್ಮ ಎಕ್ಸಾಮ್ ನಿಯರ್ ಅದಾಗ ಯಾವುದಾಗಿರ್ತತಿಲ್ಲ ಅದನ್ನು ಕೇಳ್ತಾರೆ ಹಾಗಾದರೆ ಯಾಸ್ ಅನ್ನೋದು ಓಮನ್ ಕೊಟ್ಟರೆ ಹಾಗಾದರೆ ತೌಕೆ ಅನ್ನೋದು ಏನುಪಂದಾಗ ಚಂಡಮಾರುತದ ಹೆಸರು ಯಾರು ಕೊಟ್ಟಾರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಕೊಡ್ರಿ ರೈಟ್ ರೈಟ್ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಭಾರತ ಭಾರತ ಜಪಾನ್ ಅಮೇರಿಕ ಮತ್ತು ಆಸ್ಟ್ರೇಲಿಯಾ ಇವರು ಇಷ್ಟು ಸೇರಿಕೊಂಡು ಏನು ಪಂದ್ರೆ ಇಷ್ಟು ಸೇರಿಕೊಂಡೆ ಸಾರಿ ಇಲ್ಲಿ ನೋಡ್ಕೊಡ್ರಿ ಭಾರತ ಭಾರತ ಜಪಾನ್ ಅಮೇರಿಕಾ ಆಸ್ಟ್ರೇಲಿಯಾ ಇವೇನಪ್ಪ ಅಂದ್ರೆ ಇಷ್ಟು ಸೇರಿಕೊಂಡು ಏನಪ್ಪ ಅಂದ್ರೆ ಕ್ವಾಡ್ ಅನ್ನುವ ಗುಂಪು ಮಾಡಿಕೊಂಡು ಕ್ವಾಡ್ ಅನ್ನೋ ಗುಂಪು ಮಾಡಿಕೊಂಡು ಇತ್ತೀಚೆಗೆ ಸುದ್ದಿಲಿರೋದು ಯಾವ್ದು ರೀ ಏನಪ್ಪಾ ಅಂದಾಗ ಕ್ವಾಡ್ ಅನ್ನೋ ಗುಂಪು ಯಾವ್ದೈತೆ ರೀ ಒಂದು ಮಿಲಿಟ್ರಿ ಎಕ್ಸಸೈಸ್ ಮಲಬಾರ್ ಮಲಬಾರ್ ಎರಡು ಸಾವಿರದ ಇಪ್ಪತ್ತೊಂದು ನೌಕಾ ಸಮರಾಭ್ಯಾಸ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಹೆಂಗೂ ಈ ಭಾಗದಲ್ಲಿದೆ ಅಂತ ನೋಡ್ಕೊಡ್ರಿ ಭಾರತ ಜಪಾನ್ ಅಮೇರಿಕ ಮತ್ತು ಆಸ್ಟ್ರೇಲಿಯಾ ನಾಲ್ಕು ದೇಶಗಳು ಮಾಡುವ ಒಂದು ಸಮರಾಭ್ಯಾಸದ ಹೆಸರೇನಪ್ಪ ಅಂದಾಗ ಮಲಬಾರ್ ಮಲಬಾರ್ ನೌಕಾ ಸಮರಾಭ್ಯಾಸ ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೊಂದು ಎಲ್ಲಿ ಆಗ್ತದೆ ಅಂದಾಗ ಇಲ್ಲಿದೆ ನೋಡ್ಕೊಡ್ರಿ ಫಿಲಿಪೀನ್ಸ್ ಓಕೆ ಫಿಲಿಪೀನ್ಸ್ನ ಕುಯಾಮ್ ಅನ್ನುವ ದ್ವೀಪ ಫಿಲಿಪೀನ್ಸ್ನ ಕುಯಾಮ್ ಅನ್ನುವ ದ್ವೀಪದಲ್ಲಿ ದ್ವೀಪದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ಮಲಬಾರ್ ನೌಕಾ ಸಮರಾಭ್ಯಾಸ ಆಗತ್ತೆ ಅದೇ ಎರಡು ಸಾವಿರದ ಇಪ್ಪತ್ತರದಲ್ಲಿ ಆಗಿತ್ತು ಅಂದಾಗ ಇಲ್ಲಿ ಆಗಿತ್ತು ಅಂದ್ರೆ ಭಾರತದ ಬಂಗಾಳ ಕೊಲ್ಲಿ ಮತ್ತು ಈ ಭಾಗದಲ್ಲಿ ಆಗಿತ್ತು ಈ ಸಲ ಏನು ಅಂದಾಗ ಫಿಲಿಪೀನ್ಸ್ ದೇಶದ ಹತ್ತಿರವಿರುವ ಕುಯಾಮ್ ಅನ್ನುವ ದೀಪದಲ್ಲಿ ಅಂತ ಅಂದಾಗ ಎರಡು ಸಾವಿರದ ಇಪ್ಪತ್ತೊಂದು ಮಲಬಾರ್ ನೌಕಾ ಅಭ್ಯಾಸ ಇದೆ ನೆಕ್ಸ್ಟು ಇದೇ ಥರ ಕರೆಂಟ್ ಅಫೇರ್ಸಲ್ಲಿ ಇದೇ ಥರ ಕರೆಂಟ್ ಅಫೇರ್ಸಲ್ಲಿ ಮತ್ತೊಂದು ಪಾಯಿಂಟ್ ಆಗಿತ್ತು ರೀ ಐ ಹೋಪ್ ನೋಡಿರ್ಬೇಕು ನೀವು ಮ್ಯಾಕ್ಸ್ ಅಂತೇಳಿ ವೆರಿ ವೆರಿ ಇಂಪಾರ್ಟೆಂಟ್ ಸಿಟ್ ಅನ್ನೋದು ಅನ್ನೋದೇನಪ್ಪ ಅಂದಾಗ ವೆರಿ ವೆರಿ ಇಂಪಾರ್ಟೆಂಟ್ ಸಿಂಗಾಪುರ್ ಸಿಂಗಾಪುರ್ ಭಾರತ ಭಾರತ ಮತ್ತು ಥೈಲ್ಯಾಂಡ್ ಥೈಲ್ಯಾಂಡ್ ಈ ಮೂರೂ ದೇಶಗಳು ಮೂರೂ ದೇಶಗಳು ಈ ಭಾಗದಲ್ಲಿ ಈ ಭಾಗದಲ್ಲಿ ಹಡುಗುಗಳ ರಕ್ಷಣೆ ಮತ್ತು ಭದ್ರತೆಗೋಸ್ಕರ ಏನಪ್ಪ ಅಂದಾಗ ಮೂರೂ ದೇಶಗಳು ಸೇರಿಕೊಂಡು ಮೂರು ದೇಶಗಳಿಗೆ ಸೇರಿಕೊಂಡು ಒಂದು ನೌಕಾ ಸಮರಾಭ್ಯಾಸ ಮಾಡ್ತಾರೆ ಅದಕ್ಕೆ ಏನು ಸಿಟ್ ಮ್ಯಾಕ್ಸ್ ಅಂತ ಇಡ್ತಾರೆ ನಿಮ್ಮ ಪರೀಕ್ಷೆಗೆ ನೋಡ್ಕೊಡ್ರಿ ಆಲ್ರೆಡಿ ಸುದ್ದಿ ಅಲ್ಲಿ ಅಂದಾಗ ಇದು ಸ್ಥಾಪನೆ ಮಾಡಿಕೊಂಡು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೋಡ್ಕೊಡ್ರಿ ಭದ್ರತೆ ಯಾವ ಥರ ಕೊಡ್ತಾ ಅವರು ನೋಡ್ಕೊಡಿರಿ ಮೊದಲ ಎರಡು ಸಾವಿರದ ಏನಪ್ಪ ಅಂದಾಗ ನಮ್ಮ ಬಂಗಾಲ್ ಬಂಗಾಳ ಕೊಲ್ಲಿ ಏನಪ್ಪ ಅಂದ್ರೆ ಭಾರತ ವಹಿಸ್ಕೊಳ್ತೀರಿ ಅಧ್ಯಕ್ಷತೆ ಎರಡು ಸಾವಿರದ ಹತ್ತೊಂಬತ್ತು ಭಾರತದಲ್ಲಿ ಆಯಿತು ಮೀನ್ಸ್ ಭಾರತ ಅಧ್ಯಕ್ಷತೆ ಇತ್ತು ನೆಕ್ಸ್ಟ್ ನೋಡಿಕೊಂಡ್ರೆ ನೆಕ್ಸ್ಟ್ ಈ ಭಾಗ ಅಂದಾಗ ಬಂದಾಗ ಅದೇ ಎರಡು ಸಾವಿರದ ಇಪ್ಪತ್ತರದ ಎರಡು ಸಾವಿರದ ಇಪ್ಪತ್ತರದ್ದು ಯಾರು ವಹಿಸ್ಕೊಂಡು ಅಂದಾಗ ಸಿಂಗಾಪುರ್ ಸಿಂಗಾಪುರ ಎಲ್ಲಿ ಅಂಡಮಾನ್ ಸಮುದ್ರ ಸೊ ಇದ್ರ ಮೇಲೆ ಪ್ರೆಡಿಕ್ಷನ್ ಮಾಡಿಕೊಡ್ರಿ ಮೂರೇ ಇರೋ ದೇಶ ಮೂರು ದೇಶ ಭಾಗ ಸಹ ವ್ಯವಸ್ಥೆ ಆಗ್ತದಾಗ ಇದೇ ಎರಡು ಸಾವಿರದ ಇಪ್ಪತ್ತೊಂದರ ಇಪ್ಪತ್ತೊಂದರ ಸಿಟ್ಮೆಕ್ಸ್ ಭಾರತ ಮತ್ತು ಥೈಲ್ಯಾಂಡ್ ಸಿಂಗಾಪುರ್ ನಡೆಸುವ ಸಮರ ಅಧ್ಯಕ್ಷತೆ ಯಾರು ವಹಿಸ್ತಾರೆ ಅಂದಾಗ ಈ ಭಾಗದಲ್ಲಿ ಈ ಭಾಗದಲ್ಲಿ ಮೂರನೇದು ಯಾವುದು ಉಳಿತರಿ ಮೂರಾದ ಬಂದಾಗ ಥೈಲ್ಯಾಂಡ್ ಓಕೆ ಥೈಲ್ಯಾಂಡ್ ಎಲ್ಲಿ ನಡೆಯತ್ತೈತೆ ದಕ್ಷಿಣ ಚೀನಾ ಸಮುದ್ರ ಸೊ ಪ್ಲೀಸ್ ನೆನ್ಪಿಟ್ಕೊಡಿ ಇಲ್ಲೇ ಇಲ್ಲಿ ನೋಡ್ಕೊಂಡು ಮ್ಯಾಪ್ ಅಬ್ಸರ್ವ್ ಮಾಡ್ಕೊಡ್ರಿ ಭಾರತ ಎಲ್ಲೈತೆ ಐತ್ರಿ ಮೊದಲನೇ ಸೀಸನ್ ಏನಪ್ಪ ಬಂಗಾಳ ಕೊಲ್ಲಿಯಲ್ಲಿ ಮಾಡಿದ್ರು ಭಾರತ ಅಧ್ಯಕ್ಷತೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡನೇ ಅವಧಿಯ ಎರಡನೇ ಸೀಸನ್ ಏನಪ್ಪ ಸಿಂಗಾಪುರ್ ಏನಪ್ಪ ಅಂದ್ರೆ ಬ ಅಂಡಮಾನ್ ಸಮುದ್ರದಲ್ಲಿ ಮಾಡ್ತ ಅಧ್ಯಕ್ಷತೆನ ಮೂರನೇದಲ್ಲಿ ದಲ್ಲಿ ಮೀನ್ಸ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆಯದಾಗ ಥೈಲ್ಯಾಂಡ್ ಅಧ್ಯಕ್ಷತೆಯಲ್ಲಿ ಏನಪ್ಪ ಸೌತ್ ಚೆನ್ನೈಸಲ್ಲಿ ನಡೀತದೆ ಅದೇ ಥರ ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಅಂತ ಮತ್ತು ಭಾರತ ಸಿಂಗಾಪುರ್ ಥೈಲ್ಯಾಂಡ್ ಈ ಥರ ರಿಪೀಟ್ ಹಾಕುವಂಥದ್ದು ನಿಮ್ಮ ಪರೀಕ್ಷೆಗೆ ಮೊದಲಿಗೆ ಯಾವ ಪ್ರದೇಶ ನೆಕ್ಸ್ಟ್ ಏನಪ್ಪ ಈ ವರ್ಷ ಯಾರು ಅಧ್ಯಕ್ಷತೆ ವಹಿಸ್ತಾರೆ ಒಂದು ಸ್ಟೆಪ್ ಏನುಪ ಹಿಂದಿಲ್ ನೋಡ್ಕೊಡ್ರಿ ರೈಟ್ ಅಯ್ಯೋ ಬರ್ತಾ ಇದೆ ಅನ್ಕೊತಾನೆ ಸೊ ನೆಕ್ಸ್ಟ್ ನೋಡ್ಕೊಡ್ರಿ ಇವಾಗ ಅಷ್ಟೇ ಬಾಯಲ್ಲಿ ಹೇಳ್ತೇನೆ ನೋಡ್ಕೊಡ್ರಿ ಏನಪ್ಪ ಅಂದಾಗ ಭಾರತ ಭಾರತ ಮತ್ತು ಭಾರತ ಮತ್ತು ಶ್ರೀಲಂಕದ ನಡುವೆ ಒಂದು ಶ ಏನಪ್ಪ ಅಂದ್ರೆ ಒಂದು ಯುದ್ಧಾಭ್ಯಾಸತಿ ಅದರ ಹೆಸರು ಏನಪ್ಪ ಅಂದಾಗ ಮಿತ್ರ ಶಕ್ತಿ ಭಾರತ ಮತ್ತು ಶ್ರೀಲಂಕಾ ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ಏನಪ್ಪ ಅಂದ್ರೆ ಸಂಪ್ರೀತಿ ಸಂಪ್ರೀತಿ ಅಂತೇಳಿ ಒಂದು ಯುದ್ಧಾಭ್ಯಾಸ ಇಲ್ಲಿ ನೋಡ್ಕೊಡ್ರಿ ಉಳ್ಕಿದ್ವಲ್ಲ ಏನಪ್ಪ ಅಂದಾಗ ಮೇಲ್ಮೇಲೆ ನೋಡ್ಕೊಡ್ರಿ ಒಂದು ಭಾರತ ಮತ್ತು ಶ್ರೀಲಂಕಾ ಅಂತ ಮಿತ್ರಶಕ್ತಿ ಅಂತೇಳಿ ಸಮರಾಭ್ಯಾಸತಿ ಅದೇ ಬಾಂಗ್ಲಾದೇಶ ಮತ್ತು ಭಾರತ ಏನಪ್ಪ ಅಂದ್ರೆ ಸಂಪ್ರೀತಿ ಅನ್ನೋದು ಮಾಡ್ತೈತಿ ಸಂಪ್ರೀತಿ ಅನ್ನೋದು ಮಾಡ್ತೈತಿ ಅದೇ ಚೀನಾ ಜೊತೆ ಏನಪ್ಪ ಅಂದಾಗ ಹ್ಯಾಂಡ್ ಇನ್ ಹ್ಯಾಂಡ್ ಹ್ಯಾಂಡ್ ಇನ್ ಹ್ಯಾಂಡ್ ಯಾರ ಜೊತೆ ಭಾರತ ಅಂದ್ರೆ ಶ್ರೀಲಂಕಾ ಸಾರಿ ಚೀನಾ ಜೊತೆ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಂದ್ರೆ ಅರುಣಾಚಲ್ ಪ್ರದೇಶದಲ್ಲಿ ಮುಗಿದಿತ್ತು ಅದಾದ್ಮೇಲೆ ಏನಪ್ಪ ಅಂದಾಗ ನಮ್ಮ ನಮ್ಮ ಭಾಗದ ತೊಂದರೆಗಳಾಗಿದ್ದರಿಂದ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇನ್ನೂ ಆಗಿಲ್ಲ ಸೊ ಅಷ್ಟೇ ನೆನ್ಪಿಟ್ಕೊಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಮೇಲೆ ಚೀನಾದ ಮೇಲೆ ಬರುವ ದೇಶ ಅಂದಾಗ ಮಂಗೋಲಿಯಾ ಮಂಗೋಲಿಯಾ ದೇಶದ ದೇಶದ ಜೊತೆ ಏನು ಅಂದಾಗ ನಾರ್ಮ್ಯಾಡಿಕ್ ನಾರ್ಮ್ಯಾಡಿಕ್ ಎಲಿಪೆಂಟ್ ಸೊ ಪ್ಲೀಸ್ ನೇನ್ಪಿಟ್ಕೊಡ್ರಿ ಆಲ್ರೆಡಿ ಪಿ ಎಸ್ ಐ ಕೇಳಿದರೆ ಭಾರತ ಮತ್ತು ಮಂಗೋಲಿಯಾ ದೇಶಗಳು ಏನಪ್ಪ ಅಂದಾಗ ಸಮರಾಭ್ಯಾಸ ಮಾಡ್ತಾ ಹೋದ್ರ ಹೆಸರೇನು ಬಂದಾಗ ನಾರ್ಮಡಿಕ್ ಎಲಿಫೆಂಟ್ ಅಂತೇಳಿ ಎಲಿಫೆಂಟ್ ಅಂತೇಳಿ ಸೊ ಇದೇ ಥರ ನೋಡ್ಕೊಡ್ರಿ ಇಷ್ಟಕ್ಕೆ ಲಿಮಿಟ್ ಮಾಡ್ಕೊಳೋಕ್ಕೋಗ್ಬಿಡ್ರಿ ಭಾರತ ಮತ್ತು ಯು ಎಸ್ ಎ ಭಾರತ ಮತ್ತು ಅಮೇರಿಕ ಸಮರಾಭ್ಯಾಸ ಮಾಡ್ತೀವಿ ಯಾವಪ್ಪ ಅಂದಾಗ ಏನು ಅಂದಾಗ ಯುದ್ಧ ಅಭ್ಯಾಸ ಅನ್ನೋದು ಏನಪ್ಪ ಭಾರತದಲ್ಲಿ ಮುಗಿದೈತಿ ಎರಡು ಸಾವಿರದ ಇಪ್ಪತ್ತೊಂದು ಯುದ್ಧ ಅಭ್ಯಾಸ ಯಾವುದು ಅಮೇರಿಕ ಮತ್ತು ಭಾರತ ಮಾಡೋದು ಇದು ಕೂಡ ಇಲ್ಲಿ ಮುಗಿದಿದೆ ಭಾರತದಲ್ಲಿ ಮುಗಿದೆ ನೆಕ್ಸ್ಟ್ ಏನಪ್ಪ ಅಂದಾಗ ಭಾರತ ಮತ್ತು ಯು ಎಸ್ ನೋಡ್ಕೊಡ್ರಿ ಒಂದು ನೋಡಿಕೊಡ್ರಿ ಯುದ್ಧ ಅಭ್ಯಾಸ ಎರಡು ಸಾವಿರದ ಇಪ್ಪತ್ತೊಂದು ಯಾರ ಅಧ್ಯಕ್ಷತೆಯಲ್ಲಿ ಮುಗ್ದಿದೆ ಅಂದಾಗ ಭಾರತ ನೆಕ್ಸ್ಟ್ ಭಾರತ ಮತ್ತು ಅಮೇರಿಕ ಇನ್ನೊಂದು ಮಾಡಿದತಿ ಯಾವುದಪ್ಪ ಅಂದಾಗ ವಜ್ರ ಪ್ರಹಾರ ವಜ್ರ ಪ್ರಹಾರ ಇದು ಕೂಡ ಎರಡು ಸಾವಿರದ ಇಪ್ಪತ್ತೊಂದರದು ಯಾರ ಅಧ್ಯಕ್ಷತೆಯಲ್ಲಿ ನಡೆದೈತಿ ಭಾರತ ಮೀನ್ಸ್ ಭಾರತದ ಹಿಮಾಚಲ್ ಪ್ರದೇಶದಲ್ಲಿ ಇದರ ಮುಗಿದಿದೆ ಆಲ್ರೆಡಿ ಅಂದಾಗ ಭಾರತ ಮತ್ತು ಯು ಎಸ್ ನೋಡ್ಕೊಡಿ ಯಾಕಂದ್ರೆ ಪ್ರಚಲಿತ ಘಟನೆಯಲ್ಲಿ ಯಾವುದಾದ್ರೂ ಒಂದು ಕೆತ್ತನ ಸೊ ಇವೆಲ್ಲ ಕವರ್ ಮಾಡಿಕೊಡ್ರಿ ಒಂದು ಎಕ್ಸ್ಟ್ರಾ ಡ್ಯೂಟಿ ಅಂದಾಗ ನಿಮ್ಗೆ ಆಲ್ರೆಡಿ ಏನು ಹೇಳಿದ್ರಿ ನೀವು ಫ್ರಾನ್ಸ್ ಫ್ರಾನ್ಸ್ ಜಯಿಸುತ್ತೈತಿ ಭಾರತ ಮೂರು ಸಮರಾಭ್ಯಾಸ ಮಾಡ್ತೈತಿ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಯಾರು ಮಾಡಿಕೊಡ್ರಿ ಅವರಲ್ಲಿ ನಿಮ್ಮ ನೋಟ್ಸಲ್ಲಿ ಇಟ್ಕೊಡ್ರಿ ರೈಟ್ ಐ ಹೋಪ್ ಇಷ್ಟು ಬ್ರಾಡ್ ಆಗಿ ಕೊಟ್ಟಿದ್ದೀನಿ ನೀವು ನೋಡ್ಕೊಡ್ರಿ ಈಚ್ ಅಂಡ್ ಎವ್ರಿ ಜೋಗ್ರಫಿಕಲ್ ಲೊಕೇಶನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಅದಕ್ಕೆ ತನ್ನ ಪಾಯಿಂಟ್ ಓದಬೇಕಾರೆ ಅಷ್ಟು ಮರ್ಜಿ ಮಾಡಕ್ಕೆ ಟ್ರೈ ರೈಟ್ ಐ ಅರ್ಥ ಆಗಿದೆ ಇದೆ ರೈಟ್ ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನೋಡ್ಕೊಳ್ರಿ ಭಾರತದ ಅತಿ ದೊಡ್ಡ ತೇಲುವ ಸೌರ ಸ್ಥಾವರವನ್ನು ಅಂದಾಗ ಫ್ಲೋಟಿಂಗ್ 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 ಸೋಲಾರ್ ಪವರ್ ಪ್ಲಾಂಟ್ ಇಲ್ಲಿ ನೋಡ್ಕೊಳ್ರಿ ಭಾರತದ ಭಾರತದ ಅತಿ ದೊಡ್ಡ ಅತಿ ದೊಡ್ಡ ತೇಲುವ ತೇಲುವ ಆ್ಯಕ್ಚುಲಿ ನೋಡ್ಕೊಡ್ರಿ ಇಲ್ಲಿ ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡಿಕೊಡ್ರಿ ಫೋಟೋ ವೋಲ್ಟು ಓಕೆ ಭಾರತದ ಅತಿ ದೊಡ್ಡ ತೇಲುವ ಪೋಟೋ ವೋಲ್ಟಾಯ್ಕ್ ಸೌರ ಸ್ಥಾರವಂದಾಗ ಪೋಟೋ ವೋಲ್ಟಾಯಕ್ ಏನಪ್ಪ ಸೋಲಾರ್ ಸೋಲಾರ್ ಪವರ್ ಪ್ಲಾಂಟ್ ಸೊ ಪ್ಲೀಸ್ ನೋಡ್ಕೊಡ್ರಿ ಕರೆಂಟ್ ಅಪೇರ್ಸ್ ನೋಡ್ಕೊಡ್ರಿ ಭಾರತದ ಅತಿ ದೊಡ್ಡ ತೇಲುವ ಪೋಟೋ ವೋಲ್ಟಾಯ್ಕ್ ಸೋಲಾರ್ ಪವರ್ ಪ್ಲಾಂಟ್ನ ಎಲ್ಲಿ ನಿರ್ಮಿಸ್ತಾ ಇದ್ದಾರೆ ಅಂದಾಗ ಆಂಧ್ರ ಪ್ರದೇಶದಲ್ಲಿ ನಿರ್ಮಿಸ್ತಾ ಇದ್ದಾರೆ ಆಂಧ್ರ ಪ್ರದೇಶದಲ್ಲಿ ನಿರ್ಮಿಸ್ತಾ ಇಲ್ಲಿ ನೋಡ್ಕೊಡ್ರಿ ನಮ್ಮ ನ್ಯೂಸ್ ಪೇಪರಲ್ಲಿ ಏನು ಅಂದಾಗ ಯಾವ ಸ್ಥಳದಲ್ಲಿ ನಡೀತೈತಿ ಅಂತ ಕೊಟ್ಟರೆ ಯಾವ ಸ್ಥಳದಲ್ಲಿ ನಡೀತೈತಿ ಅಂತ ಒಂದು ನೋಡ್ಕೋಬೇಕು ನೆಕ್ಸ್ಟ್ ಏನಪ್ಪ ಇದರ ಅವಶ್ಯಕತೆ ಏನಾಯ್ತು ನೋಡ್ಕೊಡ್ರಿ ಒಂದು ಪ್ರಶ್ನೆ ನೋಡ್ಕೊಡ್ರಿ ಯಾವ ಸ್ಥಳದಲ್ಲಿ ನಿರ್ಮಾಣ ಮಾಡ್ತಾರೆ ನೆಕ್ಸ್ಟ್ ಪ್ರಶ್ನೆ ಏನು ಬಂದಾಗ ಯಾವ ಉದ್ದೇಶದಿಂದ ಮಾಡ್ತಾ ಇದ್ರೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಭಾರತ ಸರ್ಕಾರದ್ದು ಏನಾದರೂ ಏನಾದರೂ ಗುರಿಗಳನ್ನು ಹೊಂದಿಕೊಂಡಿದೆ ಯಾಕಂದ್ರೆ ಸುಮ್ಮ ಸುಮ್ಮನೆ ಯಾರು ಸ್ಥಾಪನೆ ಮಾಡಲ್ಲ ಗುರಿ ಏನಾದರೂ ಇದೆ ಅಂತ ನೋಡ್ಕೊಡೋಣ ನಮ್ದು ಏನು ಬೇಕಾಯ್ತು ಅಂದರೆ ಕರೆಂಟ್ ಅಫೇರ್ಸಲ್ಲಿ ಫಸ್ಟ್ ಸ್ಥಳ ಎಲ್ಲಿ ನಿರ್ಮಿಸ್ತಾ ಇರ್ತಾರೆ ಅನ್ನೋದು ಬೇಕಲ್ಲಿ ಸ್ಥಳ ಏನಪ್ಪ ಅಂದಾಗ ಸಿಂಹಾದ್ರಿ ಸಿಮ್ಮಿ ಥರ್ಮಲ್ ಸ್ಟೇಷನ್ ಇಲ್ಲಿ ನೋಡ್ಕೊಡ್ರಿ ಭಾರತದ ಭಾರತದ ಅತಿ ದೊಡ್ಡ ಫ್ಲೋಟಿಂಗ್ ಅಂದ್ರೆ ಅತಿಗೆ ಮಟ್ಟ ಏನಪ್ಪ ಅಂದಾಗ ಒಂದು ದಾಳದಲ್ಲಿ ಏನಪ್ಪ ಅಂದ್ರೆ ನೀರು ಸ್ಥಿರವಾಗಿ ಅಂತ ತಿಳ್ಕೊಡ್ರಿ ನೀರು ಏನಪ್ಪ ಅಂದ್ರೆ ಅಲೆಗಳ ಮುಖಾಂತರ ಜಾಸ್ತಿ ಹೋಗ್ತಲ್ಲ ಅಂತ ಪ್ರದೇಶದಲ್ಲಿ ಏನು ಮಾಡ್ದೆ ನಾನು ಹಂಥ ಪ್ರದೇಶದಲ್ಲಿ ಮಾಡ್ದಪ್ಪ ಅಂದಾಗ ಅಲ್ಲಿ ಯಾವುದೇ ಜೀವ ವೈವಿಧ್ಯ ಇಲ್ಲಂದಾಗ ಏನಪ್ಪ ಅಂದಾಗ ಏನು ಮಾಡ್ತೇನೆ ನಾನು ಆ ಪ್ರದೇಶದಲ್ಲಿ ಅಥವಾ ಆ ನೀರಿನ ಮೇಲೆ ಏನು ಬಂದಾಗ ಈ ಸೋಲಾರ್ ಪ್ಯಾನಲ್ಗಳ್ನ ಹಾಕಿದ್ದಾರೆ ಸೋಲಾರ್ ಪ್ಯಾನೆಲ್ ಹಾಕಿದ್ದಾರೆ ಸೊ ನಮಗೇನು ಬೇಕಾಯ್ತು ಅಂದಾಗ ಒಂದು ಯಾವ ಸ್ಥಳದಲ್ಲಿ ಹಾಕ್ತಾಯಿದ್ದಾರೆ ಸಿಂಹಾದ್ರಿ ಥರ್ಮಲ್ ಪವರ್ ಸ್ಟೇಷನ್ ಎಲ್ಲಿಪ್ಪ ಅಂದ್ರೆ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದಲ್ಲಿ ಐತಿ ನೆಕ್ಸ್ಟ್ ನೋಡ್ಕೊಡೋ ಸ್ಥಳ ಆದಮೇಲೆ ಯಾರು ಯಾರು ಅಂದಾಗ ನೋಡ್ಕೊಡಿ ಎನ್ ಟಿ ಪಿ ಸಿ ಎಂದಾಗ ನ್ಯಾಷನಲ್ 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 ಥರ್ಮಲ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಯಾರು ಸ್ಥಾಪನೆ ಮಾಡ್ತಾರೆ ನೋಡಿಕೊಂಡು ನಿಮ್ಮ ಪ್ರಶ್ನೆ ಎಲ್ಲ ಆಗೋ ಹೀಗೇ ರೀ ಇತ್ತೀಚೆಗೆ ಇತ್ತೀಚೆಗೆ ಭಾರತದ ಅತಿ ದೊಡ್ಡ ತೇಲುವ ಪೋಟೋ ವೋಲ್ಟಾಯಿಕ್ ಸೌರ ಸ್ಥಾರವನ್ನು ಕೆಳಗಿನ ಯಾವ ಕಂಪನಿ ಸ್ಥಾಪನೆ ಮಾಡಿತ್ತು ಅಂತ ಕೇಳ್ಬೋದು ಇಲ್ಲ ಅಂದ್ರೆ ಏನು ಇಂಡೈರೆಕ್ಟ್ಲಿ ಏನು ಕೇಳ್ತಾನೆ ಯಾವ ಸ್ಥಳದಲ್ಲಿ ಮಾಡಿದಾರೆ ಅಂತ ಕೇಳ್ತಾನೆ ರಾಜ್ಯ ಅಂತ ಕೇಳಿದಾಗ ಆಂಧ್ರ ಪ್ರದೇಶ ಬಟ್ ಸ್ಥಳಕ್ಕೆ ಏನಂದ್ರೆ ಏನು ಮಾಡೋದು ಸೊ ಹೀಗಾಗಿ ಯಾರು ಅಂದಾಗೆ ನ್ಯಾಷನಲ್ ತ ಥರ್ಮಲ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡು ನೆಕ್ಸ್ಟ್ ಏನು ಬಂದಾಗ ಕೆಪ್ಯಾಸಿಟಿ ಕೆಪಾಸಿಟಿ ಎಷ್ಟು ಆಗ್ತಾ ಇದೆ ಅಂದಾಗ ಆಲ್ರೆಡಿ ನೋಡಿಕೊಡ್ರಿ ಇಲ್ಲಿ ಹದಿನೈದು ಗಿಗಾ ವ್ಯಾಟ್ ಇತ್ತು ಪ್ಲಸ್ ಇದೂ ಕೂಡ ಸೇರಿ ಇದು ಕೂಡ ಸೇರಿ ಏನಾಯ್ತು ಅಂದಾಗ ಇಪ್ಪತ್ತೈದು ಇಪ್ಪತ್ತೈದು ಗಿಗಾ ವ್ಯಾಟನ್ನ ಇಲ್ಲಿ ಏನಪ್ಪ ಅಂದಾಗ ಸಾರಿ ಗೀಗ ಅಲ್ಲ ವ್ಯಾಟ್ ಸಾರಿ ಇಪ್ಪತ್ತೈದು ಮೆಗಾವ್ಯಾಟ್ನ ಏನು ಮಾಡ್ಬೇಕಂತ ಮಾಡಿರಿದಾಗ ಇಲ್ಲಿಂದ ಸೌರ ಶಕ್ತಿಯಿಂದ ಉತ್ಪಾದನೆ ಮಾಡ್ಬೇಕಂತ ಹೇಳತ್ತಾರ ಇವಾಗ ಸ್ಥಳ ಗೊತ್ತಾಯ್ತು ಯಾರು ಅಂತ ಗೊತ್ತಾಯಿತು ಕೆಪಾಸಿಟಿ ಗೊತ್ತಾಯ್ತು ನಮಗೆ ನೆಕ್ಸ್ಟ್ ಕಾಡುವ ಪ್ರಶ್ನೆ ಏನಪ್ಪ ಅಂದ್ರೆ ನೆಕ್ಸ್ಟ್ ಯಾಕೆ ಯಾಕೆ ಹಾಕ್ಬೇಕು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಇದರಲ್ಲೇ ನಮ್ಮ ಪ್ರಿಪ್ರೇಷನ್ ಇದೆ ಯಾವುದೇ ಪರೀಕ್ಷೆ ಯಾವುದೇ ಕರೆಂಟ್ ಅಫೇರ್ಸ್ ಓದ್ಕೊಡ್ರಿ ಓದಬೇಕಾದ್ರೆ ಒಂದು ಏನಪ್ಪ ಸ್ಟಾರ್ಟಿಂಗ್ ಪಾರ್ಟ್ ಓದ್ಮೇಲೆ ಯಾಕೆ ಹಾಕಬೇಕು ಯಾಕೆ ಇದರ ಅವಶ್ಯಕತೆ ಇದೆ ನೆನ್ಪಿಟ್ಟು ಕೊಡ್ರಿ ಇಲ್ಲಿ ನೋಡ್ಕೊಡ್ರಿ ಭಾರತ ಒಂದು ಗುರಿ ಇದೆ ಭಾರತಕ್ಕೆ ಭಾರತಕ್ಕೆ ಏನಪ್ಪ ಅಂದಾಗ ಒಂದು ಗುರಿ ಇದೆ ಭಾರತದ ಒಂದು ಗುರಿ ಅಂದಾಗ ಎರಡು ಸಾವಿರದ ನಲವತ್ತೇಳು ಅನ್ನುವುದರೊಳಗೆ ಭಾರತ ಅಂದಾಗ ಎಲ್ಲ ಖನಿಜಗಳಿಂದ ಆತ್ಮನಿರ್ಭರ ಆಗ್ಬೇಕಂತೆ ಆತ್ಮನ ಬಿಕಾಸ್ ಇಲ್ಲಿ ನೋಡ್ಕೊಡ್ರಿ ಪಾಯಿಂಟ್ ತಲುಪ ಇಟ್ಕೊಡ್ರಿ ಭಾರತ ತನ್ನ ಅತಿ ಹೆಚ್ಚು ವಿದ್ಯುತ್ತನ್ನು ಉತ್ಪಾದನೆ ಮಾಡುವುದು ಕಲ್ಲಿದ್ದಲು ಸುಡುವುದು ಎಲ್ಲಿ ಥರ್ಮಲ್ ಪವರ್ ಪ್ಲಾಂಟಲ್ಲಿ ಇವಾಗ ನಾವೇನು ಮಾಡಿದ್ವಿ ಅಂದಾಗ ಇವಾಗ ನಾವೇನು ಮಾಡಿದ್ವಿ ಇಲ್ಲಪ್ಪ ನಾವು ಕಲ್ಲಿದ್ದ್ಲು ಅಂದಾಗ ಇದನ್ನು ಬೇಡ ನವೀಕರಿಸಬಹುದಾದ ಇಂಧನಗಳಿಂದ ನಾವು ಏನು ವಿದ್ಯುತ್ತನ್ನು ತಯಾರು ಮಾಡ್ಬೇಕಂತ ಮಾಡ್ವಿ ತಯಾರು ಮಾಡ್ಬೇಕಂದಾಗ ನನಗೇನು ಬೇಕಿಲ್ಲ ನವೀಕರಿಸಬಹುದಾದ ಇಂಧನಗಳು ಬೇಕಲ್ಲ ಸೊ ಹೀಗಾಗಿ ಏನಂತದ್ರಿ ಎರಡು ಸಾವಿರದ ನಲವತ್ತೇಳು ಅನ್ನೋದರೊಳಗೆ ಭಾರತ ತನ್ನ ಎಲ್ಲ ಖನಿಜಗಳಲ್ಲಿ ಆತ್ಮನಿರ್ಭರ ಆಗಿರ್ತಂತೆ ಒಂದು ಮಾತು ಹೇಳಿದ್ದಾರೆ ಐ ತಿಂಕ್ ಫೋರ್ ಡೇಸ್ ಬ್ಯಾಕ್ ನರೇಂದ್ರ ಅವರು ಕೂಡ ಏನಪ್ಪ ಅಂದ್ರೆ ಇದನ್ನು ಮೆನ್ಷನ್ ಮಾಡಿದ್ದಾರೆ ಪ್ಲಸ್ ನೆಕ್ಸ್ಟ್ ಗುರಿ ಏನಿತ್ತು ನೋಡ್ಕೊಡು ನೆಕ್ಸ್ಟ್ ಗುರಿ ಏನಿದೆ ಅಂದಾಗ ನೆಕ್ಸ್ಟ್ ಗುರಿ ಏನಿದೆ ಅಂದಾಗ ಎರಡು ಸಾವಿರದ ಸಾರಿ ಎರಡು ಸಾವಿರದ ಇಪ್ಪತ್ತೆರಡರ ಅಂತ್ಯಕ್ಕೆ ಎರಡು ಸಾವಿರದ ಇಪ್ಪತ್ತೆರಡರ ಅಂತ್ಯಕ್ಕೆ ಭಾರತ ಸರ್ಕಾರ ಭಾರತ ಸರ್ಕಾರ ಏನಂತ ಗುರಿ ಹೊಂದಿತ್ತು ಅಂದಾಗ ಎರಡು ಸಾವಿರದ ಇಪ್ಪತ್ತೆರಡರ ಅಂತ್ಯಕ್ಕೆ ಏನಂತ ಗುರಿ ಹೊಂದಿತ್ತು ಅಂದಾಗ ಒಟ್ಟು ನೂರ ಎಪ್ಪತ್ತೈದು ಗಿಗಾವ್ಯಾಟ್ ಗಿಗಾವ್ಯಾಟ್ನ ಎಲ್ಲಿಂದ ತಯಾರು ಮಾಡ್ಬೇಕಂತ ಮಾಡಿರಿ ವಿದ್ಯುತ್ನ ನವೀಕರಿಸಬಹುದಾದ ನವೀಕರಿಸಬಹುದು ಮೀನ್ಸ್ ರಿನ್ಯೂಬಲ್ ಸೋರ್ಸ್ ಆಫ್ ಎನರ್ಜಿಯಿಂದ ಭಾರತ ಏನಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡರಂತ್ಯಕ್ಕೆ ನೂರ ಎಪ್ಪತ್ತೈದು ಗಿಗಾವ್ಯಾಟ್ನ ತಯಾರು ಮಾಡ್ಬೇಕಂತ ಮಾಡ್ತೀವಿ ಅದರಲ್ಲಿ ಆಗಿ ಅದರಲ್ಲಿ ಆಗಿ ಏನು ಅಂದಾಗ ಅದರಲ್ಲಿ ಆಗಿ ಏನು ಅಂದಾಗ ಒಟ್ಟು ನೂರು ಒಟ್ಟು ನೂರು ಗಿಗಾವ್ಯಾಟ್ ನೂರು ಗಿಗಾವ್ಯಾಟ್ನ ನೆನಪಂದಾಗ ಎಲ್ಲಿಂದ ಅಂದಾಗ ಸೌರ ಶಕ್ತಿಯಿಂದಲೇ ಸೊ ಈ ಪ್ಲೀಸ್ ನೆನ್ಪಿಟ್ಟು ಒಂದು ಏನಪ್ಪ ಅಂದ್ರೆ ಎಲ್ಲಿ ತಯಾರು ಮಾಡ್ತಾಯಿದ್ರೆ ಯಾವ ಕಂಪ್ನಿ ಹಾಕ್ತಾ ಇದೆ ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದಾಗ ಯಾಕೆ ಹಾಕ್ತಾಯಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಯಾಕಂದ್ರೆ ಭಾರತ ಒಂದು ಗುರಿ ಹೊಂದೈತಿ ಎರಡು ಸಾವಿರದ ನಲವತ್ತೇಳು ಅನ್ನೋದ್ರಿಗೆ ಭಾರತ ಆತ್ಮನಿರ್ಭರ ಆಗ್ತದೆ ಅಂತ ಹೇಳ್ತಾರೆ ನೆಕ್ಸ್ಟ್ ಏನು ಅಂದಾಗ ಎರಡು ಸಾವಿರದ ಇಪ್ಪತ್ತೆರಡರ ಅಂತ್ಯದ ಒಳಗೆ ಭಾರತ ಒಟ್ಟು ನೂರ ಎಪ್ಪತ್ತೈದು ವ್ಯಾಟ್ ವಿದ್ಯುತ್ತನ್ನು ನವೀಕರಿಸಬಹುದಾದ ಇಂಧನಗಳಿಂದ ನಾವು ತಯಾರು ಅಂತ ಹೇಳ ಅದರಲ್ಲಿ ಏನಪ್ಪಂದ್ರೆ ನೂರ ಎಪ್ಪತ್ತೈದರಲ್ಲಿ ನೂರು ಗಿಗಾ ಬ್ಯಾಟ್ ವಿದ್ಯುತ್ತನ್ನ ಏನು ಹೇಳಿದ್ರಂದಾಗ ಬರೀ ಸೌರ ಶಕ್ತಿಯಿಂದ ಅಂತ ಹೇಳಿದಾರ ಇಲ್ಲಿ ನೋಡಿಕೊಡ್ರಿ ನಮ್ಮ ಪರೀಕ್ಷೆಗೆ ವೆರಿ ವೆರಿ ಇಂಪಾರ್ಟೆಂಟ್ ಬಂದಾಗ ಆಲ್ರೆಡಿ ಡಾಟಾ ಕೊಟ್ಟಿರ್ತಾರಲ್ರಿ ಇಷ್ಟು ಡಾಟಾ ಬಾಯಟ್ ಹೊಡಿಬಾರ್ದು ಇಂಥವು ಸುದ್ದಿಯಲ್ಲಿದ್ದರೆ ಅಷ್ಟೇ ಹೊಡಿಬೇಕು ಬಾಯ್ ಅಂದಾಗ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಮೇನ್ ಗುರಿ ಏನಾಗೈತಿ ಎರಡು ಸಾವಿರದ ನಲವತ್ತೇಳಕ್ಕೆ ಆತ್ಮನಿರ್ಭರ ಆಗಬೇಕು ಎಲ್ಲ ಖನಿಜಗಳನ್ನ ಒಳಗೊಂಡು ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರ ಅಂತ್ಯದೊಳಗೆ ಭಾರತ ಏನು ಕಮಿಟ್ಮೆಂಟ್ ತೊಗೊಂಡೈತಿ ಏನಪ್ಪ ಅಂದಾಗ ನೂರ ಎಪ್ಪತ್ತೈದು ಗಿಗಾವ್ಯಾಟ್ ವಿದ್ಯುತ್ತನ್ನ ಎದರಿಂದ ತಯಾರು ಮಾಡ್ತೇನೆ ಅಂದ ರೀ ಏನಪ್ಪ ಅಂದ್ರೆ ನವೀಕರಿಸಬಹುದಾದ ಇಂಧನ ಅಥವಾ ರಿನೋಬಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಹೇಳ್ತು ಆ ನೂರ ಎಪ್ಪತ್ತೈದರೊಳಗೆ ನೂರು ಗಿಗಾವ್ಯಾಟ್ ವಿದ್ಯುತ್ತನ್ನ ಎದರಿಂದ ತಯಾರು ಮಾಡ್ತೇನೆ ಅಂತ ಹೇಳಿದ್ರೆ ಶೌರ ಶಕ್ತಿ ಸೋಲಾರ್ ಅಂದಾಗ ಇಲ್ಲಿ ನನಗೆ ಸೌರ ಶಕ್ತಿನ ಪಡೆದುಕೊಂಡು ಅದನ್ನು ಶಕ್ತಿ ಪಡೆದುಕೊಳ್ಬೇಕಂದಾಗ ನನಗೆ ಸೋಲಾರ್ ಪ್ಯಾನಲ್ ಬೇಕಲ್ರಿ ಸೋಲಾರ್ ಪ್ಯಾನೆಲ್ ಬೇಕಲ್ಲ ಸೊ ಹೀಗಾಗಿ ಹೀಗಾಗಿ ಈ ಗುರಿಯನ್ನು ಮುಟ್ಟಲು ಈ ಗುರಿಯನ್ನು ಮುಟ್ಟಲು ಭಾರತ ಸರ್ಕಾರ ಏನಪ್ಪ ಅಂದಾಗ ಅತಿ ಹೆಚ್ಚು ಏನು ಮಾಡೋದೈತ್ರಿ ಶೌರ ಶಕ್ತಿಯ ಪ್ಯಾನೆಲ್ಗಳಿಗೆ ಸೋಲಾರ್ ಪ್ಯಾನೆಲ್ಗಳನ್ನ ಅಂದಾಗ ಬಂದಾಗ ಅಲ್ಲೆಲ್ಲಿ ಏನಪ್ಪ ಸ್ಥಾಪನೆ ಮಾಡೋದ್ ಸ್ಥಾಪನೆ ಮಾಡೋದೈತಿ ನೆನಪಿಟ್ಟು ಪ್ಲಸ್ ಎರಡು ಸಾವಿರದ ಹದಿನೈದರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಪ್ಯಾರಿಸ್ ಒಪ್ಪಂದ ಪ್ಯಾರಿಸ್ ಒಪ್ಪಂದ ಏನು ಹೇಳ್ತೈತೆ ಅಂದಾಗ ಭಾರತ ಎರಡು ನೋಡ್ಕೊಡ್ರಿ ಇದನ್ನ ಡೌಟ್ ಪಡಕೊಡ್ರಿ ಪ್ಯಾರಿಸ್ ಒಪ್ಪಂದ ಏನಪ್ಪ ಅಂದಾಗ ಜಾಗತಿಕ ತಾಪಮಾನದ ಕುರಿತೈತ್ರಿ ಎರಡು ಸಾವಿರದ ಹದಿನೈದರಲ್ಲಿ ಏನಪ್ಪ ಪ್ಯಾರಿಸ್ ಒಪ್ಪಂದ ಆಗತ್ತೆ ಜಾರಿಗೆ ಬಂದಿದ್ದು ಅನ್ಪ ಎರಡು ಸಾವಿರದ ಹದಿನಾರು ಎಷ್ಟೋ ಜನ ಕನ್ಫ್ಯೂಸ್ ಆಗಿದೆ ಅಂದ್ರೆ ಪ್ಯಾರಿಸ್ ಒಪ್ಪಂದ ಎರಡು ಸಾವಿರದ ಹದಿನೈದು ಬರೆದು ಬಿಟ್ಟು ಏನು ಏನಂದರೆ ಸರಿ ಎರಡು ಸಾವಿರದ ಹದಿನಾರು ಹೌದು ಎರಡು ಸಾವಿರದ ಹದಿನಾರು ಆದರೆ ಪ್ರಶ್ನೆಯಲ್ಲಿ ನೋಡ್ಕೊಡ್ರಿ ಯಾವಾಗ ಒಪ್ಪಂದಕ್ಕೆ ಸಹಿ ಹಾಕಲಾಗಿತ್ತಂದ್ರೆ ಎರಡು ಸಾವಿರದ ಹದಿನೈದು ಅದೇ ಜಾರಿಗೆ ಬಂದಿದ್ದಂತಂದ್ರೆ ಎರಡು ಸಾವಿರದ ಹದಿನಾರು ಸೊ ಹೀಗಾಗಿ ಭಾರತ ಏನಪ್ಪ ಅಂದ್ರೆ ಪ್ಯಾರಿಸ್ ಒಪ್ಪಂದದಲ್ಲಿ ಏನು ಹೇಳ್ತಿ ಒಟ್ಟು ನಾಲ್ಕುನೂರ ಐವತ್ತು ಗಿಗಾವ್ಯಾಟ್ ಎರಡು ಸಾವಿರದ ಮೂವತ್ತು ಅನ್ನುವದರೊಳಗೆ ಭಾರತ ಏನು ಹೇಳ್ತೀನಿ ನೋಡ್ಕೊಡ್ರಿ ಪ್ಯಾರಿಸ್ ಒಪ್ಪಂದದಲ್ಲಿ ಏನು ಹೇಳ್ತಿದ್ದಾಗ ಭಾರತವು ಎರಡು ಸಾವಿರದ ಮೂವತ್ತು ಅನ್ನೋದರೊಳಗೆ ತನ್ನ ವಿದ್ಯುತ್ತನ್ನು ಏನಪ್ಪ ಅಂದ್ರೆ ವಿದ್ಯುತ್ತಲ್ಲಿ ನೂರ ಐವತ್ತು ಗಿಗಾ ವ್ಯಾಟ್ ವಿದ್ಯುತ್ತನ್ನು ಏನು ಮಾಡ್ತೀನಿ ಅಂತೇಳಿ ಅವ್ರು ಏನು ಹೇಳಿದ್ರೆ ಅದಕ್ಕೆ ನವೀಕರಿಸಬಹುದಾದ ಇಂಧನ ಅಂದಾಗ ಏನಪ್ಪ ಅಂದ್ರೆ ರಿನ್ಯೂಬಲ್ ಸೋರ್ಸ್ ಆಫ್ ಎನರ್ಜಿಯಿಂದ ಮಾಡತ್ತೆ ಹೀಗಾಗಿ ನೀವು ಕರೆಂಟ್ ಅಫೇರ್ಸಲ್ಲಿ ನೋಡಿರ್ಬೇಕು ರೀ ಅತಿ ಹೆಚ್ಚು ಸೋಲಾರ್ ಪ್ಯಾನೆಲ್ಗಳನ್ನ ಹಾಕ್ತಾ ಇದ್ದಾರೆ ನೆಕ್ಸ್ಟ್ ಏನಪ್ಪ ಅಂದಾಗ ಡ್ಯಾಮ್ಗಳು ಕಟ್ತಾ ವಿದ್ಯುತ್ ವಿದ್ಯುತ್ತನ್ನು ತಯಾರು ಮಾಡಬೇಕು ನೆಕ್ಸ್ಟ್ ಏನಪ್ಪ ಅಂದಾಗ ವಿಂಡ್ ಎನರ್ಜಿ ಓಕೆ ಗಾಳಿಯ ಶಕ್ತಿನೂ ಕೂಡ ಏನು ಅಂದಾಗ ಅತಿ ಹೆಚ್ಚು ಉತ್ಪಾದನೆ ಅಂದಾಗ ಯಾಕಂದ್ರೆ ಇದೇ ಉದ್ದೇಶ ಪ್ಲಸ್ ಇವಾಗ ಪ್ಯಾರಿಸ್ ಒಪ್ಪಂದದಲ್ಲಿ ನೋಡ್ಕೊಡ್ರಿ ಎರಡು ಸಾವಿರದ ಹದಿನೈದರಲ್ಲಿ ಏನು ಬಂದಿದ್ದು ಸೊ ಇಲ್ಲಿ ನೋಡಿಕೊಡ್ರಿ ಪ್ರತಿ ಸಲ ಕರೆಂಟ್ ಅಫೇರ್ಸಲ್ಲಿ ನಾನು ಇದನ್ನು ಕವರ್ ಮಾಡ್ತಾನೆ ಅದೇ ಅಂದಾಗ ಸುಸ್ಥಿರ ಬೆಳವಣಿಗೆಯ ಹದಿನೇಳು ಅಂತೀವಿ ನಾವು ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ ಸೆವೆಂಟೀನ್ ಒಳಗೆ ನೋಡಿಕೊಡ್ರಿ ಒಂದು ಭಾಗ ಏನಪ್ಪ ಒಂದು ಏನಿದೆ ಅದಾಗ ಶುದ್ಧ ಶುದ್ಧ ಓಕೆ ಶುದ್ಧ ಒಲೆ ಅಥವಾ ಏನಪ್ಪ ಶುದ್ಧ ಅಲ್ಲ ಅಥವಾ ಕ್ಲೀನ್ ಎನರ್ಜಿ ಅಥವಾ ಶುದ್ಧ ಶಕ್ತಿ ಅಂತ ಶುದ್ಧ ಶಕ್ತಿ ಅಂದ್ರೆ ಅದರ ಅರ್ಥನೇ ಏನಪ್ಪ ಅಂದಾಗ ಯಾವುದೋ ಶಕ್ತಿ ಅಥವಾ ಈಗ ನೋಡ್ಕೊ ಬೆಸ್ಟ್ ಎಕ್ಸಾಂಪಲ್ ವಿದ್ಯುತ್ ಅನ್ನೋದು ಒಂದು ಶಕ್ತಿ ಆ ವಿದ್ಯುತ್ ಶಕ್ತಿಯನ್ನು ನೀನು ತಯಾರು ಮಾಡ್ಬೇಕು ಅಥವಾ ಉತ್ಪಾದನೆ ಮಾಡಬೇಕಾದಾಗ ಯಾವುದೋ ಬೇರೆ ಒಂದನ್ನು ಸುಡ್ತಾ ಇದೆಯೋ ಅಥವಾ ಏನಪ್ಪ ಅಂದ್ರೆ ರಿನೂವಬಲ್ ನವೀಕರಿಸಬಹುದಾದ ಇಂಧನದಿಂದ ಮಾಡ್ತಾ ಇದೆ ಅನ್ನೋದು ಏನಪ್ಪ ಅಂದ್ರೆ ಕ್ಲೀನ್ ಎನರ್ಜಿ ಅಂತಾರೆ ಕ್ಲೀನ್ ಎನರ್ಜಿ ನಥಿಂಗ್ ಬಟ್ ಏನು ಆ ಶಕ್ತಿಯನ್ನು ತಯಾರು ಮಾಡಬೇಕಾದರೆ ಅದು ವಾತಾವರಣಕ್ಕೆ ವಾತಾವರಣಕ್ಕೆ ಏನಪ್ಪ ಅಂದಾಗ ತೊಂದರೆ ಆಗದಾಗಿರಬೇಕು ಬೆಸ್ಟ್ ಎಕ್ಸಾಂಪಲ್ ಇವಾಗ ಥರ್ಮಲ್ ಪವರ್ ಪ್ಲಾಂಟಲ್ಲಿ ಏನು ಮಾಡ್ತೀವಿ ಕಲ್ಲಿದ್ದಲು ಸುಡ್ತೀವಿ ಕಲ್ಲಿದ್ದಲು ಸುಡುವುದರಿಂದ ಏನಪ್ಪ ಅಂದಾಗ ಅತಿ ಹೆಚ್ಚು ವಾಯು ಮಾಲಿನ್ಯ ಅವಾಗ ಏನಾಗುತ್ತೆ ಅಂದಾಗ ಬಟ್ಟೆ ಏನಪ್ಪ ಅಂದಾಗ ಸ್ವಚ್ಛ ಇಂಧನ ಆಗೋದಿಲ್ಲ ಒಂದು ಶಕ್ತಿ ಪಡ್ಕೋಬೇಕಾರೆ ಇನ್ನೊಂದು ಹಾಳು ಮಾಡಿದ ಅರ್ಥ ಅದೇ ಥರ ಏನಪ್ಪ ಅಂದ್ರೆ ಅದೇ ಥರ ಏನಪ್ಪ ಅಂದಾಗ ಇಲ್ಲೇನು ಅಂದ್ರೆ ಹದಿನೇಳು ಬೆಳವಣಿಗೆ ಹದಿನೇಳು ಸತ್ತೆರ ಬೆಳವಣಿಗೆ ಗುರಿಗಳಲ್ಲಿ ಒಂದು ಏನಪ್ಪ ಶುದ್ಧ ಶಕ್ತಿಯನ್ನು ಒದಗಿಸುವುದು ಕೂಡ ನಮ್ಮ ಗುರಿ ಅಂತ ಒಪ್ಕೊಂಡಿದ್ರು ಯಾರು ಇಷ್ಟು ದೇಶಗಳು ಎಲ್ಲಿತನಪ್ಪ ಅಂದರೆ ಎರಡು ಸಾವಿರದ ಮೂವತ್ತನ್ನುವುದರೊಳಗೆ ಶುದ್ಧ ಶಕ್ತಿ ಅಥವಾ ಕ್ಲೀನ್ ಎನರ್ಜಿ ಕೊಡಬೇಕು ಅಂತ ನನಗೆ ಶುದ್ಧ ಶಕ್ತಿ ಬೇಕಂದ್ರೆ ಏನು ಮಾಡಬೇಕು ಶಕ್ತಿ ಏನಪ್ಪ ಸ್ವಚ್ಛ ಐತಿ ಅಂದಾಗ ಅದನ್ನು ನಾನು ಏನು ಮಾಡ್ಬೇಕಂದಾಗ ಒಂದು ಶಕ್ತಿಯಿಂದ ಇನ್ನೊಂದು ಶಕ್ತಿಗೆ ಪರಿವರ್ತನೆ ಮಾಡಬೇಕಾದರೆ ನನಗೇನು ಬೇಕು ಸೋಲಾರ್ ಪ್ಯಾನೆಲ್ ಬೇಕು ಸೊ ಈಗ ನೋಡ್ಕೊಳ್ರಿ ಭಾರತ ಸರ್ಕಾರದ ಗುರಿ ಏನಪ್ಪ ಅಂದ್ರೆ ಎರಡು ಸಾವಿರದ ಎರಡು ಸಾವಿರದ ಮೂವತ್ತರ ನಾಲ್ಕುನೂರ ಐವತ್ತು ಗಿಗಾ ವ್ಯಾಟ್ ವಿದ್ಯುತ್ ಏನಪ್ಪ ಅಂದ್ರೆ ನವೀಕರಿಸಬಹುದಾದ ಇಂಧನದಿಂದ ನದಿ ತಯಾರು ಮಾಡಬೇಕು ಅದ್ರಲ್ಲಿ ಮತ್ತೊಂದೇನ್ ಕಮಿಟ್ಮೆಂಟ್ ಆಗೇತ್ರಿ ಎರಡು ಸಾವಿರದ ಇಪ್ಪತ್ತೆರಡರ ಅಂತ್ಯದೊಳಗೆ ಏನಪ್ಪ ಅಂದಾಗ ನೂರ ಎಪ್ಪತ್ತೈದು ಗೀಗಾವ್ಯಾಟ್ನ ಎಲ್ಲಿಂದ ಹೇಳ್ತಾರೆ ನವೀಕರಿಸಬಹುದಾದ ಇಂಧನ ಅಂತ ಹೇಳ್ತಾರೆ ಇಲ್ಲಿ ನೋಡಿಕೊಡಿ ನಾಲ್ಕುನೂರ ಐವತ್ತು ಅಂತ ಕೇಳಿದ ಪ್ರಶ್ನೆಗೆ ಸರಿಯಾಗೋದು ಓದ್ಕೊಡ್ರಿ ಎರಡು ಸಾವಿರದ ಮೂವತ್ತರ ಅಂತ್ಯದೊಳಗೆ ಭಾರತ ಒಟ್ಟು ಎಷ್ಟು ಗೀಗಾವ್ಯಾಟ್ ವಿದ್ಯುತ್ತನ್ನು ನವೀಕರಿಸಬಹುದಾದ ಇಂಧನದಿಂದ ತಯಾರು ಮಾಡಲು ಹೊಂದಿತ್ತು ಅಂದಾಗ ನಾಲ್ಕುನೂರ ಐವತ್ತು ಎರಡು ಸಾವಿರದ ಮೂವತ್ತು ಅದೇ ಪ್ರಶ್ನೆಯಲ್ಲಿ ಏನಪ್ಪ ಅಂದ್ರೆ ಭಾರತ ಎರಡು ಸಾವಿರದ ಇಪ್ಪತ್ತೆರಡರ ಅಂತ್ಯದೊಳಗೆ ಒಟ್ಟು ಎಷ್ಟು ಗಿಗಾವ್ಯಾಟ್ ವಿದ್ಯುತ್ತನ್ನು ನವೀಕರಿಸಬಹುದಾದ ಇಂಧನ ಜೊತೆ ತಯಾರು ಮಾಡ್ದು ಅಂದಾಗ ನೂರ ಎಪ್ಪತ್ತೈದು ಅಂದ್ಕೊಂಡಿತ್ತು ರೀ ಅದರಲ್ಲಿ ಏನು ಅಂದ್ಕೊಂಡಿತಿ ನೂರು ಗಿಗಾವ್ಯಾಟನ್ನ ಸಪ್ರೇಟಾಗಿ ಅಂದಾಗ ಸೌರ ಶಕ್ತಿನೇ ಉಳಿದಿದ್ದು ಎಪ್ಪತ್ತೈದು ಏನಂತ ಅಂದಾಗ ಗಾಳಿ ನೀರು ಹೇಳತ್ತೈತಿ ಮೇನ್ ಇರೋದೇನಪ್ಪ ಅಂದ್ರೆ ನೂರು ವ್ಯಾಟ್ ಓಕೆ ನೆಕ್ಸ್ಟ್ ನೋಡ್ಕೊಡ್ರಿ ಇದೇ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆ ಸ್ವಲ್ಪ ರೂಮಿಗೆ ಹೋಗಿ ನೋಡ್ಕೊಡ್ರಿ ಅಂತಾರಾಷ್ಟ್ರೀಯ ಸೌರಶಕ್ತಿ ಸಂಘ ಅಂತ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಭಾರತದಲ್ಲಿರುವುದು ಒಂದೇ ಒಂದು ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಂಘಟನೆಯ ಒಂದು ಕೇಂದ್ರ ಕಚೇರಿ ಏನಪ್ಪ ಅಂದ್ರೆ ಗುರುಗ್ರಾಮ್ ಅಲ್ಲಿ ಗುರುಗ್ರಾಮ್ ಗುರುಗ್ರಾಮ್ ಅಂತೀವಲ್ಲ ಹರಿಯಾಣದ ಗುರುಗ್ರಾಮ್ ಅಂದಾಗ ಪ್ರಪಂಚದ ಅ ಪ್ರಪಂಚದ ಸಂಘಟನೆಯಲ್ಲಿ ಭಾರತದಲ್ಲಿರುವುದು ಒಂದೇ ಒಂದು ಅಂತಾರಾಷ್ಟ್ರೀಯ ಕೇಂದ್ರ ಕಚೇರಿ ಆತ್ ಬಂದಾಗ ಅಂತಾರಾಷ್ಟ್ರೀಯ ಸೌರ ಶಕ್ ಸೌರಶಕ್ತಿ ಕೇಂದ್ರ ಅದು ಎಲ್ಲಿ ಐತ್ರಿ ಗುರುಗ್ರಾಮ್ ಹರಿಯಾಣದಲ್ಲಿ ಐತಿ ಹರಿಯಾಣದಲ್ಲಿ ಸೊ ಪ್ಲೀಸ್ ಏನು ಫೋಟೋ ವಲ್ಟ್ ಹಾಕಿ ಅಂದಾಗ ಒಂದು ಪ್ರಶ್ನೆ ಎಷ್ಟೋ ಸಲ ಕೇಳಿದ್ರೆ ಸೆಮಿ ಕಂಡಕ್ಟರ್ಸ್ ಅಂತೀವಿ ಸೆಮಿ ಫೋಟೋ ವಲ್ಟ್ ಹಾಕಂದಾಗ ಏನಪ್ಪ ಅಂದ್ರೆ ಸೆಮಿ ಕಂಡಕ್ಟ್ ಯಾವುದು ಯೂಸ್ ಮಾಡ್ತಂದಾಗ ಸಿಲಿಕಾನ್ ಸೊ ಪ್ಲೀಸ್ ಈ ಪಾಯಿಂಟ್ ಪಾಯಿಂಟ್ನೇನುಕೊಡ ಯಾಕಂದ್ರೆ ಸೋಲಾರ್ ಪ್ಯಾನಲ್ ಸೋಲಾರ್ ಪ್ಯಾನಲ್ ಅಂತ ಅತಿ ಹೆಚ್ಚು ಓದ್ತಾ ಇರಬೇಕಾದ್ರೆ ಪ್ರಶ್ನೆಯಲ್ಲಿ ಏನು ಬರ್ಬೋದು ಇಂಡೈರೆಕ್ಟ್ಲಿ ಫೋಟೋ ಉಲ್ಟಾಗಿ ಸೆಲ್ಲಲ್ಲಿ ಯಾವ ಸೆಮಿ ಕಂಡಕ್ಟ್ರನ್ನ ಅರೇವಾ ಹಾಕಂತೀವಲ್ಲ ಯಾವ ಸೆಮಿ ಕಂಡಕ್ಟ್ರನ್ನ ಯೂಸ್ ಅಂತ ಕೇಳಿದಾರೆ ಆಲ್ರೆಡಿ ಏನು ಬಂದಾಗ ಸಿಲಿಕಾನನ್ನು ಯೂಸ್ ಮಾಡ್ತೇವೆ ಸಿಲಿಕಾನನ್ನು ಯೂಸ್ ಮಾಡ್ತೀವಿ ಸೊ ಪ್ಲೀಸ್ ಈ ಪಾಯಿಂಟ್ ನೆನ್ಪಿಟ್ಕೊಡ್ರಿ ಪ್ರಶ್ನೆಯಲ್ಲಿ ನೋಡ್ಕೊಡ್ರಿ ಅತಿ ದೊಡ್ಡ ತೇಲು ಓಕೆ ಫ್ಲೋಟಿಂಗ್ ಅಂತೇನೋ ಫ್ಲೋಟಿಂಗ್ ಇದೆ ಇದೇ ಪ್ರಶ್ನೆ ಇದೇ ಪ್ರಶ್ನೆಪ್ಪ ಇಂಡೈರೆಕ್ಟಾಗಿ ಕೇಳ್ಬೋದು ಇಲ್ಲಿ ನೋಡ್ಕೊಡ್ರಿ ಈ ಎನ್ ಟಿ ಪಿ ಸಿ ಐತೆ ಅಲ್ರಿ ಎನ್ ಟಿ ಪಿ ಸಿ ಅನ್ಪಂದಾಗ ರನ್ ಆಫ್ ಕಚ್ ರನ್ ಆಫ್ ಕಚ್ಚಲ್ಲಿ ಕೂಡ ರನ್ ಆಫ್ ಕಚ್ಚಲ್ಲಿ ಕೂಡ ಏನು ಮಾಡೋದೈತಿ ಅಂದಾಗ ರನ್ ಆಫ್ ಕಚ್ಚಲ್ಲಿ ಕೂಡ ಒಂದು ಈ ಥರ ಏನಪ್ಪ ಅಂದಾಗ ಸೌರಶಕ್ತಿ ಸ್ಥಾರ ಅಥವಾ ಕೇಂದ್ರವನ್ನು ನಿರ್ಮಾಣ ಮಾಡೋದೈತಿ ಅದು ನೋಡಿಕೊಡ್ರಿ ನಾಲ್ಕು ಸಾವಿರದ ಪ್ಲಸ್ ನಾಲ್ಕು ಸಾವಿರ ಪ್ಲಸ್ ಮೆಗಾ ಬ್ಯಾಟ್ ಇದೆ ನಾಲ್ಕು ಸಾವಿರ ಪ್ಲಸ್ ಮೆಗಾವ್ಯಾಟ್ ಇದೆ ಆದರೆ ಇನ್ನೂ ನಿರ್ಮಾಣ ಆಗಿಲ್ಲ ಅಂದಾಗ ಇನ್ನೂ ನಿರ್ಮಾಣ ಆಗಿಲ್ಲ ಅಂದಾಗ ಸೊ ಇದನ್ನ ಅಷ್ಟು ತಲೆಯಲ್ಲಿ ಕೆಡಿಸ್ಕೋಬೇಡ್ರಿ ಬಿಕಾಸ್ ಯಾವಾಗ ಯಾವಾಗ ಸುದ್ದಿಯಲ್ಲಿ ಬರುತ್ತೆ ಯಾವಾಗಷ್ಟೇ ನೋಡ್ಕೊಳ್ರಿ ಇನ್ನೂ ನಿರ್ಮಾಣ ಮಾಡ್ತಾ ಇದ್ದಾರೆ ಅಥವಾ ಮಾಡಬೇಕು ಅನ್ಕೊಂಡಿದ್ದಾರೆ ಆದರೆ ಸದ್ಯ ಸುದ್ದಿಯಲ್ಲಿ ಬಂದಿರೋದು ಅಂದಾಗ ಬಂದಾಗ ಆಂಧ್ರ ಪ್ರದೇಶದ ಸಿಂಹಾದ್ರಿ ಥರ್ಮಲ್ ಸ್ಟೇಷನಲ್ಲಿ ಏನು ಅಂದಾಗ ಎನ್ ಟಿ ಪಿ ಸಿ ಅವರು ಏನು ಅಂದಾಗ ಅತಿ ದೊಡ್ಡ ತೇಲುವ ಸ್ಥಾರವನ್ನು ಸೌರ ಸ್ಥಾರವನ್ನು ಹಾಕಿದ್ದಾರೆ ನೆನ್ಪಿಟ್ಕೊಂಡು ಪ್ಲಸ್ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಅಥವಾ ಸ್ಟ್ಯಾಟಿಕ್ ಪಾರ್ಟ್ ಅಂದಾಗ ಏನುಪಂದಾಗ ಸ್ಟಾಟಿಕ್ ಪಾರ್ಟ್ ಅಂದಾಗ ಥರ್ಮಲ್ ಪವರ್ ಪ್ಲ್ಯಾಂಟ್ ಥರ್ಮಲ್ ಪವರ್ ಪ್ಲಾಂಟ್ ಅಂದಾಗ ಏನು ಅಂದಾಗ ಭಾರತ ಅತಿ ದೊಡ್ಡ ಅತಿ ದೊಡ್ಡ ಪ್ರಸ್ತುತ ನೋಡಿಕೊಡ್ರಿ ದೊಡ್ಡ ಏನಪ್ಪ ಅತಿ ದೊಡ್ಡ ಸೌರ ಏನಪ್ಪ ಅಂದ್ರೆ ಸೌರ ಸ್ಥಾನವನ್ನು ನಿರ್ಮಾಣ ಮಾಡ್ತದೆ ಇಲ್ಲ ನಂಗಿಲ್ಲ ಆದರೆ ನಿಮ್ಮ ಪರೀಕ್ಷೆ ಇವತ್ತು ಅಥವಾ ನಾಳೆ ಇತ್ತಂದಾಗ ನಾವೇನು ಹಿಡ್ಕೊಂತೀವಿ ಸದ್ಯದಲ್ಲಿರುವುದು ಮೀನ್ಸ್ ಪ್ರಸ್ತುತವಾಗಿ ಅತಿ ದೊಡ್ಡದು ಯಾವುದು ಹೇಳ್ತೀವಿ ನಾವು ಇಲ್ಲಿ ನೋಡಿಕೊಡ್ರಿ ಎಲ್ಲಿತನ ಹೊಸದಾಗಿರುವುದು ಘೋಷಣೆ ಮೀನ್ಸ್ ಹೊಸದಾಗಿರುವುದು ಉದ್ಘಾಟನೆ ಅಲ್ಲಿ ಅಲ್ಲಿತನ ಒಂದು ಪ್ಲೇಸ್ ಏನಪ್ಪ ಹಳೇದೇನೇನ್ಪಿಟ್ಕೊಡ್ರಿ ಈ ಪ್ರಸ್ತುತವಾಗಿ 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 ಅತಿ ದೊಡ್ಡ ಸೌರಶಕ್ತಿ ಸೌರಶಕ್ತಿ ಸ್ಥಾವರ ಓಕೆ ಮೀನ್ಸ್ ಲಾರ್ಜಸ್ಟ್ ಲಾರ್ಜೆಸ್ಟ್ ಸೋಲಾರ್ ಸೋಲಾರ್ ಪವರ್ ಪ್ಲಾಂಟ್ ಎಲ್ಲಿದೆ ಅಂದಾಗ ಪವರ್ ಪ್ಲಾಂಟ್ ಯಾವುದಪ್ಪ ಅಂದಾಗ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಬಾದ್ಲಾ ಓಕೆ ಬಾದ್ಲಾ ಬಾದ್ಲಾ ಏನಪ್ಪ ಅಂದ್ರೆ ಸೋಲಾರ್ ಪವರ್ ಪ್ಲಾಂಟ್ ಎಲ್ಲಿದೆ ಅಂದಾಗ ರಾಜಸ್ಥಾನ್ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಪಾಯಿಂಟ್ ಪ್ರಸ್ತುತವಾಗಿ ಅತಿ ದೊಡ್ಡ ಅತಿ ದೊಡ್ಡ ಸೋಲಾರ್ ಅಥವಾ ಸೌರಶಕ್ತಿ ಸ್ಥಾವರ ಯಾವತ್ತು ಬಂದಾಗ ಬಾದ್ಲಾ ಅನ್ನೋದು ರಾಜಸ್ಥಾನದಲ್ಲಿದೆ ಇಲ್ಲಿ ನೋಡ್ಕೊಡ್ರಿ ರನ್ ಆಫ್ ಕಚ್ಚಲ್ಲಿ ಎನ್ ಟಿ ಪಿ ಸಿ ನಿರ್ಮಾಣ ಮಾಡ್ತಾ ಇದೆ ಆದರೆ ಇನ್ನೂ ಉದ್ಘಾಟನೆ ಆಗಿಲ್ಲ ಪ್ರಸ್ತುತವಾಗಿ ಅಂದಾಗ ಏನಪ್ಪ ಅಂದ್ರೆ ಬಾದ್ಲಾ ರಾಜಸ್ಥಾನದಲ್ಲಿದೆ ನಮ್ಮ ನೋಡ್ಕೊಡ್ರಿ ಆಲ್ರೆಡಿ ಪ್ರಶ್ನೆ ಕೇಳಿದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನಾಗಿತ್ತು ನಮ್ಮ ಪಾವಗಡ್ ಅಂತೇಳಿ ಶಕ್ತಿ ಸ್ಥಳ ಅಂತೇಳಿ ಶಕ್ತಿ ಸ್ಥಳ ಅಂದಾಗ ಬಾದ್ಲ ಅನ್ನೋದು ಏನಪ್ಪ ಅಂದ್ರೆ ಇದನ್ನು ಮೀರಿ ಬಂದಾದಮೇಲೆ ಏನು ಮಾಡಿದರು ಈ ಪ್ರಸ್ತುತವಾಗಿ ಹಿಡಿಯಾತಾರೆ ಅದೇ ಏನಪ್ಪ ಅಂದ್ರೆ ನಮ್ಮ ಏನಪ್ಪ ಅಂದ್ರೆ ಪಾವಗಡ ಏನಪ್ಪ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನಾಗಿತ್ತು ಅತಿ ದೊಡ್ಡ ಭಾರತ ಮತ್ತು ಪ್ರಪಂಚದಲ್ಲಿ ಅತಿ ದೊಡ್ಡ ಸೌರ ಆಗಿತ್ತು ಅದೇ ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಬರೋದ್ರಾಗನ ಆ ಸ್ಥಾನವನ್ನು ಯಾವ ಯಾರು ತಗೊಂಡಿದ್ದಾರೆ ಈಗ ಬಾದ್ಲಾ ತಗೊಂಡಿದೆ ಎಲ್ಲಿದೆ ರಾಜಸ್ಥಾನದ ಇನ್ನು ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ತಿಂಗಳಲ್ಲಿ ಏನಪ್ಪ ಅಂದ್ರೆ ಮತ್ತೊಂದು ಇದಕ್ಕಿಂತ ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಅದು ಬಂದಾಗಬೇಕಾದ್ರೆ ಕರೆಂಟ್ ಅಫೇರ್ಸ್ ನೋಡೋಣ ಆದರೆ ನೀವು ಇವಾಗ ಪ್ರಸ್ತುತ ಎಕ್ಸಾಮ್ ಬರಿತಾ ಇರೋದ್ರಿಂದಾಗ ಸೊ ಇದನ್ನಷ್ಟೇನು ನೆನ್ಪಿಟ್ಕೊಡ್ರಿ ಬಾದ್ಲಾ ಅನ್ನೋದು ಪ್ರಸ್ತುತವಾಗಿ ಅತಿ ದೊಡ್ಡ ಏನಪ್ಪ ಅಂದ್ರೆ ಸೋಲಾರ್ ಪವರ್ ಪ್ಲಾಂಟ್ ಇದೆ ರೈಟ್ ಸೊ ಈ ಪ್ರಶ್ನೆ ಆದಮ್ಯಾಗ ಏನಪ್ಪ ಅಂದ್ರೆ ಪಾವ್ಗಡ ನೆನ್ಪಿಟ್ಕೊಡ್ರಿ ಆದರೆ ಪಾವ್ಗಡ ಅನ್ನೋದು ಮೊದಲಿಗಿತ್ರಿ ಅತಿ ದೊಡ್ಡ ಶಕ್ತಿ ಕೇಂದ್ರ ಬಟ್ ಇವಾಗ ಏನಪ್ಪ ಅಂದಾಗ ಅದು ಬಾದ್ಲ ಇದೆ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಇಲ್ಲಿ ನೋಡ್ಕೊಡ್ರಿ ಯಾಕೆ ಈ ಪಾಯಿಂಟ್ ಹೇಳ್ತಾರೆ ಅಂದಾಗ ಇಲ್ಲಿ ಯಾವ ವ್ಯಾಟ್ ಅಂತ ಬರ್ತಾ ಅಲ್ರಿ ಅದನ್ನು ಎಲ್ಲ ಕಡೆ ಮೆನ್ಷನ್ ಮಾಡತ್ತ ನಾವು ನೋಡ್ಕೊಡ್ರಿ ಹೆಸರು ಅಷ್ಟು ಓದೇನಪ್ಪ ಅಂದ್ರೆ ಈ ಕ್ವಾಂಟಿಟಿ ಮರ್ತ್ ಬಿಡ್ತೀವಿ ಆದರೆ ಕ್ಲಿಯರಾಗಿ ಮೆನ್ಷನ್ ಮಾಡಾತನ ಏನ್ಪಂದಾಗ ನಾಲ್ಕುನೂರ ಐವತ್ತು ಗೀಗಾ ವ್ಯಾಟ್ ಗೀಗಾ ವ್ಯಾಟ್ ಅಂತೇಳಿ ಸೊ ಪ್ಲೀಸ್ ಹೀಗಾಗಿ ಅವನು ಸರಿ ಸರಿಯಾಗಿ ನೆನ್ಪಿಟ್ಕೊಡ್ರಿ ಸೊ ನಾಳೆಯಿಂದ ಏನಾಯ್ತಲ್ಲ ನೆಕ್ಸ್ಟ್ ಸೀರೀಸಿಂದ ಏನು ಮಾಡತ್ತೆ ಅಂದಾಗ ಅದೇ ನಾನು ಆಲ್ರೆಡಿ ಹೇಳಿದ್ದೀನಿ ಸೆಪ್ಟೆಂಬರ್ ಒಂದಿನ ಏನಪ್ಪ ಅಂದ್ರೆ ಪ್ರತಿಯೊಂದು ಟಾಪಿಕ್ ಪ್ರತಿಯೊಂದು ಇಂಪಾರ್ಟೆಂಟ್ ಕರೆಂಟ್ ಅಪ್ರೆಸ್ನ ಒನ್ ಇಯರ್ ಆ್ಯಡ್ ಮಾಡ್ತೀನಿ ಅದರಲ್ಲಿ ಲೈಟಾಗಿ ಇವತ್ತು ಏನಪ್ಪ ಅಂದಾಗ ನಿಮ್ಮ ನೌಕಾಸ ಸಮರಾಭ್ಯಾಸ ತೊಗೊಂಡಿನಿ ಫ್ಯೂಚರಲ್ಲಿ ಮಾಡ್ತಾರೆ ಫ್ಯೂಚರ್ ಏನಪ್ಪ ಅಂದ್ರೆ ಒಂದು ವರ್ಷದಲ್ಲಿ ಆಗಿರುವ ನೌಕಾ ಸಮರಾಭ್ಯಾಸ ಆರ್ಮಿ ಮತ್ತು ಏರ್ ಫೋರ್ಸ್ ಈ ಮೂರನ್ನು ಕವರ್ ಮಾಡಿಕೊಡ್ತೀನಿ ಪ್ಲಸ್ ನೆಕ್ಸ್ಟ್ ಏನೇ ಬಲ್ಲಿ ಸೆಪ್ಟೆಂಬರ್ ಒಂದರಿಂದ ಈಚ್ ಆ್ಯಂಡ್ ಎವ್ರಿ ಪಾಯಿಂಟಲ್ಲಿ ಏನಪ್ಪ ಅಂದ್ರೆ ಒಂದೊಂದು ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಒಂದೊಂದು ಸೆಗ್ಮೆಂಟ್ ಮಾಡ್ತೀವಿ ಅವಾರ್ಡ್ಸ್ ಆಗಿರಲಿ ಸ್ಪೋರ್ಟ್ಸ್ ಅವಾರ್ಡು ಸೈನ್ಸ್ ಅವಾರ್ಡು ಲಿಟ್ರೇಚರ್ ಅವಾರ್ಡ್ ಈ ಥರ ಸೆಗ್ರಿಗೇಟ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಸೆಪ್ಟೆಂಬರ್ ಒಂದರಿಂದ ಮಾಡ್ಕೋಬೇಕಂದ್ ಮಾಡ್ವಿ ಸೊ ಪ್ಲಸ್ ನಿಮಗೆ ಯಾವ ಥರ ಬೇಕು ಮೀನ್ಸ್ ಯಾವ ಏರಿಯಾದಲ್ಲಿ ಭಾಳ ಫೋಕಸ್ ಬೇಕು ನಿಮ್ಮ ಕರೆಂಟ್ ಅಫೇರ್ಸ್ ಒನ್ ಲೈನ್ ಕರೆಂಟ್ ಅಫೇರ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ತೀರೋ ಅಥವಾ ಇವಾಗ ನೋಡ್ಕೊಡಿ ಇಷ್ಟು ದಿನ ನಾನು ಮಾಡಿದ್ದೀನಿ ಸಬ್ಜೆಕ್ಟ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಹೇಳಿದೀನಿ ಸೊ ನೆಕ್ಸ್ಟ್ ಏನೈತಲ್ಲ ಒನ್ ಲೈನ್ ಇನ್ ದ ಸೆನ್ಸ್ ಆ ಒನ್ ಲೈನಲ್ಲಿ ಏನಪ್ಪ ಅಂದರೆ ಎಕ್ಸಾಮ್ ಬರ್ತಿರಬೇಕು ಆ ಥರ ಕನೆಕ್ಟಿವಿಟಿ ಇಟ್ಕೊಂಡು ಏನಪ್ಪ ಅಂದಾಗ ನಿಮಗೆ ಸೆಪ್ಟೆಂಬರ್ ಒಂದಿಂದ ಮಾಡಿ ಮಾಡಿಕೊಡ್ತೀವಿ ಸೊ ನಿಮಗೆ ಮತ್ತೆ ಯಾವ ಥರದ ಬೇಕಾದ್ರೂ ಏನಾದರೂ ಲೈಕ್ ನಿಮ್ಗೆ ಯಾವ ಥರ ರೀ ನೀಡ್ ಇದೆ ರಿಕ್ವೈರ್ಮೆಂಟ್ ಇದೆ ಅದು ನೀವು ಕಮೆಂಟ್ ಬಾಕ್ಸಲ್ಲಿ ಮಾಡಿಕೊಡಿ ಡೆಫಿನೆಟ್ಲಿ ನಿಮ್ಮ ಕಮೆಂಟ್ಗೆ ಏನು ಕಮೆಂಟ್ಗೆ ಏನೈತಲ್ಲ ನಾವೇ ರೆಸ್ಪಾಂಡ್ ಮಾಡ್ತೀವಿ ಬಟ್ ನೀವು ಕಮೆಂಟ್ ಮಾಡಿ ಕೇಳ್ರಿ ಏನು ಬೇಕಂತೇಳಿ ರೈಟ್ ಸೊ ಐ ಹೋಪ್ ಇವತ್ತಿನ ಎರಡು ಟಾಪಿಕ್ ಅಷ್ಟೇ ಕವರ್ ಮಾಡಿದ್ದೀನಿ ಬಿಕಾಸ್ ಸಮಯ ಅಭಾವದಿರೋದ್ರಿಂದ ಏನಪ್ಪ ಅಂದ್ರೆ ಸ್ವಲ್ಪ ಕವರ್ ಮಾಡೋಕ್ಕಾಗತ್ತೆ ಬಟ್ ನೆಕ್ಸ್ಟ್ ಟೈಮ್ ಏನಪ್ಪ ಅಂದ್ರೆ ಒನ್ ಇಯರ್ದು ನಾವು ಏನು ಒಂದೇ ವೀಡಿಯೋದಲ್ಲಿ ಕವರ್ ಮಾಡಿಕೊಡ್ತೀವಿ ಮೀನ್ಸ್ ಟಾಪಿಕ್ ವೈಸ್ ಸೆಪ್ಟೆಂಬರ್ ಒಂದರಿಂದ ಸೊ ಅಲ್ಲಿ ತನ ಏನಪ್ಪ ಅಂದಾಗ ನಿಮಗೆ ವೀಡಿಯೋ ಲೈಕ್ ಆಯ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡ್ತಿರ್ ಬಿಕಾಸ್ ಎಲ್ಲೇ ಕೂತ್ಕೊಂಡು ಓದ್ತಿರ್ತಾರೆ ಅವ್ರಿಗೆ ಏನ್ಪಾರ ಹೆಂಗೆ ಓದಬೇಕು ಹೌ ಟು ರೀಡ್ ಹೌ ಟು ಕನೆಕ್ಟ್ ದ ಥಿಂಗ್ಸ್ ಅಂತ ಗೊತ್ತಿರಂಗಿಲ್ಲ ಐ ಹೋಪ್ ನಿಮಗೆ ಇದು ಲಿಂಕಿಂಗ್ ಸಿಸ್ಟಮ್ ಅರ್ಥ ಆಗ್ತದೆ ಅಂದಾಗ ಸ್ವಲ್ಪ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿಕೊಡ್ರಿ ಸೊ ನೆಕ್ಸ್ಟ್ ಸೆಪ್ಟೆಂಬರ್ ಒಂದರಿಂದ ವೆಯ್ಟ್ ಮಾಡಿಕೊಡ್ರಿ ಅಲ್ಲಿ ತನಕ ಸೀರೀಸ್ನ ಅಲ್ಲಿಂದ ಸೀರೀಸ್ ಸ್ಟಾರ್ಟ್ ಮಾಡ್ತೀನಿ ಓಕೆ ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅನ್ಕೊಂತೀನಿ ಥ್ಯಾಂಕ್ ಯು ಗೈಸ್ ಹ್ಯಾವ್ ಅನ್ ಅಷ್ಟೇ ಪ್ಲೀಸ್ ಸಬ್ಸ್ಕ್ರೈಬ್ ಟು our channel and press ದ bell button ಫಾರ್ ಲೇಟೆಸ್ಟ್ educational videos.